ಬಂದೆ ಮಾ ತಗೋ ಬಲ್ಲ ಹಾ ಹಾಗೆ ಹೋಗಬಾರದು ತಿಂಡಿ ತಿನ್ಕೊಂಡು ಹೋಗು ತಗೋ ಮಾ ಓ ಲೇಟ್ ಆಗಿದೆ ರಾಮಶಾಸ್ತ್ರಿಗಳು ಬಂದಿದ್ರು ಎರಡು ಮೂರು ಸಂಬಂಧಗಳು ಇವೆ ಅಂತಂದ್ರು ನೀನು ಒಪ್ಪಿದ್ರೆ ಗಂಡಿನ ಕಡೆ ಅವರನ್ನ ಹೌದು ರವಿ ಎಲ್ಲಿ ಕಾಣ್ತಾ ಇಲ್ಲ ಅವನೆಲ್ಲ ಹಾಳಾಗೋದ ನೋಡು ನೀನ್ ಮಾತು ಮರೆಸಬೇಡ ಆಶಾ ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯಮ್ಮ ಸುಮ್ಮನೆ ಮದುವೆ ಬಗ್ಗೆ ಯಾಕಮ್ಮ ತಲೆ ಕೆಡಿಸ್ಕೋತೀಯಾ ಆ ವಿಷಯ ಬಿಡು ತಗೋ 800 ರೂಪಾಯಿ ಪ್ರಾವಿಷನ್ ಅಂಗಡಿಯವನಿಗೆ ಕೊಡು ಮಿಕ್ಕಿದ್ದನ್ನ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳು 300 ರೂಪಾಯಿ ಹಾಲವನಿಗೆ ಕೊಡು ಆಮೇಲೆ ಇದು ನನಗೆ ಇದು ನಿನಗೆ ಬರ್ತೀನಮ್ಮ ಅಮ್ಮ ಯಾಕೆ ಅಳ್ತಾ ಇದೀಯಾ ಅಳದೆ ಇನ್ನೇನಮ್ಮ ಮಾಡಬೇಕು ಎಲ್ಲರೂ ಮಗಳು ಚೆನ್ನಾಗಿರಲಿ ಅಂತ ಸಂಪಾದನೆ ಮಾಡಿ ಕೂಡಿಡ್ತಾರೆ ನಾನು ನಿನ್ನ ಸಂಪಾದನೆಯಲ್ಲಿ ಜೀವನ ನಡೆಸ್ತಿದ್ದೀನಲ್ಲಮ್ಮ ಆ ದೇವರು ನಿಮ್ಮ ತಂದೆ ಬದಲು ನನ್ನನ್ನಾದರೂ ಕರ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಮ್ಮ ಈಗ ಏನಾಗೋಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯಾ ನನ್ನ ಸಂಪಾದನೆ ನನ್ನ ಮನೆಗೆ ಕೊಡದೆ ಇನ್ನು ಯಾರಿಗಮ್ಮ ಕೊಡ್ಲಿ ನಾನು ನಿನ್ನ ಮಗಳಲ್ವಾ ಹಾಗಲ್ಲ ಕಣೆ ಆಶಾ ನಾನು ನಿನ್ನ ಒಳ್ಳೆದಕ್ಕೆ ಹೇಳ್ತಿರೋದು ಯಾವ ಯಾವ ವಯಸ್ಸಿನಲ್ಲಿ ಏನೇನ್ ಆಗಬೇಕು ಅದೆಲ್ಲ ಆಗಲೇಬೇಕು ಟೈಮ್ ಆಯ್ತು ರವಿ ಬಂದ್ರೆ ಕರೆಂಟ್ ಬಿಲ್ ಕಟ್ಟೋಕೆ ಹೇಳೋದು ಮಾತ್ರ ಮರಿಬೇಡ ಅವನ ನಂಬಿದ್ರೆ ಕೆಲಸ ಆದ ಹಾಗೇನೆ ಎಲ್ಲ ಹಾಳಾಗಿ ಹೋಗಿದಾನೋ ಏನೋ ಯಾರಿಗೆ ಗೊತ್ತು ಲಾಲಿಪಾಪ್ ನನ್ನ ಮಗನ ಇನ್ನೊಂದು ಸಲ ಇವನ್ ತಂಗಿ ತಂಟೆಗೆ ಏನಾದ್ರು ಹೋದ್ರೆ ಕಳೆದ ಬಿಡ್ತೀಯ ಹುಷಾರ್ ನಮಸ್ಕಾರ ಏನ್ ಬೇಕಪ್ಪ ಅಣ್ಣ ಒಂದ್ ಕೆಲಸ ಇದ್ರೆ ಕೊಡಣ್ಣ ಆ ಕೆಲಸನ ಇದು ಹ್ಯಾಟ್ ಬ್ಯಾಗ್ ಮಾರೋ ಅಂಗಡಿ ಕೆಲಸ ಮಾರಲ್ಲ ಹೋಗಯೋ ಯಾವನೋ ದರ್ವೇಸಿ ನನ್ನ ಮಗ ನಾನು 200 ರೂಪಾಯಿ ನ ಕಟ್ ಪ್ಯಾಕೆಟ್ ಮಾಡ್ಕೊಂಡು ನನ್ನ ಕೈ ಚೀಲನು ಒಡ್ಕೊಂಡು ಹೊಂಟ ಬಿಟ್ಟ ಕಣ್ಣಣ್ಣ
ನೀನೇ 840 ಕೇಸು ಅವನು ಯಾರು 420 ನೇ ಮಾಡಿರಬೇಕು ಇರಬೇಕು ಕಣ್ಣಣ್ಣ ಈಗ ನನ್ನ ಜೇಬಲ್ಲಿ ಒಂದು ಬಿಡಗಾಸು ಇಲ್ಲ ಕಣ್ಣಣ್ಣ ಅಣ್ಣ ನೀನು ಕಾಲ್ ಹಿಡ್ಕತ್ತೀನಿ ಒಂದು ಕೆಲಸ ಕೊಡಣ್ಣ ನನಗೆ ನಾರೇ ಕೆಲಸ ಇಲ್ಲದೆ ನೊಣ ಹೊಡಿತಾ ಇದೀನಿ ಇನ್ನು ನಿನಗೆ ಬೇರೆ ಕೆಲಸ ಕೊಡಬೇಕಾ ಹೋಗ ಹೋಗ ಯಾವ ಅಯ್ಯಯ್ಯ ಹಂಗ ಅನ್ಬೇಡ ಕಣ್ಣಣ್ಣ ಹೋಗ್ಲಿ ಒಂದು 50 ರೂಪಾಯಿ ಗಿಫ್ಟ್ ಇದ್ರೆ ಕೊಡಣ್ಣ ನಾನು ಊರು ಹೋದ ಕೂಡಲೇ 50 ರೂಪಾಯಿನೋ ನಾಟಿ ಕೋಳಿನೋ ಕಳಿಸಿ ಕೊಡ್ತೀನಿ ತಿಂದು ಮಜಾ ಮಾಡು ನಂಗೆ ನಾಟಿ ಕೋಳಿ ಕಳಿಸಿ ಕೊಡ್ತೀಯೇನು ಯೋ ಹೋಗಯ್ಯ ಎಲ್ಲರೂ ಭಿಕ್ಷೆ ಬೇಡ ಅದನ್ನ ತಗೊಂಡು ಊರಿಗೆ ಹೋಗಯ್ಯ ನಾನು ಭಿಕ್ಷೆ ಬೇಡದ ಏಯ್ ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ ನಮ್ಮ ವಂಶ ರಾಜರ ವಂಶ ದಿನಕ್ಕೆ ನಮ್ಮ ಮನೆಯಲ್ಲಿ 500 ಜನ ಊಟ ಮಾಡ್ತಾರೆ ಬೇಕಾದ್ರೆ ನಿನ್ನ ವಂಶನ ಕಳಿಸು ನಾಯಿಗೆ ನಾಯಿಗೆ ಬಿಸಾಕ್ತಂಗ ಬಿಸಾಕ್ತೀನಿ ಅಣ್ಣನ ಅಯ್ಯ ನಿನ್ನ ನಾಳೆ ತಿರ್ಬಾಕಿ ನನ್ನ ಮಗನ ತಂದೋ ಏನಂದ್ಯೋ ನನ್ನ ತಿರ್ಬೋಕೆ ಅಂತ್ಯಾ ಏ ಮಹೇಶ ರಾಜೇಂದ್ರ ಬಂದ್ರ ಇಲ್ಲಿ ಊಟ ಹಾಕ್ರೋ ಎದ್ರಕಂ ಬಟ ಬಂದ್ರೋ ಊಟ ಹಾಕ್ರೋ ಬಂದ್ರೋ ಬೇಗ ಫೋಲ್ಡಿಂಗ್ ಸರಿಯಾ ಮೇಡಮ ಲೋ ರಮೇಶ ನಮ್ಮ ಗುರು ಅಂಬೇಶ್ ಯಾವ ಪಿಕ್ಚರ್ ಲಾಕ್ ಮಾಡ್ತಾರಲ್ಲ ಲೋ ಓ ಕುಸುಮೆ ಬಾಲ ಫಿಲ್ಮ್ ಅಲ್ಲಿ ನಮ್ಮ ಗುರು ಆಕ್ ಮಾಡ್ತಿದ್ರ ಕಣೋ ಹೌದೇನಾ ಸರಿಯಾಗಿ ನೋಡ್ಕೊತಾ ಇದೀಯಪ್ಪ ಆಯ್ತು ಮೇಡಂ ಏಯ್ ಏನು ಇಲ್ಲಿ ನಿಂತಿದ್ದೀಯಾ ಹ ಬೇಗ ಬೇಗ ರೆಡಿ ಮಾಡು ಆಯ್ತು ಮೇಡಂ ಆಶಾ ಉಮಾ ಎಲ್ಲೆ ಹೋಗಿದೆ ಇಷ್ಟು ದಿನ ಕಾಣ್ತಾ ಇರಲಿಲ್ಲ ಊರಿಗೆ ಹೋಗಿದೆ ಕಣೆ ಹೌದಾ ತಗೋ ಇನ್ವಿಟೇಷನ್ ಮನೆಯಲ್ಲಿ ಯಾರ್ದಾದ್ರೂ ಮದುವೆನಾ ಯಾರ್ದೋ ಅಲ್ಲ ಕಣೆ ನಂದೇ ಮದುವೆ ವಾವ್ ಕಂಗ್ರಾಚುಲೇಷನ್ಸ್ ಯಾವಾಗ್ಲೇ ಮದುವೆ 16ನೇ ತಾರೀಕು ಮಿಸ್ ಮಾಡದೆ ಬರಬೇಕು ಆಯ್ತು ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳಬಹುದಾ ಪೀಟ್ಗೆ ಯಾಕೆ ಅದೇನ್ ಕೇಳು ಆದಷ್ಟು ಬೇಗ ನೀನು ಯಾರನ್ನಾದರೂ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೆ ಯಾಕಂದ್ರೆ ಆ ಲವ್ ನಲ್ಲಿರೋ ಮಜನೇ ಬೇರೆ ಆ ನೋಡ್ಕೊಳ್ಳಪ್ಪ ಇದೇನೆ ಏನು ಹೇಳ್ದೆ ಹಾಗೆ ಬಂದ್ಬಿಟ್ಟೆ ಲವ್ ಅಂದ್ರೆ ಇಷ್ಟ ಇಲ್ವಾ ಅಥವಾ ಯಾರಾದರೂ ಲವ್ ಮಾಡಿ ಕೈ ಕೊಟ್ರಾ ಅಂಥದ್ದೆಲ್ಲ ಏನಿಲ್ಲ ಕಣೆ ಲವ್ ಮಾಡಬಾರದು ಮದುವೆ ಆಗಬಾರದು ಅಂತ ಏನಿಲ್ಲ ಮೊದಲು ನನ್ನ ತಮ್ಮನ ಜೀವನ ಸೆಟ್ಲ್ ಆಗಬೇಕು ಅವನ ಮದುವೆ ಆಗಬೇಕು ಆಮೇಲೆ ಅವನ ಹೆಂಡತಿ ಬಾಣಂತನ ಮಾಡಬೇಕು ಅವನ ಮಗನ ಎತ್ತಿ ಅಲ್ಲಾಯಿ ಅಂತ ಆಡಿಸಬೇಕು ಹೌದು ಅದೆಲ್ಲ ಆದ್ಮೇಲೆನೆ ನಾನು ಮದುವೆ ಆಗೋದು ಆ ನಿನ್ನ ತಮ್ಮನ ಜೀವನದಲ್ಲಿ ಸೆಟ್ಲ್ ಆಗೋವರೆಗೂ ಮದುವೆನೇ ಆಗಲ್ಲ ಅಂತಿದ್ಯಲ್ಲ ನೀನು ಬುದ್ಧಿಗೆ ಇದೆಯೇನೆ ಉಮಾ ನಾನೇನಾದರೂ ಮದುವೆ ಮಾಡ್ಕೊಂಡ್ರೆ ಅವನ್ನ ಹೇಳೋರು ಕೇಳೋರು ಯಾರು ಇರಲ್ಲ ಅವನು ಹಾಳಾಗಿ ಹೋಗ್ತಾನೆ ಅದಕ್ಕೆ ಅವನು ಬದಲಾಗೋವರೆಗೂ ನಾನು ಕಾಯ್ತೀನಿ ಆ ನಂಬಿಕೆ ನನಗಿದೆ masala fried chicken 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 tandoori chicken 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 masala fried chicken porga de golo kar koli kar chapla ki kamangi parangi gale juvin tale bandi ramanga gale terbidangi batangi kolangi gale sungali ಕೈಯೊಳಗೆ ಕೈಯಿಂದ ಬಾಯೊಳಗೆ ಮುತ್ತಾಗಿ ಬಂದ್ರೆ ಚಂದವು ಒಂದು
ವಯಸ್ಸಿಗೆ ಬಂದ ಮಗನ ಹತ್ರ ಮರ್ಯಾದೆಯಿಂದ ಯಾವ ರೀತಿ ನಡ್ಕೊಬೇಕು ಅಂತ ಮೊದ್ಲು ಕಲಿಸ್ಕೊಡು. ಮುಚ್ಚಬಾಯಿ. ವಯಸ್ಸಿಗೆ ಬಂದು ಬರೀ ದೇಹ ಬೆಳೆಸ್ಕೊಂಡ್ಬಿಟ್ರೆ ಸಾಕಾಗಲ್ವೋ? ಅದ್ರ ಜೊತೆಲಿ ಬುದ್ಧಿನೂ ಜವಾಬ್ದಾರಿನೂ ಬೆಳೆಸ್ಕೋಬೇಕು. ಅಮ್ಮ, ಈಗದಲ್ಲ ಯಾಕೆ ನೀನ್ ಸುಮ್ಮನೆ? ಮೂರು ಕತ್ತೆಗಾಗೋ ವಯಸ್ಸಾಗಿದ್ರು ಒಂದು ನಯ ಪೈಸ ಸಂಪಾದನೆ ಮಾಡೋ ಯೋಗ್ಯತೆ ಇದ್ದ? ಇವನಿಗೆ ಮರ್ಯಾದೆ ಕೊಡ್ಬೇಕೇನೆ? ನೋಡ, ನೀನ್ ಈ ರೀತಿ ಬೈಕ್ ಬಂದಂಗೆಲ್ಲ ಮಾತಾಡಿದ್ರೆ ನಾನು ಮನುಷ್ಯನಾಗೇ ಇರಲ್ಲ. ರವಿ, ನಿನಗೆ ಇಷ್ಟ ಅಲ್ಲ ಅಂದ್ರೆ ಹೇಳು, ನಾನು ಈಗಲೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ದಿನ ನಿನ್ನಿಷ್ಟ ಪ್ರಕಾರ ಬರೋ ಹೋಗೋ ನೀನು ಇವತ್ತು ಮನೆ ಬಿಟ್ಟು ಹೋದ್ರೆ ಏನು ಕಮ್ಮಿ ಆಗಲ್ವೋ ನೋಡು. ನನ್ನ ಮಗ ಮಗಳು ಎಲ್ಲ ಇವಳು ಅಂತ ತಿಳ್ಕೊಂಡಿದ್ದೀನೋ? ಹೋಗೋ ಹೋಗೋ. ಏನಮ್ಮ ಹೀಗೆ ಮಾತಾಡ್ತೀಯಾ? ಅವನೇನು ಗೊತ್ತಿಲ್ಲದೆ ಹಾಗೆ ಮಾತಾಡಿದ್ರೆ ದೊಡ್ಡವಳಾಗಿ ನೀನು ಗೊತ್ತಾಗಲ್ಲ ಬಿಡ. ಮನೆ ಬಿಟ್ಟು ಹೋಗ್ಲಿ ಏನ್ ಮುಳುಗೋದಿಲ್ಲ. ನೀನ್ ಎಲ್ಗೋ ಹೋಗ್ತಾ ಇದೀಯಾ? ನಡಿ ಅವಳಿಗೆ. ಹೋಗ್ಲಿ ಬಿಡಮ್ಮ, ಹೋಗ್ಲಿ. ಸ್ವಲ್ಪ ಸುಮ್ಮನೆ ಮಲ್ಕೋತೀಯ ಇಲ್ವಮ್ಮ? ಮಲ್ಕೋ, ನಡಿ ಅವಳಿಗೆ. ಆಯ್ತಲ್ಲ, ಮುಖಕ್ಕೆ ಮಂಗಳಾರತಿ, ಕುತ್ತಿಗೆ ಹಿಡಿದು ಆಚೆ ತಳೋದೊಂದು ಬಾಕಿ. ಇಷ್ಟೆಲ್ಲ ಆದ್ಮೇಲೆ ನಾನು ಈ ಮನೇಲಿ ಇರಲ್ಲ, ಹೋಗ್ತೀನಿ. ರವಿ ನೋಡ್, ರವಿ ಹೆತ್ತ ತಾಯಿ ಕೋಪದಲ್ಲಿ ಒಂದೆರಡು ಮಾತಾಡಿದ್ರೆ ಅಷ್ಟಕ್ಕೆ ಸಂಬಂಧನೇ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿಯೇನೋ? ನೀನ್ ಹೊರಟೋದ್ರೆ ಅವಳು ಸಂತೋಷವಾಗಿರ್ತಾಳೆ ಅನ್ಕೊಂಡಿದ್ಯೇನೋ? ರವಿ ಹೋಗ್ಲಿ, ನೀನ್ ಹೋದ್ರೆ ನಾನ್ ಸಂತೋಷವಾಗಿರ್ತೀನೇನೋ? ರವಿ, ನಾವ್ ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀವೋ ಅವ್ರ ಹತ್ರನೇ ಹೆಚ್ಚಾಗಿ ಜಗಳ ಆಡ್ತೀವಿ. ಯಾಕೆಂದ್ರೆ ಪ್ರೀತಿ ಇರೋ ಕಡೆ ಮಾತ್ರ ದ್ವೇಷ ಇರೋಕ್ ಸಾಧ್ಯ. ನೋಡು, ಈ ಚಿಕ್ಕ ವಿಷಯನ ದೊಡ್ಡದು ಮಾಡ್ಬೇಡ. ಇನ್ಮೇಲೆ ಮನೇಲಿ ನಿನ್ನ ಯಾರು ಏನು ಕೇಳಲ್ಲ, ನಾನು ಕೇಳಲ್ಲ. ನಿನ್ನ ಇಷ್ಟ ಬಂದ ಹಾಗಿರು, ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಸರಿ, ನಿಮ್ಗೋಸ್ಕರ ಈ ಮನೇಲಿ ಇರ್ತೀನಿ. ಇನ್ಮೇಲೆ ಈ ಮನೇಲಿ ನನ್ ಯಾರು ಏನು ಕೇಳ್ಕೊಡುದು. ಆಗ್ಲಿ, ಕೇಳಲ್ಲ, ಬಾ ನಡಿ. ಅಣ್ಣ ಅಣ್ಣ, ತಂದೆ ತಾಯಿ ಇಲ್ದಿರೋ ತಪ್ಲೆ ಒಂದ್ ಎರಡು ರೂಪಾಯಿ ಬಿಕ್ಸೆ ಅಕಣ. ಯಾವ ನೀವು ಲೋಪರ್ ಮಾಡ್ತೀನಿ ತಡಿ ನಿನ್ಗೆ. ನನ್ನ ಯಾರಿಗೆ ಬಂದು ಭಿಕ್ಷೆ ಮಾಡ್ತಾ ಇದೀಯಾ? ಮಾಡ್ತೀನಿ. ಹಲೋ ಸುಪ್ರೀಂ ಧರ್ಮಾವರಪ್ಪ,
ಹಾಯ್ ಬ್ರದರ್ಸ್. ಹಲೋ ಬ್ರದರ್. ಸರ್, ಇದ್ಯಾವ್ದೋ ರಾಜಕೀಯ ಪಕ್ಷದ ಆಫೀಸ್ ಇದ್ದಂಗ ಐತಲ್ಲಣ್ಣ. ಏ, ಇದು ನಮ್ಮ ತಿರುಪೆ ಮಹಾಸಂಘದ ಮೀಟಿಂಗ್ ಆಫೀಸು. ಯಪ್ಪ 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 ಯಪ್ಪ, ತಿರುಪೆ ಎತ್ತವ್ರಿಗೆಲ್ಲ ಇಷ್ಟು ದೊಡ್ಡ ಆಫೀಸ್ ಐತೇನಣ್ಣ? ಹ್ಮ್, ಹಂಗಾದ್ರೆ ನನ್ನ ಇಲ್ಲಿಗೆ ಯಾಕ್ರಣ್ಣ ಕರ್ಕೊಂಬಂದ್ರೆ? ನನ್ನ ಏರಿಯಾದಲ್ಲಿ ಕಾಲ್ದಿಲ್ದಲ್ಲೇ ಭಿಕ್ಷೆ ಬೇಡಿತ್ಯ ಕಣ್ಣಣ್ಣ. ನಿನ್ನ ಬೆಂಡತಿ ಪಂಚಾಯತಿ ಮಾಡಕ್ಕಣ್ಣ. ಪಂಚಾಯತಿ ಮಾಡಕ್ಕೇನಣ್ಣ? ಓ ಕಣ್ಣಣ್ಣ, ಈಗ ನಮ್ಮ ಪ್ರೆಸಿಡೆಂಟ್ ಬರ್ತಾರೆ ಕಣ್ಣಣ್ಣ. ಅವ್ರು ಬತ್ತಾ ಇದ್ದಂಗೆ ನಿಂಗೆ ಪೂಜೆ ಶುರು ಆಯ್ತದೆ ಕಣ್ಣಣ್ಣ. ಭಿಕ್ಷೆ ಬೇಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಹ್ಞೂ, ಮತ್ತೆ ನಮ್ ಸಂಘಕ್ಕೆ 10,000 ರೂಪಾಯಿ ಕಟ್ಟಿ ಲೈಫ್ ಮೆಂಬರ್ ಆಗದೆ ಇದ್ರೆ 5,000 ರೂಪಾಯಿ ಫೈನ್. ಭಿಕ್ಷೆ ಬೇಡ್ತೀಯಾರ್ಸ್ ಓದ್ಬಿಡ್ತೀನಿ ನನ್ನ ಮಗನೇ. ಮೊದಲು 10,000 ರೂಪಾಯಿ ಕಟ್ಟಿ ಮೆಂಬರ್ ಆಗು. 10,000? ನನ್ನ ಹತ್ರ ಅಷ್ಟೊಂದು ದುಡ್ಡಿದ್ರೆ ನಾನ್ ಯಾಕಣ ಹಿಂಗಿರ್ತಿದ್ದೆ? ಅಣ್ಣ, ನನ್ನ ನಿನ್ ತಮ್ಮ ಅಂತ ತಿಳ್ಕೊಂಡು ಬಿಟ್ಬಿಡಣ. ಈ ಫಿಗರು ನನ್ ತಮ್ಮ ಅಂತ ಹೇಳ್ಬಿಟ್ಟು ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಒಡಗಿ ನನ್ನ ತಮ್ಮ ನೆನ್ಪಿಗೆ ಬರ್ತವನೆ. ಏನ್ ಮಾಡ್ಲಿ ಡಾರ್ಲಿಂಗ್? ಡಾರ್ಲಿಂಗು, ಹೆಂಗಿದ್ರು ಮೀಟಿಂಗ್ ಅಲ್ಲಿ ಎಲ್ಲ ಸೇರವ್ರೆ. ಅವ್ರ ಹೆಂಗ್ ಹೇಳ್ತಾರೋ ಹಂಗೆ ಕೇಳಿ ತೀರ್ಮಾನ ಮಾಡೋಣ. ಮಿಸ್ಟರ್ ಸುಪ್ರೀಂ, ಎಸ್, ಐ ಆಸ್ಕ್ ಮುನಿಯಾ ಟು ಗಿವ್ ಸಮ್ ಐಡಿಯಾ. ಎಸ್ ಎಸ್, ಓಕೆ, ಶಿಟ್ ಡೌನ್ ಪ್ಲೀಸ್. ಮುನಿಯಾ, ವಾಟ್ ಈಸ್ ಯುವರ್ ಐಡಿಯಾ? ಮೈ ಐಡಿಯಾ ವಾಟ್ ಅಂದ್ರೆ, ನೀನು ನಮ್ಮ ಚಿಕ್ಕಪ್ಪನ ಮಗನ ತರನೇ ಕಾಣಿಸ್ತಾ ಇದೀಯಾ. ದೊಡ್ಡ ಮನ್ಸು ಮಾಡಿ ಈ ನಿನ್ ದೊಡ್ಡಪ್ಪನ ಮಗನ್ನ ಬಚಾವ್ ಮಾಡ್ಬಿಡು. ಸುಪ್ರೀಂ, ಇವನು ಚಿಕ್ಕಪ್ಪನ ಮಗ ಅಂತ ಕರೆದು ಬಿಟ್ಟು ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟವ್ನೆ. ಇವನ್ಗೋಸ್ಕರ ನಾನೇ ದುಡ್ಡು ಕಟ್ತೀನಿ. ಯಾವ್ದಾದ್ರು ಬೋನಸ್ ಏರಿಯಾ ಅಲರ್ಟ್ ಮಾಡ್ಬಿಡಿ. ಮಾಡ್ಬಿಡೋಣ. ನೋಡು, ಬೋನಸ್ ಏರಿಯಾನ ನಾನು ಈಗಲೇ ಅಲರ್ಟ್ ಮಾಡಕ್ ಆಗಲ್ಲ. ಸೀನಿಯಾರಿಟಿ ಬಂದ್ಮೇಲೆ ನಾನೇ ಮಾಡ್ತೀನಿ. ಈಗ ಸದ್ಯ ಸಣ್ಣ ಪುಟ್ಟ ಪಾರ್ಕ್ ಅಲರ್ಟ್ ಮಾಡ್ತೀನಿ. ಕಾರ್ಡ್ ಇಲ್ಲದೆ ಭಿಕ್ಷೆ ಬೇಡಿದ್ಕೆ ಪೆನಾಲ್ಟಿ ಡೈಲಿ ಕಲೆಕ್ಷನ್ ನಾನೇ ಮಾಡ್ತೀನಿ. ಓಕೆ ಮುನಿಯಾ, ನಮ್ಮ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋ. ಎಸ್ ಸುಪ್ರೀಂ. ಟಾಟಾ ಬ್ರದರ್. ತಮ್ಮ, ನೀನ್ ನನ್ನ ಪಾಲ್ಗೆ ದೇವ್ರಿದ್ದಂಗ ಕಣಪ್ಪ. ಹಲೋ, ಯಾರು ಮಾತಾಡೋದು? ಏನಕ್ಕ ಇದಲ್ಲ ಕಣ್ಣೆಲ್ಲ ಉರಿ. ಸುಮ್ನಿರೋ, ಇವತ್ತು ನಿನ್ ಹುಟ್ಟಪ್ಪ ಕಣ. ಎಲ್ಲೋ ಓ ಜನ್ಮದಲ್ಲಿ ನಾನ್ ನಿನ್ ಹೊಟ್ಟೆಲ್ ಹುಟ್ಟಿದ್ದೆ ಅನ್ಸುತ್ತೆ. ಅದಕ್ಕೆ ಅಮ್ಮ ಮಾಡ್ಬೇಕಾದ ಕೆಲಸ ಎಲ್ಲ ನೀನ್ ಮಾಡ್ತಾ ಇದ್ಯಾ. ಮಾಡು ಮಾಡು, ದೊಡ್ಡ ಮನುಷ್ಯ. ಬಿಸಿ ಆಗಲ್ಲಕ್ಕ. ಅಯ್ಯೋ ಬೇಡಕ್ಕ. ರವಿ, ಉಟ್ಕೊಂಡ್ ಬಾ. ಅಯ್ಯೋ ಪಂಚನ, ನಮ್ಗಿದೆಲ್ಲ ಸೆಟ್ ಆಗಲ್ಲ. ಇವತ್ತೊಂದಿನ ನನ್ ಮಾತು ಕೇಳು. ಹ್ಮ್.
ನೋಡ್ದ್ಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಆಶೀರ್ವಾದ ಮಾಡಕ ನನಗಿರ್ಲಿ ಕಣ ಮೊದಲು ಅಮ್ಮನ ಆಶೀರ್ವಾದ ತಗೋ ಅಮ್ಮ ಅಮ್ಮ ಏನು ಮಾಶಾ ರವಿಗೆ ಆಶೀರ್ವಾದ ಮಾಡಮ್ಮ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಪ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ನಾನು ಹೋಗಿ ಪೂಜೆ ಸಾಮಾನು ತಗೊಂಡು ಬರ್ತೀನಿ ರವಿ ರವಿ ಯಾಕೋ ಏನಾಯ್ತು ಅವತ್ತಿನ ಪುಂಗ್ರು ಹೊಡೆದಿಲ್ಲ ಅವರ ಕಡೆಯವರು ನಮ್ಮ ಸುರೇಶನಿಗೆ ಸಕತ್ತ ಹೊಡೆದುಬಿಟ್ರಮ್ಮ ಈಗ ಸುರೇಶ್ ಎಲ್ಲಿದ್ದಾನೆ ಹಾಸ್ಪಿಟಲ್ ಇದ್ದಾನೆ ಗುರು ಸರಿ ನಡೆಯೋಣ ಏ ರವಿ ಎಲ್ಲಿ ಹೋಗ್ತಾ ಇದ್ದೀಯಾ ಅಕ್ಕ ಅದು ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಇದ್ದಾನಂತೆ ನಾವು ಹೋಗಿ ನೋಡ್ಕೊಂಡು ಬಿಡ್ತೀನಿ ಅಲ್ಲ ಕಣೋ ದೇವಸ್ಥಾನ ಪ್ಲೀಸ್ ಅಕ್ಕ ಒಂದು ಕೆಲಸ ಮಾಡು ದೇವಸ್ಥಾನದ ಹತ್ರ ಕಾಯ್ತಾ ಇರು ನಾವು ಹೋಗಿ ನೋಡ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬಿಡ್ತೀನಿ ಬರ್ತೀನಿ ಅಕ್ಕ ಬೇಗ ಬಂದ್ಬಿಡು ಸುರೇಶ ಯಾರ ಹೆಂಗ್ ಮಾಡಿದ್ದು ಏ ಪುಂಗ ಯಾರ ಇವನು ಇವನೇ ಅಣ್ಣ ಅವತ್ ನನಗೆ ಮಾಂಜ ಕೊಟ್ಟಿದ್ದು ನೀನೇನ ಕರಿಯ ನಾನೇ ಕರಿಯ ನಿನ್ನ ಏನ್ ಏನ್ ಅಂಗುರಾಸ ಇದ್ಯ ನಮ್ಮ ಹುಡುಗ ಒಬ್ನೇ ಸಿಕ್ಕದ ಅಂತ ಅವನ ಮೇಲೆ ಚಾರ್ಜ್ ಮಾಡಿದ್ಯಲ್ಲ ಮೀಟರ್ ಇದ್ರೆ ನನ್ನ ಹತ್ರ ತೋರಿಸು ಮೀಟರ್ ಏ ಚುವ್ವ ನಮ್ಮ ಏರಿಯಾಗೆ ಬಂದ್ಬಿಟ್ಟು ನನಗೆ ಮೀಟರ್ ಇದೆ ಅಂತ ಕೇಳ್ತೀಯಾ ಎತ್ತಲಾಂಗ ಪೂಜೆ ಮಾಡಿಸ್ವಾಗಿದ್ರೆ ಮಾಡಿಸ್ಬಿಡಿ ಮಾ ಒಂದ್ ಹತ್ತು ನಿಮಿಷ ಶಾಸ್ತ್ರಿಗಳೇ ನನ್ನ ತಮ್ಮ ಬಂದ್ಬಿಡ್ತಾನೆ ಇವತ್ತು ಅವನು ಹುಟ್ಟಿದಪ್ಪ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಒಂದ್ ಐದು ನಿಮಿಷ ಇಲ್ಲ ಅಮ್ಮ ಕಾಯಕ್ಕಾಗಲ್ಲ ಟೈಮ್ ಆಯ್ತು ಪೂಜೆ ಮಾಡ್ಸಾಗಿದ್ರೆ ಹೇಳಿ ಈಗಲೇ ಮಾಡ್ಬಿಡ್ತೀನಿ ಓಂ ವಿನಾಯಕಾಯ ನಮಃ ಓಂ ವಿಘ್ನೇಶ್ವರಾಯ ನಮಃ ಓಂ ವಿಶ್ವವದನಾಯ ನಮಃ ಕಿತ್ತಾಡ್ತಾ ಇದ್ರು ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಗಂಡು ದೊಡ್ಡ ಪಂಟ್ರ ನೀನು ಕಿಲಾಡಿನ ನೀನು ನನ್ ಮೇಲೆ ಕೈ ಮಾಡ್ತೀಯ ಕನ್ಸಲ್ಲೂ ನನ್ ಸುದ್ದಿ ಬರಬಾರ್ದು ಏ ಕರಿಯ ಸಾಕ್ಬಿಡು ನನ್ ಮಗ ಸತ್ತಿ ತೋಗ್ಬಿಟ್ರೆ ಲಾಕಪ್ ಕೇಸ್ ಆಗ್ಬಿಟ್ಟು ಸರ್ ದುಡ್ಡ ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ ನನ್ ಮೇಲೆ ಕೈ ಎತ್ತಿದ್ದ ಆನಂದ್ ಮಗ ಮಾತ್ರ ಹೊರಗಡೆ ಬಿಡ್ಬೇಡಿ ಈ ಏರಿಯಾಗೆ ದಾದ ಅಂದ್ರೆ ನಾನೊಬ್ಬೇ ಇರ್ಬೇಕು ಆಯ್ತು ಬಿಡೋ ಕರಿಯ ನಾನಿರೋವರೆಗೂ ಆನಂದ್ ಮಕ್ಕಳನ್ನ ಹೊರಗಡೆ ಯಾರು ಬಿಡ್ತಾರೆ ಸರ್ ಸ್ಟೇಷನ್ಗೆ ಹೊಸ ಸಾಹೇಬರು ಬಂದ್ರು ಇವತ್ತೇ ಬಂದ್ಬಿಡ್ನ ಹಾ
ಮಾಡಿದ್ರಾ? I am Jayaraj. Welcome, sir. Thank you. Yari udu. Loafer nan maklu sir. Rowdyism martidru. Papa kariya yaaki martina anta kelidakke avanige hige odididare. Nija helu. Avanige yaaku odide? Sullu sir. Avanu odidid navalla. ಆ ಸಬ್ ಇನ್ಸ್ಪೆಕ್ಟರ್ ಲೋಫರ್ ನನ್ನ ಮಗನೇ, ನಾನು ಹೊಡೆದಿದ್ದು ಅಂತ ಸಾಹೇಬ್ರ ಹತ್ರ ಸುಳ್ಳು ಬೊಗಳ್ತಿದ್ಯಾ ನಿನ್ನ? ಏನೋ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಸರ್, ನಿಜನೇ ಹೇಳ್ತಾ ಇದ್ದೀನಿ. ಇವರು ನಾವು ಹೊಡೆದಾಡ್ತಾ ಇದ್ದೇನೋ ನಿಜ. ಅಷ್ಟರಲ್ಲಿ ಇವ್ರು ನಮ್ಮನ್ನ ಅರೆಸ್ಟ್ ಮಾಡಿದ್ರು. ಇಲ್ಲಿಗೆ ಬಂದ್ಮೇಲೆ ಇವ್ರ ಕನೆಲ್ಲ ನಮಗೆ ಹೊಡೆಸಿದ್ರು ಸರ್. ಹೌದು ಸರ್, ಇವ್ರು ಹೊಡಿತಾ ಇರಬೇಕಾದ್ರೆ ಅವ್ರು ಚಿಕನ್ ತಿಂತ ಇದ್ರು, ಡಸ್ಟ್ ಬಿನ್ನಲ್ಲಿ ಬಿಸಾಕಿದ್ರೆ. ಹೋಗಿ ನೋಡಿ ಸರ್. ಏನ್ರಿ ಇದೆಲ್ಲ? What's this? ಅದು ಅದು ನಾನು ತಿಂದಿದ್ದಲ್ಲ ಸರ್. ಈ ನನ್ನ ಮಕ್ಕಳು ಸುಳ್ಳು ಬೊಗಳ್ತಾ ಇದ್ದಾರೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ನಾನು ಸುಳ್ಳು ಹೇಳ್ತೀನಾ ಸರ್? ಕಮ್ ದಿಸ್ ಸೈಡ್ ಸರ್. ಸರ್ ಏನ್ ಮಾಡ್ತಿದ್ದೀರಾ? ಇವರೆಲ್ಲ ಥರ್ಡ್ ರೇಟ್ ರೌಡಿಗಳು. ನೋ ನೋ, ಪೊಲೀಸ್ ಅಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ಮಾತ್ರ ಅಲ್ಲ, ಅವರದನ್ನ ತಿದ್ಕೊಳ್ಳಕ್ಕೆ ಅವಕಾಶನೂ ಕೊಡಬೇಕು. ನೋಡ್ರಯ್ಯ, ದೇವರು ನಮಗೆ ಕೈಕಾಲು ಕೊಟ್ಟಿರೋದು, ಕಷ್ಟಪಟ್ಟು ದುಡಿದು ಜೀವನ ಮಾಡೋಕ್ಕೆ ಹೊರತು ಈ ಥರ ರೌಡಿಸಂ ಮಾಡೋದಿಕ್ಕಲ್ಲ. ಇದೇ ಕೊನೆ. ಇನ್ಮೇಲೇನಾದರೂ ನಿಮ್ಮ ಬಗ್ಗೆ ಒಂದು ಸಣ್ಣ ಕಂಪ್ಲೇಂಟ್ ಬಂದರೂ ನರ ಕತ್ತರಿಸಾಕ್ಬಿಡ್ತೀನಿ. ಔಟ್ ಔಟ್.
ಮೊದಲು ಈ ಏರಿಯಾಲಿ ಚೆನ್ನಾಗಿ ಭಿಕ್ಷೆ ಬೇಡಿ ಸಂಪಾದನೆ ಮಾಡು, ಆಮೇಲೆ ಬೇಕಾದ್ರೆ ಆ ಏರಿಯಾ ರೆಕಮೆಂಡ್ ಮಾಡ್ತೀನಿ. ಓಕೆ, ಬಾಯ್, ಸಿ ಯು. ಅಯ್ಯೋ, ಏನ್ ಸಿ ಅದ ಏನ, ಬೆಳಿಗ್ಗೆಯಿಂದ ಒಂದ್ ನಯಾ ಪೈಸನು ಸಿಗ್ತಾ ಇಲ್ವಲ್ಲ ಅಮ್ಮ ತಾಯೇ. ಬೇಗ ಮನೆ ಹೋಗೋಣ. ಯಾಕೆ? ನಮ್ಮ ಅಮ್ಮ ಕಾಯ್ತಿರ್ತಾರೆ. ಅಯ್ಯೋ, ಕಾಯ್ತಾ ಇರ್ಲಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ ಕಣ್ಣ. ನೀವು ಮುಂದುವರ್ಸಿ, ನೀವು ಮುಂದುವರ್ಸಿ. ಐದು ರೂಪಾಯಿ ಹಾಕ್ಬಿಟ್ಟು ಅದೇ ಮೂಡ್ನಲ್ಲಿ ಮುಂದುವರ್ಸಿ. ಲವರ್ಸ್ ಲವ್ ಮಾಡ್ತಾ ಇದ್ರೆ ಮಧ್ಯೆ ಬಂದು ಭಿಕ್ಷೆ ಬೇಡ್ತೀಯಲ್ಲೋ, ನಾಚಿಕೆ ಆಗಲ್ಲ ನಿಮ್ಗೆ? ಹಲೋ, ನಾನೇನ್ ಮಾಡಬಾರ್ದು ಕೆಲಸ ಮಾಡ್ಲಿಲ್ವಲ್ಲಣ್ಣ. ರಾಜಕಾರಣಿಗಳು ಜನಗಳ ಹತ್ರ ಓಟ್ ಕೇಳೋದು ಭಿಕ್ಷೆ ಅಲ್ವಾ? ಅಷ್ಟೇ ಯಾಕೆ, ನಿಮ್ಮಂತ ಹುಡುಗರು ಇಂತ ಜಾಗದಲ್ಲಿ ಇಂತ ಹುಡುಗಿರ ಹತ್ರ ಮುಚ್ಚಿಕೊಡು ಮುಚ್ಚಿಕೊಡು ಅಂತ ಕೇಳೋದು ಭಿಕ್ಷೆ ಅಲ್ವಾ? ಸಾಕು ಸಾಕು, ನೀನ್ ಹೀಗೆ ಬಿಟ್ರೆ ಇನ್ನು ಏನೇನೋ ಭಿಕ್ಷೆ ಅನ್ಬಿಡ್ತೀಯ. ಐದು ರೂಪಾಯಿ ಏನು, ಹತ್ತು ರೂಪಾಯಿ ಕೊಡ್ತೀನಿ. ಈ ಕಡೆ ಯಾರು ಬರ್ದೇ ಇರೋ ಹಾಗೆ ನೋಡ್ಕೊ. ಅಯ್ಯಯ್ಯೋ, ಈ ಕಡೆ ಒಂದ್ ನೊಣ ಕೂಡ ಸುಳ್ಳು ಬರ್ತೀವಿ ಸರ್, ಹಂಗ ನೋಡ್ಕೊತೀನಿ. ನೀವು ಮುಂದುವರ್ಸಿ. ಟಬ್ಗಳಮ್ಮ, ಟಬ್ಗ ಟಬ್ಗ ಟಬ್ಗ. ಅವ್ನು ನನ್ನ ಭಿಕ್ಷಕನ್ ಮಾಡ್ದ, ಇವ್ರು ನನ್ನ ಪಿಪ್ ಕೆಲಸ ಮಾಡಿಸ್ತಾವ್ರೆ. ಅಯ್ಯೋ, ಏನಮ್ಮ ಯಾಕ ಒಂಥರ ಡಲ್ ಆಗಿದೆಯಲ್ಲ? ಏನಿಲ್ಲಮ್ಮ. ಇಲ್ಲಮ್ಮ, ಏನೋ ಟೆನ್ಷನ್ ಅಲ್ಲಿ ಇದೆಯಾ? ಸರ್ವರ್ ಹೋಗೋಕ್ಕೂ ಏನ್ ಮದ್ದು ಅಂತ ಗೊತ್ತಿಲ್ವಾ? ಬಾ, ಗುಂಡಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಬೇಡಮ್ಮ, ಪ್ಲೀಸ್, ನಾನ್ ಮನೆಗೆ ಹೋಗ್ಬೇಕು. ಏನ ಮನೆಗ? ಹೇ, ಇಲ್ಲಿ ಕೇಳ್ರ, ರವಿ ಮನೆಗೆ ಹೋಗ್ಬೇಕು ಅಂತಿದ್ದಾನೆ. ಯಾಕ್ರೋ ಇಲ್ಲಿದ್ದೀರಾ? ಗಂಟೆ ಎಷ್ಟಾಯ್ತು? ಏನ್ ನೋಡ್ತಿದ್ಯಾ? ಅರ್ಥವಾಗ್ಲಿಲ್ಲ ಹೇಳಿದ್ದು, ನಡೆಯೋ. ಏ ಪಾನಿ ಬರಿ ಎತ್ತಾನೆ ಅಂಗಡಿಗಳನ್ನ. ಬಂದ್ರೆ ಹೋಗೋಣ. ಏ ಪುಂಗ, ನನ್ನ ಮಕ್ಕಳು ನಾನು ನೋಡಿದ ತಕ್ಷಣ ಮೀಟರ್ ಆಫ್ ಮಾಡ್ಕೊಂಡು ಹೆಂಗೆ ಎಸ್ಕೇಪ್ ಆಗ್ತಾವ್ರು ನೋಡು. ಏ ಪುಂಗ, ಈ ಕರೀನ್ ಬಜಾರ್ ಏನು ಅಂತ ಈಗ್ಲಾರು ಗೊತ್ತಾಯ್ತಾ? ಗುರು ಅಸಲಿ ದಾದ ಅಂದ್ರೆ ನೀನೇ ಗುರು. ಬರೀ ಅಸಲಿ ದಾದ ಅಂದ್ರೆ ವ್ಯವಹಾರ ಆಯ್ತದಾ? ಆ ಡೀಲ್ 10,000 ಹೇಳಿದ್ನಲ್ಲ, ಎತ್ತ ಎತ್ತ ನಿನ್ನ ಏನ್ 10,000 ಗುರು? ಅಷ್ಟೊಂದು ದುಡ್ಡು ಎಲ್ಲಿಂದ ತಂದ್ಕೊಳ್ಳಿ ಗುರು? ನನ್ಗೆ ಕೇಳ್ತಾ ಇದೀಯಾ? ಡೀಲ್ ಅಂದ್ರೆ ಡೀಲ್ ಅಮ್ಮ, ಆ ನನ್ ಮಕ್ಕಳನ್ನ ಒಡೆಯಕ್ಕೆ ಅದಷ್ಟು ಬೇಕಾದ್ರೂ ಕೊಡ್ತೀನಿ ಅಂದೆ. ಈಗ 10,000 ರೂಪಾಯಿಗೆ ನಕ್ರಾನ? ನಕ್ರ ಅಲ್ಲ ಗುರು, 500,000 ಅನ್ಕೊಂಡಿದ್ದೆ. ಈಗ 10,000 ಅಂದ್ರೆ ಎಲ್ಲಿಂದ ಗುರು? 500-1,000 ಬರೋದಿಕ್ಕೆ ನಮ್ಮನ್ನೇನ್ ಕಾಂಜಿ ಪಿಂಜಿ ಕಿಲಾಡಿಗಳು ಅನ್ಕೊಂಡ? ಈಗೇನೋ ಕಾಸು ಹೋಯ್ತಾ ಇಲ್ವಾ? ಅಷ್ಟೊಂದು ದುಡ್ಡು ಕೇಳಿದ್ರೆ ನಾನೆಲ್ಲಿಂದ ತಂದ್ಕೊಳ್ಳಿ ಗುರು? ಅಜ್ಜಿ, ನನ್ಗೆ ಉಂಡೇನಾ? ಕಾಸಿಲ್ಲ ಅಂದ್ರೆ ನಿಮ್ಮ ಅಮ್ಮನ್ನ ತಲೆ ಇಟ್ಟು ತಂದ್ಕೊಡು. ನಮ್ಮ ಅಮ್ಮನ್ ತಲೆ ಹಿಡಿಬೇಕಾ? ನಮ್ಮನೇ ದಾದ ನೀನು. ಬನ್ನಿ ಸರ್, ಬನ್ನಿ.
ಇವನ ಕೊಲೆ ಮಾಡಿದಾನೆ ಅಂತ ಕನ್ಫರ್ಮ್ ಆದ್ಮೇಲೆನೆ ನಾನು ಇವನ ಅರೆಸ್ಟ್ ಮಾಡಿದ್ದು. ರಾತ್ರಿ ಸುಮಾರು 10:45 ಕ್ಕೆ ಆ ಕೊಲೆ ಮಾಡಿ ಅಲ್ಲಿಂದ ಹೊರಡೋಗಿದ್ದಾನೆ. ಖಂಡಿತ ಹಾಗಾಗಿರೋಕ್ಕೆ ಸಾಧ್ಯನೇ ಇಲ್ಲ ಸರ್, ಯಾಕೆಂದ್ರೆ ನನ್ನ ತಮ್ಮ ನಿನ್ನೆ ರಾತ್ರಿ 10 ಗಂಟೆಗೆ ಮನೆಗೆ ಬಂದುಬಿಟ್ಟಿದ್ದ, ಆಮೇಲೆ ಅವನು ಹೊರಗೆ ಹೋಗಲೇ ಇಲ್ಲ. ಮಿಸ್ಟರ್ ಜೈರಾಜ್, ಮರ್ಡರ್ ಸ್ಪಾಟ್ ಗೆ ನೀವು ಎಷ್ಟೊತ್ತಿಗೆ ಹೋಗಿದ್ರಿ? 10:30 ಆಗ್ತಾನೆ ಕೊಲೆ ನಡೆದಿತ್ತು ಸರ್. ಐ ವಿಟ್ನೆಸ್ ಇವನ್ ಕೊಲೆ ಮಾಡಿದ್ದನ್ನ ಕನ್ಫರ್ಮ್ ಮಾಡಿದಾನೆ. ಅಂದ್ರೆ ಕೊಲೆ ಆ ಜಾಗದಲ್ಲಿ ಈ ಹುಡುಗ ಇರಲಿಲ್ಲ ಅಲ್ಲ? ಹೌದು ಸರ್, ಆದ್ರೆ ಅರ್ಧ ಗಂಟೆ ಮುಂಚೆ ಫ್ರೆಂಡ್ಸ್ಗಳ ಜೊತೆ ಇವನು ಆ ಸ್ಪಾಟ್ ನಲ್ಲಿ ಇದ್ದದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ ಸರ್. ಮಿಸ್ಟರ್ ಜೈರಾಜ್, ಅರ್ಧ ಗಂಟೆ ಮುಂಚೆ ಅದೇ ಸ್ಪಾಟ್ ಅಲ್ಲಿ ಇದ್ದ ಅಂದ ಕ್ಷಣ ಇವನೇ ಆ ಕೊಲೆ ಮಾಡಿರೋದು ಅಂತ ಹೇಗ್ರಿ ಹೇಳ್ತೀರಾ? ಅದು ಅಲ್ಲದೆ ನಿಮಗೆ ಸಾಕ್ಷಿ ಹೇಳಿದ ಹುಡುಗ ಸುಳ್ಳೇ ಹೇಳಿಲ್ಲ ಅಂತ ಏನ್ರಿ ಗ್ಯಾರಂಟಿ? ಈ ಹುಡುಗನಿಗೂ ಕೊಲೆ ಆದ ಕರಿಯನ್ಗೂ ಮೊದ್ಲಿಂದಲೂ ಕ್ಲಾಶ್ ಇದ್ದದ್ದು ನಿಮ್ಗೂ ಗೊತ್ತಿತ್ತಲ್ಲ ಸರ್. ಅದಕ್ಕೆ ಅದಕ್ಕೆ ಇವನೇ ಕೊಲೆ ಮಾಡಿದನ ಅಂತ ಹೇಗ್ರಿ ಹೇಳ್ತೀರಾ? ಆಫ್ಟರ್ ಆಲ್, ಒಂದು ಐ ವಿಟ್ನೆಸ್ ಬೇಸಿಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಕ್ ಮುಂಚೆ ಹೀಗೆ ಅರೆಸ್ಟ್ ಮಾಡೋದು ತಪ್ಪು ಅಂತ ಗೊತ್ತಿಲ್ವೇನ್ರಿ ನಿಮಗೆ? ನಮಗ್ ಸಿಕ್ಕಿರೋ ಕ್ಲೂ ಪ್ರಕಾರ ನೋ 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 ಮೋರ್ ಎಕ್ಸ್ಪ್ಲನೇಷನ್. ಆ ಹುಡುಗನ ಫಸ್ಟ್ ರಿಲೀಸ್ ಮಾಡಿ. ಇವನ್ನ ರಿಲೀಸ್ ಮಾಡಿದ್ರೆ ಮರ್ಡರ್ ಕೇಸ್ನ ಹೇಗ್ ಸರ್ ಇನ್ವೆಸ್ಟಿಗೇಟ್ ಮಾಡೋದು? ಮಿಸ್ಟರ್ ಜೈರಾಜ್, ಮೊದಲು ಐ ವಿಟ್ನೆಸ್ ನ ಕರ್ಕೊಂಡು ಬಂದು ಇವನ್ ಮೇಲೆ ಕೇಸ್ ಬುಕ್ ಮಾಡಿ, ಆಮೇಲೆ ಅರೆಸ್ಟ್ ಮಾಡಿ. ಈಗ ರಿಲೀಸ್ ಮಾಡಿ ಸರ್. ಐ ಸೇ ಯು ರಿಲೀಸ್ ಹಿಮ್. ಎಸ್ ಸರ್. ಸರ್, ದೇವರ ತರ ಬಂದು ನನ್ನ ಮಗನ ನಮ್ಮ ಮಾನನ ಉಳಿಸಿದ್ರಿ. ಹೌದು ಸರ್, ನೀವು ಬರದೆ ಹೋಗಿದ್ದಿದ್ರೆ ನನ್ನ ತಮ್ಮನ ಪ್ರಾಣನೇ ತೆಗೆದು ಬಿಡ್ತಿದ್ರು. ಚೇಚೆ, ಹಾಗೆಲ್ಲ ಏನ್ ತಿಳ್ಕೊಬೇಡಿ. ಅಲ್ಲ ಪರವಿ, ನೋಡಿದ್ಯಾ, ನೀನ್ ಯಾವತ್ತೂ ಒಂದಿನ ರೌಡಿಸಂ ಮಾಡಿದ್ದಕ್ಕೆ ಇವತ್ತು ನಿಮ್ಮ ತಾಯಿ, ನಿಮ್ಮ ಅಕ್ಕ ಎಲ್ಲರೂ ಸ್ಟೇಷನ್ಗೆ ಬರಹಾಗಾಯ್ತು. ಇನ್ಮೇಲಾದ್ರೂ ಈ ತರ ಗಲಾಟೆ ಮಾಡಿದೆ, ಇವರಿಗೆ ಒಳ್ಳೆ ತಮ್ಮನಾಗಿರು. ಸರಿ ಸರ್. ಈ ನನ್ನ ಮಗಂದು ಎಷ್ಟು ಭಿಕ್ಷೆ ಬೇಡಿದ್ರು, ಬಂದ ಕಾಸೆಲ್ಲ ಆ ಪರ್ಕೇತಲ್ಲವನು ಆ ಮುನಿಯನು ಒಡ್ಕತಾವ್ರೆ. ಹೆಂಗನ ಮಾಡಿ ಪ್ರೆಸಿಡೆಂಟ್ ಗಿರಿಗೆ ಬಾಂಬಿಟ್ಟು ಬಿಡಬೇಕು. ಲೇಡೀಸ್ ಅಂಡ್ ಜೆಂಟಲ್ಮನ್, 1 ರೂಪಿ ಪ್ಲೀಸ್ ಸರ್. ಸರ್ ದಯವಿಟ್ಟು 1 ರೂಪಿ ಪ್ಲೀಸ್. ಸಿಸ್ಟರ್ ಬ್ರದರ್, 1 ರೂಪಿ ಪ್ಲೀಸ್. ಈ ನನ್ನ ಮಗನ್ ಎತ್ತಿ ಕಟ್ಟಿದ್ರೆ ಆ ಪ್ರೆಸಿಡೆಂಟ್ ಗಿರಿಗೆ ಬಾಂಬಿಕ್ ಹೋದ. ನಾಟಿ ಮ್ಯಾನು, ಇದೆಲ್ಲ ಮನೇಲೆ ಕೊಡಕ್ ಆಗಕ್ಕಿಲ್ವಾ? ಆ ಡಾರ್ಲಿಂಗು, ಎಂತ ಬ್ಯೂಟಿಫುಲ್ ಈವ್ನಿಂಗು. ನೀ ನನ್ ಜೊತೆ ಸದಾ ಹೀಗೆ ಇದ್ರೆ ಲವಿಂಗು, ಕಿಸಿಂಗು, ಎಂಜಾಯಿಂಗು. ಆದ್ರೆ ನಮ್ ಫಾರಿನ್ ಟ್ರಿಪ್, ನೋ ಟೇಕಿಂಗು. ವೈ ಥಿಂಕಿಂಗು? ಅದಕ್ಕೆ ನಾನು ಆಲ್ರೆಡಿ ಹಾಕಿದೀನಿ ಒಂದು ಪ್ಲಾನಿಂಗ್. ಎಸ್ ಡಾರ್ಲಿಂಗ್, ನಾವಿಬ್ರು ತ್ರಿಪಾ ಸಂಘದ ಅಕೌಂಟ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಗೋಯಿಂಗ್. ಅಲ್ಲಿ ಬ್ಯಾಂಕಿನಲ್ಲಿ ಹಣ ಇರ್ತೀವಿ ಅಂತ ಹೇಳಿ 2 ಕ್ರೋರ್ಸ್ ಟೇಕಿಂಗ್. ನಾವಿಬ್ರು ಅಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲಿಂಗ್. ಇಲ್ಲಿ ಎಲ್ಲರೂ ನಮಗೋಸ್ಕರ ವೇಟಿಂಗ್. ನಾವಿಬ್ರು ಅಲ್ಲಿ ಮ್ಯಾರೇಜಿಂಗು, ಹನಿಮೂನಿಂಗು. ಸೂಪರ್ ಪ್ಲಾನಿಂಗು ಡಾರ್ಲಿಂಗ್. ಹಾಗಾದ್ರೆ ಇವ್ನು ಸೀಟಿಂದ ಇಳಿಸಕ್ಕೆ ತಕ್ಷಣ ಕರೆಸಲೇಬೇಕು ಒಂದು ಮೀಟಿಂಗು. ರವಿ, ಯಾಕೋ ಒಂಥರ ಕೂತಿದ್ಯಾ? ನಿನ್ನ ಕೆಲ್ಸಕ್ಕೆ ಸೇರೋಕೆ ಇಷ್ಟ ಇಲ್ವಾ? ಹಾಗಲ್ಲಕ್ಕ, ಇದೇ ಕೆಲ್ಸನ 2 ವರ್ಷಕ್ಕೆ ಮುಂಚೆ ಮಾಡಿದಿದ್ರ ಇಷ್ಟೊತ್ತಿಗೆ ನಿನ್ ಮದ್ವೆನೂ ಮಾಡ್ಬೋದಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೊದ್ಲು ಕೆಲ್ಸದ ಬಗ್ಗೆ ಯೋಚನೆ ಮಾಡು, ಆಮೇಲೆ ನನಗೆ ಮದ್ವೆ ಮಾಡುವಂತೆ. ಓಕೆ, ಐ ವಿಲ್ ಸಿಟ್ ಅಂಡ್ ಡಿಸ್ಕಸ್. ಓಕೆ, ಸೀ ಯು. ಆಶಾ, ನಮಸ್ಕಾರ ಸರ್. ಏನಿಲ್ಲ ಸರ್, ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ನನ್ನ ತಮ್ಮನ್ನ ಇಲ್ಲಿ ಕೆಲ್ಸಕ್ಕೆ ಸೇರಿಸೋಣ ಅಂತ ಬಂದೆ. ಓ, ವೆರಿ ಗುಡ್. ಒಳ್ಳೆ ಕೆಲಸ ಮಾಡಿದ್ರೆ, ಕೆಲಸ ಅಂತ ಒಂದಿದ್ರೆ ಎಂಥ ಹುಡುಗನಿಗೂ ಜವಾಬ್ದಾರಿ ಬರುತ್ತೆ. ಮಿಸ್ಟರ್ ರಮೇಶ್ ಒಳ್ಳೆ ಜನ, ಐ ನೋ ದಮ್ ವೆರಿ ವೆಲ್, ಪ್ಲೀಸ್ ಕನ್ಸಿಡರ್. ಆಯ್ತು ಸರ್, ನೀವು ಹೇಳಿದ ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ಕನ್ಸಿಡರ್ ಏನು, ಕನ್ಫರ್ಮೇ ಮಾಡ್ತೀನಿ. ಥ್ಯಾಂಕ್ ಯು ರಮೇಶ್. ನೋಡಪ್ಪ, ಒಳಗಡೆ ಬಂದು ಅಪಾಯಿಂಟ್ಮೆಂಟ್ ಆರ್ಡರ್ ತಗೋ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನೋ ನೋ, ನಾಟ್ ಫಾರ್ ಮೀ. ಥ್ಯಾಂಕ್ಸ್ ಏನಿದ್ರು ಇವ್ರಿಗೆ ಸೇರ್ಬೇಕಾದ್ದು, ನಾನು ಬರ್ತೀನಿ. ರವಿ, ನಿನಗೋಸ್ಕರ ನಿಮ್ಮ ಅಕ್ಕ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಚೆನ್ನಾಗಿ ಕೆಲಸ ಮಾಡು. ಟ್ರೈ ಟು ಗೆಟ್ ಎ ಗುಡ್ ನೇಮ್. ಓಕೆ ಸರ್, ಸಿ ಯು ದೆನ್. ಸಾಕಮ್ಮ ಸಾಕು. ಯಾವ ಜನ್ಮದ ಸಂಬಂಧನೋ ಏನೋ, ಆ ಇನ್ಸ್ಪೆಕ್ಟರ್ ಇಷ್ಟೊಂದು ಸಹಾಯ ಮಾಡ್ತಿದ್ದಾರೆ. ಹೌದಮ್ಮ, ಅವ್ರು ಒಂದು ಮಾತು ಹೇಳಿದ ತಕ್ಷಣ
ಇಂಟರ್ವ್ಯೂನೇ ಮಾಡದೆ ನಮ್ಮ ರವಿ ಕೆಲಸ ಸಿಕ್ತು. ನಿಜವಾಗ್ಲೂ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಸಿಸ್ಟರ್, ನಂಗೊಂದು ಡೌಟು. ಏನಪ್ಪ ಬ್ರದರ್? ಈ ಸಿಸ್ಟರ್ ಏನಾದರೂ ಆ ಇನ್ಸ್ಪೆಕ್ಟರ್ಗೆ ಲೈನ್ ಹೊಡಿತಾವಳಾ? ಏಯ್ ಸುಮ್ಮನೆ ತಲೆ ಹರಟೆ, ಏನೇನು ಮಾತಾಡ್ಬೇಡ. ಒಂದು ಮಾತ್ರ ಗ್ಯಾರಂಟಿ, ಆ ಇನ್ಸ್ಪೆಕ್ಟರ್ ಈ ನಮ್ಮ ಸಿಸ್ಟರ್ಗೆ ಲೈನ್ ಹೊಡಿತಾ ಇದ್ದಾರೆ, ಇಲ್ಲಾಂದ್ರೆ ಇಷ್ಟೆಲ್ಲ ಯಾಕೆ ಹೆಲ್ಪ್ ಮಾಡ್ಬೇಕು? ಏಯ್ ಸುಮ್ಮನಿರ, ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ, ಅವರು ದೇವರಂತವ್ರು. ಅಲ್ಲಕ್ಕ, ದೇವ್ರಾದ್ರೆ ದೇವ್ರಿಗೆ ಡೌಗಳು ಇರ್ಲಿಲ್ವಾ? ಇಬ್ಬಿಬ್ರು ಇದ್ರು. ಏಯ್ ನೋಡಮ್ಮ ಅವ್ನು ಹೇಗೆ ಮಾತಾಡ್ತಾ ಇದ್ದಾನೆ. ಲೇ ಯಾಕೋ ಅವಳನ್ನ ಗೋಳು ಹುಯ್ಕೋತಿದ್ಯಾ, ಸುಮ್ಮನೆ ಊಟ ಮಾಡು. ಏನಿಲ್ಲಮ್ಮ, ಈ ಸಿಸ್ಟ್ರು ರೊಮ್ಯಾಂಟಿಕ್ ಮೂಡ್ನಲ್ಲಿ ಹೇಗಿರ್ತಾಳೆ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಹಾಗಂದೆ. ಹ್ಮ್ ಸೂಪರ್ ಆಗಿರ್ತಾಳೆ ಅಮ್ಮ, ಅಕ್ಕನಿಗೆ ಆದಷ್ಟು ಬೇಗ ಒಂದು ಮದುವೆ ಮಾಡ್ಬಿಟ್ರೆ ಯಾವಾಗ್ಲೂ ಇದೇ ಮೂಡಲ್ಲಿ ಇರ್ತಾಳೆ. ವೈಟ್ ವೈಟ್, ಅಯ್ಯೋ ಯಾರೋ ರೌಡಿಗಳನ್ನ ನಟ್ಟಿಸ್ಕೊಂಡ್ ಬರ್ತಾ ಇದಾರೆ, ದಯವಿಟ್ಟು ನನ್ನ ಕಾಪಾಡಿ. ಇದೆ ತಾನೇ ನಿಮ್ ಡೈಲಾಗ್, ಅದಕ್ಕೆ ಬೇರೆ ವೆಹಿಕಲ್ ನೋಡ್ಕೊಳ್ಳಿ. ಅಯ್ಯೋ ರೇ ಕೆಳಗಡೆ ಬೇಗ ಗಾಡಿ ಓಡಿಸಿ, ಪ್ಲೀಸ್ ಹೆಲ್ಪ್ ಮೀ. ರೇ ಬಾಯ್ ಮುಚ್ಕೊಂಡ್ ಕೆಳಗಡೆ. ಈ ರೀತಿ ಚಮಕ್ ಮಾಡಿ ಹುಡುಗರನ್ನ ಮೋಸ ಮಾಡೋ ಹುಡುಗಿರು ಬೆಂಗಳೂರಲ್ಲಿ ಬಹಳ ಜನ ಇದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಕಮಾನ್ ಗೆಡಾನ್. ದೊಡ್ಡವರು ರಾಮಾಯಣ ಮಹಾಭಾರತ ಹೇಳಿದ್ ಯಾಕೆ ಅಂದ್ರೆ, ಆಫ್ಟರ್ ಆಲ್ ಒಂದ್ ಹುಡುಗಿಗೋಸ್ಕರ ನಮ್ಮಂತವ್ರು ಜಗಳ ಮಾಡದೇ ಇರ್ಲಿ ಅಂತ. ನಾವ್ ಹೇಗಿದ್ರು ನಾಲ್ಕು ಜನ ಇದ್ದೀವಿ, ಜೊತೆಗೆ ನೀನು ಒಬ್ಬ ಸೇರ್ಕೊಂಡ್ರೆ ನಾವ್ ಐದು ಜನ ಸೇರಿ ಪಂಚ ಪಾಂಡವರಂಗೆ ಈ ದ್ರೌಪದಿನ ಎಂಜಾಯ್ ಮಾಡ್ಬೋದು. ಏನಂತೀಯ? ಹಾಗಲ್ಲ, ರಾಮಾಯಣದಲ್ಲಿ ಹೇಳಿರೋದು ನಿಮ್ಮಂತ ರೌಡಿಗಳು ಈ ತರ ಹುಡುಗಿರ್ ನೆತ್ತಾಕೊಂಡೋದಾಗ ಶ್ರೀಲಂಕಾ ಹೋದ್ರು ಬಿಡದೆ ಅಟ್ಟಿಸ್ಕೊಂಡೋಗಿ ಕ್ರಿ ಅಂತ. ಹೆತ್ತರಿಕೆ, ಈ ನನ್ನ ಮಗ ಕಾಂಪ್ರಮೈಸ್ಗೆ ಬರ್ತಾ ಇಲ್ವಲ್ರೋ? ಮಾಮೂಲಿ ಸೀನೆ ಕೇಳ್ತಾನಲ್ರೋ, ಫೈಟೇ ಬೇಕು ಅಂತಾನಲ್ರೋ. ಏ ಆಕ್ಷನ್ ಇಷ್ಟೊತ್ತಿನಲ್ಲಿ ನಿಮ್ಮಂತವ್ರು ನಮ್ಮಂತವ್ರಿಗೆ ಹೇಳೋ ಮಾಮೂಲಿ ಡೈಲಾಗ್ ಇದು. ಸರ್ ನಾನು ಇವ್ರ ಅತ್ತೆ ಮಗಳು ಸರ್, ನನ್ನ ಹೆಸರು ಜ್ಯೋತಿ ಅಂತ. ಗಾಡಿ ಸ್ವಲ್ಪ ರಿಪೇರಿ ಆಯ್ತು, ಅದಕ್ಕೆ ಲೇಟ್ ಆಯ್ತು ಸರ್. ಇಷ್ಟೊತ್ತಿನಲ್ಲಿ ಹೀಗೆಲ್ಲ ಓಡಾಡಬಾರ್ದು, ಬೇಗ ಹೊರಡಿ. ರೇ ಜ್ಯೋತಿ, ನಾನು ಯಾವ ಸಿಮೆ ಅತ್ತೆ ಮಗ ನಿಮಗೆ? ನೀವು ನನ್ನ ಅವ್ರ ಹತ್ರ ರಿಲೇಟಿವ್ ಅಂದ್ರಲ್ಲ, ಅದಕ್ಕೆ ಹಾಗಂದೆ. ಸಾರಿ ರೀ, ನನಗೆ ಹೆಲ್ಪ್ ಮಾಡಕ್ ಬಂದು ನಿಮ್ಗೆ ಏಟ್ ಬಿತ್ತು. ಸರಿ ಸರಿ, ನೀವೇ ನನ್ನ ದೇವ್ರು, ನಿಮ್ಮ ಉಪಕಾರ ಮರೆಯಕ್ಕಾಗಲ್ಲ. ಹಾಗೆ ಹೇಗೆ ಅಂತ ಏನು ಡೈಲಾಗ್ ಹೊಡಿಬಿಡಿ, ನಿಮ್ಮ ಮನೆಯಲ್ಲಿ ಇದೇಳಿ, ನಾನು ಡ್ರಾಪ್ ಮಾಡ್ತೀನಿ. ಸಾವಿರಾರು ಕೋಟಿ ನುಂಗಿರೋ ರಾಜಕಾರಣಿಗಳಿಗೆ ರಾಜೀನಾಮೆ ಕೊಡ್ತಿದ್ದಾಗ ನಾನೇಗಾಗಿ ಕೊಡ್ಬೇಕು ಏನೋ?
ಆಪಲ್ ಹಾಲು ಜುಜುಬಿ ಒಂದಿಷ್ಟು ನುಗ್ಗಿದ್ದೀನಿ. ಅದಕ್ಕೆ ರಾಜೀನಾಮೆ ಕೊಡಬೇಕಾ? ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು? ಹಾಗಂತ ನಿನ್ನ ರಾಜೀನಾಮೆ ಕೊಡದೆ ಇದ್ರೆ ವಿ ಆರ್ ಗೋಯಿಂಗ್ ಟು ಸಸ್ಪೆಂಡ್ ಯು ಫ್ರಮ್ ಅವರ್ ಸಂಘ. ಲೇ ಜಾಕ್ಸನ್, ನನ್ನ ಮಗನೇ, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಫುಟ್ಪಾತ್ ಮೇಲೆ ಅಮ್ಮ ತಾಯಿ ಅನ್ನೋ ನನ್ನ ಮಗನಿಗೆ ನನ್ನ ಸಂಘ ಕರ್ತಂದು ಸೆಕ್ರೆಟರಿ ಮಾಡಿದವನೇ ನಾನು. ನನ್ನ ಮಗನೇ ನನ್ನ ಸಸ್ಪೆಂಡ್ ಮಾಡ್ತೀಯನೋ? ನೋಡ್ತಾ ಇರು, ನಿನ್ನ ನಾನೇ ಸಸ್ಪೆಂಡ್ ಮಾಡ್ತೀನಿ, ಗೊತ್ತಾಯ್ತಾ? ಎಲ್ಲ ನನ್ನ ಮಗನೇ, ಇವಳು ನನ್ನ ಡೌ, ಇವಳು ಯಾಕೋ ಕರಿತೀಯ? ನಾನ್ ಕರ್ತಿದ್ ನಿನ್ ಶಾಂತಿ ಇದೆಯಲ್ಲಯ್ಯ, ನನಗೆ ಶಾಂತಿ ಬೇಕು ಅಂತಂದೆ. ಅಂದ್ರೆ ಈ ಮೀಟಿಂಗ್ ನಲ್ಲಿ ನನಗೆ ನೀವೆಲ್ಲ ಶಾಂತಿಯಾಗಿರ್ಬೇಕು ಅಂತಂದೆ. ನೀವೆಲ್ಲ ರಾಜಕೀಯ ಪುಡಾರಿಗಳ ಕಿತ್ತಾಡ್ತಾ ಇದ್ರೆ ಏನ್ ಪ್ರಯೋಜನ ಹೇಳಿ? ಮುಂದೆ ಏನ್ ಮಾಡ್ಬೇಕು ಅಂತ ಎಲ್ರೂ ಯೋಚನೆ ಮಾಡಿ ಒಂದು ಮೀಟಿಂಗ್ ಇಡಿ. ನೋ, ನೋ ಮೋರ್ ಮೀಟಿಂಗ್, ವಿ ವಾಂಟ್ ಎಲೆಕ್ಷನ್. ಚುನಾವಣೆ ಬೇಕೇ ಬೇಕು. ಲೇ ತಮ್ಮ, ನಮ್ ದೇಶದಾಗ ಜನಗಳು ಎಲೆಕ್ಷನ್ ನೋಡಿ 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 ಬ್ಯಾಸತ್ ಬಿಟ್ಟವ್ರೆ. ಎಲೆಕ್ಷನ್ ಬೇಡ, ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡ್ ಬಿಡೋಣ. ನೋ ಮೋರ್ ಅಡ್ಜಸ್ಟ್ಮೆಂಟ್, ವಿ ವಾಂಟ್ ಎಲೆಕ್ಷನ್. ಹೌದು, ನಮ್ಗೆ ಎಲೆಕ್ಷನ್ ಬೇಕೇ ಬೇಕು. ಗುಂಡು ಮಾತಾಡ್ನ ನಮ್ಮ ಅಭ್ಯರ್ಥಿ ಅವನೇ ನಾವು ನಿಲ್ಸೋ. ಎಸ್ ಎಸ್, ಗುಂಡು ಮಾತಾಡ್ನ ಇಸ್ ಅವರ್ ಕ್ಯಾಂಡಿಡೇಟ್. ಎಲೆಕ್ಷನ್ ಆನ್ 28. ನೋ ಮೋರ್ ಟಾಕಿಂಗ್, ದಿಸ್ ಇಸ್ ಎಂಡ್ ಆಫ್ ದ ಮೀಟಿಂಗ್. ಗುಂಡು ಮಾತಾಡ್ನಿಗೆ ಜೈ. ಏನ್ರಿ ಹಾಗಂತೀರಾ? ಪರಿಚಯ ಆದವರು ಎದುರುಗಡೆ ಸಿಕ್ಕಿದ್ರೆ, ಅದ್ರಲ್ಲೂ ಒಂದ್ ಹುಡುಗಿ ಸಿಕ್ಕಿದ್ರೆ ಹಲೋ ಅಂತಾನು ಹೇಳ್ದೆ ಹಾಗೆ ಹೋಗ್ತಾ ಇದ್ದೀರಲ್ಲ. ಬನ್ನಿ ಕಾಫಿ ಕುಡಿಯೋಣ. ನಿಂತ್ಕೊಳ್ರಿ, ನೀವ್ ಹೋದ್ರೆ ನನ್ ಮೇಲೆ ಆಣೆ. ನೋಡಿ ಮಿಸ್ ಜ್ಯೋತಿ, ನೆನ್ನೇನೋ ನಾವಿಬ್ರು ಮಿಸ್ ಆಗಿ ಮೀಟ್ ಆದ್ವಿ, ನೀವು ಅದನ್ನೇ ರೀಸನ್ ಆಗಿ ಇಟ್ಕೊಂಡು ಕಾಫಿ ಕರೆದ್ರೆ ಬರಕ್ಕೆ. ನನಗೇನು ಲವ್ ಎಟ್ ಫಸ್ಟ್ ಸೈಟು ಆಗಿಲ್ಲ, ನಾನು ಹೀರೋನೂ ಅಲ್ಲ, ನೀವು ಹೀರೋಯಿನೂ ಅಲ್ಲ, ಗೊತ್ತಾಯ್ತಾ ಅಮ್ಮ? ಬೇರೆ ಯಾರನ್ನಾದ್ರೂ ಟ್ರೈ ಮಾಡು. ಲುಕ್, ಸಿ ಯು ಫಾರ್ ದಿ ಲಾಸ್ಟ್ ಟೈಮ್. Thank you.
ನೋಡಿ ಶಾಂತಮ್ಮನವರೇ, ಇಂಥ ಸಂಬಂಧ ಸಿಗೋದು ಬಹಳ ಅಪರೂಪ. ನಮ್ಮ ರಾಮಚಂದ್ರಪ್ಪನವರು ಬಹಳ ಒಳ್ಳೆ ಜನ, ತುಂಬಾ ಅನುಕೂಲಸ್ಥರು. ಧೈರ್ಯವಾಗಿ ಸಂಬಂಧ ಬೆಳೆಸಿಮ್ಮ. ತಾವು ದೊಡ್ಡ ಮನಸ್ಸು ಮಾಡಿ ನಿಮ್ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋಬೇಕು. ಆದ್ರೆ ಒಂದ್ ಕಂಡೀಷನ್. ಅದೇನ್ ಹೇಳಿ? ಏನಿಲ್ಲ, ನಮಗೊಬ್ಳು ಮಗಳಿದ್ದಾಳೆ, ತುಂಬಾ ಲಕ್ಷಣವಾಗಿದ್ದಾಳೆ. ಅವಳನ್ನ ನಿಮ್ ಮನೆ ತುಂಬಿಸ್ಕೊಳ್ಳೋದಾದ್ರೆ ನಿಮ್ ಮಗಳನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಏನಂತೀರಾ? ಅದಕ್ಕೇನಂತೆ, ನಾವು ನಮ್ಮ ರವಿಗೆ ಮದುವೆ ಮಾಡ್ಬೇಕು ಅಂತಾನೆ ಇದ್ದೀವಿ. ನೀವು ಹೇಳ್ದಾಗೆ ಆಗ್ಲಿ. ಆಯ್ತು ಶಾಂತಮ್ಮ, ಯಾವ್ದಕ್ಕೂ ನಿಮ್ ಮಗ ಬಂದ್ಮೇಲೆ ಅವರನ್ನು ಒಂದ್ ಮಾತು ಕೇಳಿ ನೋಡಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಅವನು ಅವ್ರ ಅಕ್ಕನಿಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ. ನಾವೇನ್ ಬರ್ತೀವಮ್ಮ? ನಮಸ್ಕಾರ ಎಲ್ರಿಗೂ. ಯಾರಮ್ಮ ನೀನು? ಯಾರು ಬೇಕಾಗಿತ್ತು? ರವಿ ಮನೇಲಿ ಇಲ್ವಾ? ಅವನಿನ್ನು ಆಫೀಸಿಂದ ಬಂದಿಲ್ಲ. ಯಾಕೆ, ಏನಾಗ್ಬೇಕಾಗಿತ್ತು? ಶಿಟ್, ರವಿ ಯಾಕೆ ಹೀಗ್ ಮಾಡ್ತಾರೆ? ಛೇ, ನಾನ್ ಬರ್ತೀನಿ ಅಂತ ಹೇಳಿದ್ನಲ್ಲ. ಹೌದು, ನೀವ್ ಯಾರು? ಮೊದಲು ನೀನ್ ಯಾರು ಹೇಳು. ನಾನು ರವಿ ಹೆಂಡತಿ. ಏನು, ನೀನು ರವಿ ಹೆಂಡತಿನಾ? ಹೌದು ಸರ್, ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದೀವಿ. ಯಾರೇ ನೀನು? ತೆರೆದ ಮನೆಗೆ ನಾಯಿ ನುಗ್ಗದಂಗೆ ನುಗ್ಗಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ಯಾ? ನೋಡಮ್ಮ, ಯಾರ್ದೋ ಮನೆ ಅನ್ಕೊಂಡು ಈ ಮನೆಗೆ ಬಂದ್ಬಿಟ್ಟಿದ್ಯಾ? ನಿನ್ ಗಂಡನ ಮನೆ ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಇರ್ಬೇಕು, ಹೋಗಿ ಹುಡುಕ್ ನೋಡು. ಇಲ್ಲ ಸರ್, ಇದು ನನ್ ಗಂಡನ ಮನೆ. ರವಿನೇ ನನ್ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ಏನೇ, ನನ್ನ ಮಗನ ಬಗ್ಗೆ ಸುಳ್ಳು ಸುಳ್ಳು ಹೇಳ್ತಾ ಇದ್ಯಾ? ಹೋಗೆ ಇಲ್ಲಿಂದ. ನೀವ್ ರವಿಯವ್ರ ಮಮ್ಮಿನ? ಅತ್ತೆ ಎದಲೆ ಮೇಲೆ. ಅತ್ತೆ, ನೀವ್ ನನ್ಗೆ ಆಶೀರ್ವಾದ ಮಾಡೋವರೆಗೂ ನಾನ್ ನಿಮ್ ಕಾಲ್ ಬಿಡಲ್ಲ. ಶಾಂತಮ್ಮ, ಏನಮ್ಮ ಇದೆಲ್ಲ? ಎದಲೆ ಮೇಲೆ ನೋಡು, ನನ್ನ ತಮ್ಮನ ಬಗ್ಗೆ ಹೀಗೆಲ್ಲ ಸುಳ್ಳು ಹೇಳ್ಬೇಡ. ಅವನ್ ನಿನ್ನ ಮದ್ವೆ ಆಗಿದ್ದಾನೆ ಅನ್ನೋದಕ್ಕೆ ಏನ ಸಾಕ್ಷಿ? ಇದೇ ಸಾಕ್ಷಿ. ಇದನ್ನ ಅವನೇ ಕಟ್ಟಿದ್ದಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಗ್ಯಾರಂಟಿನಾ? ನಿಮ್ ತಮ್ಮನ್ನೇ ಕೇಳಿ ರಿಜಿಸ್ಟರ್ ಆಫೀಸಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ನನ್ನ ಬರ್ತ್ಡೇ ಇನ್ವಿಟೇಷನ್, ನಿಮ್ ತಮ್ಮನೇ ಮಾಡಿಸಿದ್ದು. ನೋಡಿ, ನೀವು ನೋಡಿ ಸರ್. Thank you.
ಅಂತ ದರಿದ್ರ ಸಂಬಂಧ ತೋರಿಸಿದ್ರಿ, ನಡೀರಿ ಹೋಗೋಣ. ಯು ಬ್ಲಡಿ ಬಿಚ್, ನನ್ನ ಮನೆಗೆ ಬಂದು ನನ್ನನ್ನು ಮದುವೆ ಆಗಿದ್ದೀನಿ ಅಂತ ನಮ್ಮ ತಾಯಿ ನಮ್ಮ ಅಕ್ಕನ ಹತ್ರ ಸುಳ್ಳು ಹೇಳಿದ್ಯಾ? ಹೇಳ, ಯಾಕೆ ಹಾಗೆ? ನಿಮ್ಮ ಅಯ್ಯನ ಬಗ್ಗಳಲ್ಲ ನಿಮ್ಮನ್ನ ನನ್ನ ಹತ್ರಕ್ಕೆ ಕರೆಸ್ಕೋಬೇಕು ಅನ್ನಿಸ್ತು, ಅದಕ್ಕೆ ಆ ರೀತಿ ನಾಟಕ ಆಡಿದೆ. ದಟ್ಸ್ ಆಲ್. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ನಮ್ಮ ಅಕ್ಕ ನಮ್ಮ ತಾಯಿ ಹತ್ರ ನಿಜ ಒಪ್ಕೋ ಬರ್ರೆ ಬಾ. ರವಿಯಲ್ಲಿ ಅವರು ಮಲಗಿದ್ದಾರೆ. ಅವನ ಹೊಕ್ಕರಿ ಇಷ್ಟೊತ್ತಲ್ಲ ಮಲಗಿದಾರಲ್ಲ. ನಾನು ಅವನ ಜೊತೆ ಮಾತಾಡ್ಬೇಕು, ಮೊದ್ಲು ಹೋಗ ಅವನ್ ಕರಿ. ಆಯ್ತಕ್ಕ, ಬನ್ನಿ ಒಳಗ್ ಕೂತೀರಿ. ಅಕ್ಕ ನೀವಿಲ್ಲಿ ಕೂತೀರಿ, ನಾನು ಹೋಗಿ ರವಿನ ಕರ್ಕೊಂಡ್ ಬರ್ತೀನಿ. You are under arrest. Arrest? ಇವಳನ್ನ ಅರೆಸ್ಟ್ ಮಾಡು. ನನ್ನನ್ನ ಯಾಕೆ ಅರೆಸ್ಟ್ ಮಾಡಬೇಕು? ಈ ಮನೆಯಲ್ಲಿ ನೀನ್ ನಡೆಸ್ತಿರೋ ಅವ್ಯವಹಾರಗಳೆಲ್ಲ ನನಗೆ ಗೊತ್ತಾಗಿರೋದ್ರಿಂದ. ಏಯ್, ಈ ಮನೆಯಲ್ಲಿರೋ ಎಲ್ಲ ರೂಮ್ಗಳನ್ನ ಸರ್ಚ್ ಮಾಡ್ರು. ಕಮ್ ಆನ್ ಮೂವ್. ಇನ್ಸ್ಪೆಕ್ಟರ್, ಕಾರಣ ಇಲ್ಲದೆ ಸಂಸಾರಸ್ಥರ ಮನೆನ ಸರ್ಚ್ ಮಾಡೋ ಹಾಗಿಲ್ಲ. ಆಹಾ, ಇದು ಸಂಸಾರಸ್ಥರ ಮನೆನಾ? ಇಲ್ಲಿರೋರೆಲ್ಲ ಸಂಸಾರಸ್ಥರ? ಅಲ್ಲಿ ನೋಡು. ಇವರೆಲ್ಲ ಸಂಸಾರಸ್ಥರು. ಇನ್ಸ್ಪೆಕ್ಟರ್, ನಿಜವಾಗ್ಲು ಈ ಮನೆ ಯಾರ್ದು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ತಮ್ಮನ ಹುಡುಕೊಂಡು ಇಲ್ಲಿಗೆ ಬಂದೆ. ಜ್ಯೋತಿ, ರವಿ, ನಿಜ ಹೇಳು, ಎಷ್ಟು ದಿವಸದಿಂದ ಈ ಮನೆಯಲ್ಲಿ ಈ ದಂಧೆ ಮಾಡ್ತಿದ್ಯಾ ಅಂತ? ಸುಳ್ಳು ಏನಾದ್ರೂ ಹೇಳಿದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ. ಇಲ್ಲ ಇನ್ಸ್ಪೆಕ್ಟರ್, ಇದೇ ಮೊದಲನೇ ಸಲ ನಾನು ಈ ಮನೆಗೆ ಬರ್ತಿರೋದು, ಇದ್ರಲ್ಲಿ ಏನೋ ಮೋಸ ಇದೆ. ಏ ಜ್ಯೋತಿ, ಲೇ ಚಿನಾಲಿ, ನಿನ್ನ ನಾಟಕ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಆ ಗೂಂಡ ತಮ್ಮನ್ ಸಪೋರ್ಟ್ ಇದೆ ಅಂತ ಹೇಳಿ ಹುಡುಗಿಯರ್ನಿಟ್ಕೊಂಡು ಈ ಮನೆಯಲ್ಲಿ ದಂಧೆ ನಡೆಸ್ತಾ ಇದ್ಯಾ? ಇದಕ್ಕೆ ಆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಮಗ, ನಿನಗೆ ಸಪೋರ್ಟ್ ಬೇರೆ. ಏಯ್, ಇವತ್ತು ಸೂಳೆಯರ್ ಸಮೇತ ರೆಡ್ ಹ್ಯಾಂಡ್ ಆಗಿ ನನ್ನ ಕೈಗೆ ಸಿಕ್ಕಾಕೊಂಡಿದ್ಯಾ? ಅದು ಯಾವ ನನ್ನ ಮಗ ಬಂದು ನಿನ್ನನ್ನು ಬಿಡಿಸ್ಕೊಂಡು ಹೋಗ್ತಾನೆ ಅಂತ ನಾನು ನೋಡ್ತೀನಿ ಕಣೆ. ಬಾಯಿ ಮುಚ್ಕೊಂಡು ನಡಿಯಲೇ. ನಿಮ್ಮ ಅಕ್ಕನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರು ಅಂತ ನಿಮ್ಮ ತಾಯಿ ಕೂಡ ಸ್ಟೇಷನ್ಗೆ ಹೋದ್ರು. ಏನು, ನಮ್ಮ ಅಕ್ಕನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡ್ರ? ಹೌದು, ಅರೆಸ್ಟ್ ಮಾಡಿದ್ದೀನಿ. ಅಲ್ಲಿದ್ದಾಳೆ ನೋಡು. ಅಯ್ಯೋ, ಏನಮ್ಮ ಇದೆಲ್ಲ ಆಶಾ?
ನಾನು ಪಡ್ಕೊಂಡೆ ನೀನು ಹೋಗಬೇಡ ಅಂತ ನನ್ನ ಮಾತು ಕೇಳಿಲ್ವಲ್ಲ ಎಲ್ಲಿ ಎಲ್ಲಿ ಆ ಮನೆ ಹಾಳ ಇಲ್ಲಮ್ಮ ಇದರಲ್ಲಿ ರವಿದೇನು ತಪ್ಪಿಲ್ಲ ಅವನ ಮನೆಯಲ್ಲಿ ಇರಲೇ ಇಲ್ಲ ಆದ್ರೆ ಆ ಹುಡುಗಿನ ಏನೋ ಮೋಸ ಮಾಡಿದಳೆ ಲೇ ನೀ ಈ ರೀತಿ ಕತೆ ಹೇಳಿದ್ರೆ ಅದನ್ನ ನಾನು ನಂಬ್ತೀನಿ ಅಂತ ತಿಳ್ಕೊಂಡಿದ್ದೇನೆ ನೋಡು ಮಾಂಸದ ವ್ಯಾಪಾರ ಮಾಡೋ ಧೈರ್ಯ ಇರೋ ನಿನಗೆ ಅದನ್ನ ಒಪ್ಪಿಕೊಳ್ಳೋ ಧೈರ್ಯನೂ ಇರಬೇಕು ಕಣೆ ಇನ್ಸ್ಪೆಕ್ಟರ್ ನನ್ನ ಮಗಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅವಳಂತವಳಲ್ಲ ದಯವಿಟ್ಟು ಬಿಟ್ಬಿಡಿ ಏಯ್ ಬುಕ್ಕಿ ಮರ್ಯಾದೆಯಾಗಿ ಹೊರಗೆ ಹೋಗ್ತೀಯಾ ಇಲ್ಲ ನಿನ್ನು ಒದ್ದು ಒಳಗಡೆ ಹಾಕಬೇಕಾ ಇನ್ಸ್ಪೆಕ್ಟರ್ ಕಾರಣ ಇಲ್ಲದೆ ನಮ್ಮ ಅಕ್ಕನ ಅರೆಸ್ಟ್ ಮಾಡಿದ್ದು ಅಲ್ಲದೆ ಅದನ್ನ ಕೇಳಕ್ ಬಂದ ನಮ್ಮ ತಾಯಿ ಹತ್ರ ಈ ರೀತಿ ಮರ್ಯಾದೆ ಇಲ್ದಂಗ ಮಾತಾಡಿದ್ರೆ ಚೆನ್ನಾಗಿರಲ್ಲ ಇನ್ಸ್ಪೆಕ್ಟರ್ ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲಿರಿ ಏಯ್ ನಿನ್ನ ಅಕ್ಕನ ಪತಿವ್ರತೆ ಅಂತ ತಿಳ್ಕೊಂಡಿದ್ದೀಯನೋ ಕಂಡ ಹುಡುಗಿಯರನ್ನ ಇಟ್ಕೊಂಡು ಮಾಂಸದ ವ್ಯಾಪಾರ ಮಾಡೋ ಈ ಸೂಳೆಗೆ ಮರ್ಯಾದೆ ಬೇರೆ ಕೊಡಬೇಕಾ ಇನ್ಸ್ಪೆಕ್ಟರ್ ನನ್ನ ಮಗನೇ ಎಷ್ಟು ಧೈರ್ಯ ನಿನಗೆ ನನ್ನ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಕೈ ಮಾಡೋ ಧೈರ್ಯ ಬಂತ ನಿನಗೆ ನಿನಗೆ ಏನು ಗತಿ ಕಾಣಿಸ್ತೀನಿ ನೋಡ್ತಾ ಇವತ್ತು ಏಯ್ ಕಾನ್ಸ್ಟೇಬಲ್ ಡಾಕಪಲ್ಲ ಕ್ರೋಯನ್ನ ಗೆಟ್ ಔಟ್ ಏಯ್ ಬಿಡಿ 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 ಇನ್ಸ್ಪೆಕ್ಟರ್ ನಮ್ಮ ಮಕ್ಕನೇ ಸುಳ್ಳು ದಯವಿಟ್ಟು ನನ್ನ ಮಗಳನ್ನ ಮಗನ ಬಿಟ್ಬಿಡಿ 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 ಹೇಳಿಮ್ಮ ಜೈರಾಜ್ ಏನಿದೆಲ್ಲ ಸರ್ ಇವ್ರ ಮಗಳು ಹತ್ತಾರು ಜನ ಕಾಲ್ ಗರ್ಲ್ಸ್ಗಳನ್ನ ಇಟ್ಕೊಂಡು ಸುಳ್ಳುಗಾರಿಕೆ ಮಾಡ್ತಿದ್ರು ಸುಳ್ಳು ಸರ್ ಅವ್ರ ಹೇಳ್ತಾರಲ್ಲ ಸುಳ್ಳು ಸರ್ ನಮ್ಮ ಅಕ್ಕ ಅಂತವಳಲ್ಲ ಸರ್ ಅವ್ರ ಮಾತು ನಂಬೇಡಿ ಸರ್ ನಮ್ಮ ಅಕ್ಕ ಅಂತವಳಲ್ಲ ಸರ್ ಶಟ್ ಅಪ್ ಯು ಬಾಸ್ಟರ್ಡ್ ಓಕೆ ವೇಟ್ ಟೆಲ್ ಮಿ ನೌ ಅವ್ರ ದಂಧೆ ಮಾಡ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವ್ರನ್ನೆಲ್ಲ ತಂದು ಲಾಕಪ್ ನಲ್ಲಿ ಹಾಕಿದ್ದೀನಿ ಸರ್ ನಿಜ ಇಲ್ಲ ಸರ್ ನನಗೆ ಏನು ಗೊತ್ತಿಲ್ಲ ಜ್ಯೋತಿ ಅನ್ನೋ ಹುಡುಗಿ ನಿಮ್ಮ ತಮ್ಮ ಮಲಗಿದ್ದಾರೆ ನೀವು ಕೂತ್ಕೊಳ್ಳಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೋದ್ಲು ಅವಳು ಬರೋ ಅಷ್ಟರಲ್ಲಿ ಇವ್ರು ಬಂದು ನನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ ಇವಳು ಹೇಳ್ತಿರೋದೆಲ್ಲ ಸುಳ್ಳು ಸರ್ ಆ ಮನೆಯಲ್ಲಿ ಜ್ಯೋತಿ ಅನ್ನೋ ಹುಡುಗಿನೂ ಇರಲಿಲ್ಲ ಇವಳು ತಮ್ಮ ರವಿನೂ ಇರಲಿಲ್ಲ ಸರ್ ಇವಳು ಸುಳ್ಳುಗಾರಿಕೆ ಮಾಡಲಿಲ್ಲ ಅಂದಮೇಲೆ ಇವಳು ಯಾಕೆ ಸರ್ ಅಲ್ಲಿ ಹೋದ್ಲು ಹೇಳಿ ಮಿಸ್ ನೀವ್ಯಾಕೆ ಅಲ್ಲಿಗೆ ಹೋದ್ರಿ ನಾನು ಯಾಕೆ ಅಲ್ಲಿಗೆ ಹೋದೆ ಅಂದ್ರೆ ಇಷ್ಟೇ ಸರ್ ನಡೆದಿತ್ತು ಮಿಸ್ಟರ್ ಜೈರಾಜ್ ಇವರು ಆ ಮನೇಲಿ ಇದ್ರು ಅಂದ ಮಾತ್ರಕ್ಕೆ ಅಲ್ಲಿನ ಅವ್ಯವಹಾರಕ್ಕೆಲ್ಲ ಇವರೇ ಕಾರಣ ಅಂತ ಹೇಳೋದು ತಪ್ಪು ನೀವು ಮಾಡಿದ ಒಂದು ಸಣ್ಣ ಕೆಲಸದಿಂದ ನಮ್ಮ ಡಿಪಾರ್ಟ್ಮೆಂಟ್ ಈ ಮೂರು ಜನಗಳ ಮುಂದೆ ತಲೆ ತಗ್ಸಾಗಾಯ್ತು ಮೊದಲು ಅವರ ಕ್ಷಮೆ ಕೇಳಿ ಅವ್ರನ್ನ ರಿಲೀಸ್ ಮಾಡಿ ದಿಸ್ ಇಸ್ ಟೂ ಮಚ್ ಸರ್ ನಾನು ನೋಡ್ತಾನೆ ಇದ್ದೀನಿ ನೀವು ಪದೇ ಪದೇ ಇವ್ರಿಗೆ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ನಾನು ಬಲವಾದ ಸಾಕ್ಷಿಗಳನ್ನ ಇಟ್ಕೊಂಡೆ ಇವ್ರನ್ನ ಅರೆಸ್ಟ್ ಮಾಡಿರೋದು ಇವರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡದೆ ಬಿಡೋನಲ್ಲ ಮಿಸ್ಟರ್ ಜೈರಾಜ್ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ನಾನು ನಿಮ್ಮ ಸೀನಿಯರ್ ಆಫೀಸರ್ ಅಂತ ನಾನು ಮರೆತು ಏನನ್ನು ಮಾತಾಡ್ತಿದ್ದೀರಾ ಸರ್ ನೀವು ನನ್ನ ಸೀನಿಯರ್ ಆಫೀಸರ್ ಆಗಿ ನನ್ನ ಕೆಲಸಕ್ಕೆ ತೊಂದರೆ ಕೊಡ್ತಿದ್ದೀರಾ ಆಫ್ಟರ್ ಆಲ್ ಒಬ್ಬ ಸೂಳೆಗೆ ಸಪೋರ್ಟ್ ಮಾಡ್ತಿದ್ದೀರಾ ಶಟ್ ಅಪ್ ಡೂ ವಾಟ್ ಐ ಸೇ ರಿಲೀಸ್ ದಮ್ ಇಮಿಡಿಯೇಟ್ಲಿ ಇಂಪಾಸಿಬಲ್ ಸರ್ ದಿಸ್ ಇಸ್ ಮೈ ಆರ್ಡರ್ ರಿಲೀಸ್ ದಮ್ ಇಂಪಾಸಿಬಲ್ ಸರ್ ದಿಸ್ ಇಸ್ ಮೈ ಕೇಸ್ ಅಂಡ್ ಐ ವಿಲ್ ನಾಟ್ ರಿಲೀಸ್ ದಮ್ ಜೈರಾಜ್ ಹೈಯರ್ ಅಥಾರಿಟಿನ ಡಿಸೋಬೆ ಮಾಡಿದ್ದಕ್ಕೆ ನಿನ್ನ ಸಸ್ಪೆಂಡ್ ಮಾಡ್ತಿದ್ದೀನಿ 301 ಓಪನ್ ದಟ್ ಓಪನ್ ದಟ್ ಯಾವುದೋ ಮನೆಯಲ್ಲಿ ಹುಡುಗಿಯನ್ನು ಇಟ್ಕೊಂಡು ಸುಳ್ಳುಗಾರಿಕೆ ಮಾಡ್ತಿದ್ದಂತೆ ಇವಳು ಯಾವೊಂದತಿನ ಮಲಗಿರ್ಬೇಕಾದ್ರೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರಂತೆ ಇವಳನ್ನ ಆ ಇನ್ಸ್ಪೆಕ್ಟರ್ ಇವಳನ್ನ ಇಟ್ಕೊಂಡಿದ್ದಂತೆ ಕಣ ಅದಕ್ಕೆ ಅಲ್ವಾ ಅವಳ ರಿಲೀಸ್ ಮಾಡಿದ್ದು ಹೌದಾ ಸುಮ್ ಸುಮ್ನೆ ರಿಲೀಸ್ ಮಾಡ್ಬಿಟ್ರಾ ಥೂ ಇವಳು ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ ಲೇ ಚಿನಾಳಿ ಇವತ್ ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಕಣೆ ಲೈ ಆ ನಿನ್ ಮಿಂಡ ಬಂದು ನನ್ ಸಸ್ಪೆಂಡ್ ಮಾಡಿ ನಿನ್ ರಿಲೀಸ್ ಮಾಡ್ದಲ್ಲ
ಇಷ್ಟೆಲ್ಲ ಆದ್ಮೇಲೂ ನಾನ್ ನಿನ್ ಸುಮ್ನೆ ಬಿಡ್ತೀನಿ ಅಂತ ತಿಳ್ಕೋಬೇಡ. ನಿನ್ನ ನಿನ್ ಸಂಸಾರನ ಏನ್ ಗತಿ ಕಾಣಿಸ್ತೀನಿ ನೋಡ್ತಿರಲೇ. ಆಶಾ ಆಗಿದ್ದಾರೆ, ಗಾಬರಿ ಆಗಂತದ್ದೇನಿಲ್ಲ, ಆದಷ್ಟು ಬೇಗ ಗುಣ ಆಗ್ತಾರೆ. ನಾನು ಹೇಳಿದ ಮೆಡಿಸಿನ್ ಎಲ್ಲ ಟೈಮ್ ಸರಿಯಾಗಿ ಕೊಡಿ, ನಾ ಮತ್ತೆ ಬಂದು ನೋಡ್ತೀನಿ. ಸರಿ ಸರ್. ಆಶಾ ಅವರೇ, ಏನಿದೆಲ್ಲ, ಯಾಕೆ ಹೀಗೆಲ್ಲ ಮಾಡ್ಕೊಂಡ್ರಿ? ದಿಸ್ ಇಸ್ ವೆರಿ ಬ್ಯಾಡ್ ರವಿ. ಇದೆಲ್ಲ ಸರ್, ನಾವು ಸ್ಟೇಷನ್ ಇಂದ ಬರ್ತಾ ಇದ್ದಾಗ ಅಕ್ಕನ ಬಗ್ಗೆ ಜನ ಕೆಟ್ಟಿದಾಗ ಮಾತಾಡಿ ತುಂಬಾ ಅವಮಾನ ಮಾಡ್ಬಿಟ್ರು ಸರ್. ಅದು ಸಾಲದು ಅಂತ ಜಯರಾಜು ಮನೆ ಮುಂದೆ ಬಂದು ಕೂಗಾಡಿ ಕೆಟ್ಟದ ಗಲಾಟೆ ಮಾಡೋಬಿಟ್ಟ ಸರ್. ಅಲ್ಲರಿ ಆಶಾ, ನಾನ್ ನಿಮ್ಮನ್ನ ಬಹಳ ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೆ. ಇಂತಹ ಪರಿಸ್ಥಿತಿಯಲ್ಲಿರೋ ಹೆಣ್ಣು ಬೇರೆ ಏನ್ತಾನೆ ಮಾಡಕ್ ಸಾಧ್ಯ? ಹಾಗಂತ ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೂ ಸಾವೊಂದೇ ಪರಿಹಾರ ಅನ್ನೋದಾದ್ರೆ ಈ ಜಗತ್ನಲ್ಲಿ ಯಾರು ಜೀವಂತವಾಗಿರ್ತಾ ಇರ್ಲಿಲ್ಲ. ನಿಜ ಇನ್ಸ್ಪೆಕ್ಟ್ರೆ, ನೀವ್ ಹೇಳ್ತಿರೋದ್ ನಿಜ. ಆದ್ರೆ ನಡತೆ ಗೆಟ್ಟೋಳು ಅಂತ ಆಡ್ಕೊಳ್ತಿರೋ ಈ ಸಮಾಜದಲ್ಲಿ ನೋಡಿ ಶಾಂತಮ್ಮ, ಸಮಾಜ ಅಂದ್ಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ. ನೋಡಿ, ನಿಮ್ಮ ಮಗಳ ಸಮಸ್ಯೆ ಅವ್ರ ಮದುವೆ ಆದ್ರೇ ಪರಿಹಾರ ಆಗುತ್ತೆ ಅನ್ನೋ ಹಾಗಿದ್ರೆ ನಾನೇ ಮದುವೆ ಆಗ್ತೀನಿ. ಇನ್ಸ್ಪೆಕ್ಟ್ರೆ, ಏನ್ ಹೇಳ್ತಿದ್ದೀರಾ ನೀವು? ನಿಜಾನೇ ಹೇಳ್ತಾ ಇದ್ದೀನಮ್ಮ, ನಾನು ನಿಮ್ಮ ಮಗಳ ಪರಿಸ್ಥಿತಿ ನೋಡಿ ಕನಿಕರದಿಂದ ಈ ಮಾತು ಹೇಳ್ತಾ ಇಲ್ಲ. ಅವರು ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನಾನು ಒಪ್ಪಿಗೆ ಆಗಿದ್ದೀನಿ ಅನ್ನೋ ಹಾಗಿದ್ರೆ ನಾನು ಅವ್ರನ್ನ ಮದುವೆ ಆಗ್ತೀನಿ. ಆಶಾ ಹೇಳಿ, ಆಶಾ ಒಪ್ಪಿಗೆನ? ಬಲವಂತ ಏನೂ ಇಲ್ಲ, ನಾನು ನಿಮಗೆ ಒಪ್ಪಿಗೆನ? ಹೇಳಮ್ಮ ಆಶಾ, ನಿನಗೆ ಇಷ್ಟ ಇದೆಯೋ ಇಲ್ವೋ? ಬೀದಿ ಪಾಲಾಗ್ಬಿಡ್ತಾ ಇದ್ದೆ, ನನ್ನನ್ನ ಕಾಪಾಡುತ್ತೇವ್ರಿ ಇವರು. ಇವತ್ತು ನನ್ನ ಮನೆ ದೇವರಾಗ್ತೀನಿ ಅಂತ ಹೇಳ್ತಿದ್ರೆ ಹಾಗಮ್ಮ ಬೇಡ ಅಂತ ಹೇಳಿ ನನ್ನ ಒಪ್ಪಿಗೆ ಇದೆ. ಆಶಾ, 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 ಬಂದೆ. ಏನ್ರಿ? ಶರ್ಟಿನ್ ಬಟನ್ ಸ್ವಲ್ಪ ಲೂಸ್ ಆಗಿದೆ, ಬೇಗ ಹೊಲ್ಕೊಡ್ತೀಯ? ಬಂದೆ. ಎಲ್ರಿ? ಆಶಾ, ಏ ಆಶಾ, ಬಟನ್ ಹೊಲ್ಕೊಡು ಅಂದ್ರೆ ಓಡ್ತಾ ಇದೆಯಲ್ಲ. ನಾನ್ ನಿಮ್ ಹತ್ರ ಬರೋದು ಬೇಡ, ಬಟನ್ ಹೊಲಿಯೋದು ಬೇಡ. ನಿಮಗ್ ಮೂಡ್ ಬರೋದು ಬೇಡ, ನೀವು ಡ್ಯೂಟಿಗೆ ರಜಾ ಹಾಕೋದು ಬೇಡ. ಏ ಆಶಾ, ನೀನ್ ಗುಂಡಿ ಹೊಲ್ಕೊಟ್ರೆ ನಿಮ್ ತಾಯಿ ಮನೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದಲ್ಲ, ಬಾರೆ. ಹೇಗಿದೆ ರವಿ? ನೀನೇ ಬಂದಿದ್ದು ಎಷ್ಟೋ ಒಳ್ಳೇದಾಯ್ತು. ನಾನೇ ನಿನ್ನನ್ನು ಕರೆಸ್ಬೇಕು ಅಂತಿದ್ದೆ. ನಿಮ್ಮ ಅಕ್ಕನಿಗೆ 24 ಗಂಟೆನೂ ನಿಂದೇ ಯೋಚನೆ. ಇನ್ನಿವಳಿನ ಹಿಡಿಯೋಕೆ 5 ಜನ ಹೆಡ್ ಕಾನ್ಸ್ಟೇಬಲ್ಸ್, 10 ಜನ ಪಿಸಿನ ಕರೆಸಿದ್ರು ಆಗಲ್ಲ. ಆಶಾ, ನಾನಿನ್ ಬರ್ತೀನಿ. ರವಿ, ಏನ್ ಬಾಬಾ, ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಯ್ಯ. ಓಕೆ ಓಕೆ ಬಾಬಾ. ರವಿ, ಅಮ್ಮ ಹೇಗಿದ್ದಾರೆ, ಏನ್ ಸಮಾಚಾರ, ನೀನ್ ಹೇಗಿದ್ಯಾ, ಅಮ್ಮ ಏನ್ ಹೇಳಿ ಕಳ್ಸಿದ್ರು? ಏನು ಹೇಳಲಿಲ್ಲ, ಇದನ್ನ ಕೊಟ್ಟು ಕಳ್ಸಿದ್ರು. ಆಹಾ, ಅಕ್ಕ, ನನಗೋಸ್ಕರ ನೀನೇನ್ ತಂದಿದ್ಯಾ ಅಂತ ಹೇಳಲ್ವ ಅಕ್ಕ? ಏನು ತಂದಿದ್ಯಾ? ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದೆ ಕಣ. ಈ ತಮ್ಮ ನಿನಗೋಸ್ಕರ ಇಷ್ಟು ಮಾಡಬಾರ್ದಾ?
ಇಲ್ಲಿ ಕಲ್ಕೊ ನಾನು ಆಗ್ತೀನಿ ಏ ರವಿ ಕೊಡು ಇಲ್ಲ ನಾನೇ ಆಗ್ತೀನಿ ನೀನು ಏನ ಮೇಲೆ ನೀನು ಕಲ್ಕೊಡಿ ಕೊಡಪ್ಪ ಏನು ನೀನು ಅಮ್ಮ ನಿನ್ನ ನೋಡಬೇಕು ಅಂತ ಇದ್ರು ನಾಳೆ ಮನೆಗೆ ಬರಬೇಕಂತ ಯಾರು ಇವನು ಸರ್ ಇವನು ಆ ರೌಡಿ ಕರೀನ್ ಫ್ರೆಂಡ್ ಸರ್ ದುಡ್ಡಿನ ವಿಚಾರದಲ್ಲಿ ಇಬ್ಬರಿಗೂ ಕ್ಲಾಶ್ ಆದಾಗ ಇವನು ಅವನಿಗೆ ಸ್ಟ್ಯಾಬ್ ಮಾಡಿದ ಸರ್ ಇವತ್ತು ಮಾರ್ಕೆಟ್ ಏರಿಯಾದಲ್ಲಿ ಗ್ಯಾಂಗ್ ವಾರ್ ಆದಾಗ ಸಿಕ್ಕಾಕೊಂಡ ಸರ್ ಕರಿಯಾನ ಯಾರವನು ಅದೇ ಸರ್ ರೌಡಿ ಕರೀನ್ನ ಮರ್ಡರ್ ಮಾಡ್ದಂತ ನಿಮ್ಮ ರವಿನ ಅರೆಸ್ಟ್ ಮಾಡಿದಲ್ಲ ಇನ್ಸ್ಪೆಕ್ಟರ್ ಜಯರಾಜ್ ಆ ಮರ್ಡರ್ ಮಾಡಿದವನು ಇವನೇ ಸರ್ ನಿಮ್ಗೆ ಹೇಗೆ ಗೊತ್ತಾಯ್ತು ಈಗ ಬಾಯ್ಬಿಟ್ಟ ಸರ್ ತಪ್ಪಕೊಂಡ್ರೆ ಯಾಕೆ ಹೊಡಿತಾ ಇದ್ದೀರಾ ಇನ್ಸ್ಪೆಕ್ಟರ್ ಅಜಯ್ ಹಿಯರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಐ ಆಮ್ ಕಮಿಂಗ್ ಇಮಿಡಿಯೇಟ್ಲಿ ಸರ್ ಗೌತಮ್ ನಾನು ಕಮಿಷನರ್ ಆಫೀಸ್ಗೆ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ ವಿದ್ ಇನ್ ಫ್ಯೂ ಮಿನಿಟ್ಸ್ ಐ ವಿಲ್ ಬಿ ಬ್ಯಾಕ್ ಓಕೆ ಓಕೆ ಸರ್ ಟೇಕ್ ಕೇರ್ ಮೈ ಡಿಯರ್ ಆಫೀಸರ್ಸ್ ಇವತ್ತು ಬನಶಂಕರಿಯಲ್ಲಿ ನಡೆದಿರೋ ಒಂದು ಗ್ಯಾಂಗ್ ವಾರ್ ಅಲ್ಲಿ 0.45 mm ರಿವಾಲ್ವರ್ ಅನ್ನು ಬಳಸಿರೋದು ಬಹಳ ಡೇಂಜರಸ್ ವಿಷಯ ಇದು ಹೀಗೆ ಮುಂದುವರೆದ್ರೆ ಇನ್ನೊಂದು 5 ವರ್ಷದಲ್ಲಿ ಬೆಂಗಳೂರು ಮಾಫಿಯಾ ಕಂಟ್ರೋಲ್ ಸಿಟಿ ಆಗ್ಬಿಡುತ್ತೆ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಇದಕ್ಕೇನಾದರೂ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ಸರ್ ಅದಕ್ಕೋಸ್ಕರನೇ ನಾನು ನಿಮ್ಮನೆಯಲ್ಲಿ ಕರೆಸಿದ್ದು ಇವತ್ತಿಂದಾನೇ ಎಲ್ಲ ಕಡೆ ಹೊಯ್ಸಳ ಸ್ಕ್ವಾಡ್ನ ಅರೇಂಜ್ ಮಾಡಿ ಸಿಟಿಗೆ ಹೋಗಿ ಬರೋ ವೆಹಿಕಲ್ಸ್ನ ಪ್ರಾಪರ್ ಆಗಿ ಚೆಕ್ ಮಾಡಿ ಯಾರಾದರೂ ಕುಡಿದು ಡ್ರೈವ್ ಮಾಡಿದ್ರೆ ಅಂಥವ್ರಿಗೆ 2000 ರೂಪಾಯಿ ಫೈನ್ ಹಾಕಿ ಸಾಧ್ಯವಾದರೆ ಅವ್ರ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿ ಡೌಟ್ ಬಂದವ್ರನ್ನ ಒದ್ದೊಳಗೆ ಹಾಕಿ ಈ ಎಲ್ಲ ಜವಾಬ್ದಾರಿನ ಮಿಸ್ ಅಜಯ್ ವಹಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಅಜಯ್ ವಿಶ್ ಯು ಬೆಸ್ಟ್ ಆಫ್ ಲಕ್
ಆಶಾ ಕಂಟ್ರೋಲ್ ಯೋರ್ಸೆಲ್ಫ್ ಕಂಟ್ರೋಲ್ ಯೋರ್ಸೆಲ್ಫ್ ಸಮಾಧಾನ ಹಾಗೆ ಲಾಲ್ಬಾರ್ದು ಆಶಾ ದಯವಿಟ್ಟು ಬಾಡಿ ಮುಟ್ಬೇಡಿ ಹಾಜರಾಗೋವರೆಗೂ ಸ್ವಲ್ಪ ಹೊರಗಡೆ ಇರಿ ಪ್ಲೀಸ್ ಆಶಾ ಪ್ಲೀಸ್ ಆಶಾ ಕಂಟ್ರೋಲ್ ಯೋರ್ಸೆಲ್ಫ್ ಹೀಗಳೋದ್ರಿಂದ ಏನು ಪ್ರಯೋಜನ ಇಲ್ಲ ಪ್ಲೀಸ್ ಆಶಾ ರವಿ ನಿಮ್ಮ ಅಕ್ಕನ ಕರ್ಕೊಂಡು ಸಮಾಧಾನ ಮಾಡಿ ಟೇಕ್ ದ ಫೋಟೋಗ್ರಾಫ್ ಇನ್ ಆನ್ಲೈನ್ ಓಕೆ ಈ ಬಾಡಿನ ಕೆಳಗಿಳಿಸಿಕೊಳ್ಳಿ ಬನ್ನಿ ಸಮಾಧಾನ ಮಾಡ್ಕೋಕ ಇದುವರೆಗೂ ಸಿಕ್ಕಿರೋ ಕ್ಲೂಸ್ ಪ್ರಕಾರ ಇದು ಆತ್ಮಹತ್ಯೆನೇ ಇರಬೇಕು ಅಂತ ನನಗೆ ಅನ್ಸುತ್ತೆ ನೋ ನಮ್ಮ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇದರಲ್ಲೇನೋ ಮೋಸ ಇದೆ ಅಂದಹಾಗೆ ನಿಮಗೆ ಇನ್ಫರ್ಮೇಷನ್ ಕೊಟ್ಟಿದ್ಯಾರು ಎದುರುಗಡೆ ಮನೆಯವರು ಸರ್ ಸಾಹೇಬ್ರೇ ಹಾಲ್ ಲೋಡ್ ಬಂದು ಹಾಲು ಹಾಕೋದಿಕ್ಕೆ ನಾಲ್ಕೈದು ಸಲ ಬಾಗ್ಲು ತಟ್ಟಿದ್ರು ಶಾಂತಮ್ಮ ಬಾಗ್ಲು ತೆಗಿಲಿಲ್ಲ ಹಾಲ್ ಲೋಡ್ ಬಂದು ನನಗೆ ಹೇಳಿದ್ಲು ನಾನು ಬಂದು ನೋಡಿದೆ ಮಲಗಿರ್ಲಿ ಬಿಡು ಅಂತ ಮತ್ತೆ ಒಂದು ಗಂಟೆ ಟೈಮ್ ಬಿಟ್ಟು ಬಂದು ನೋಡಿದೆ ಶಾಂತಮ್ಮ ಆಗ್ಲೂ ಬಾಗ್ಲು ತೆಗಿಲಿಲ್ಲ ಸಾಹೇಬ್ರೆ ಅದಕ್ಕೆ ನನಗೆ ಅನುಮಾನ ಬಂದು ನಾನೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದೆ ಸಾಹೇಬ್ರೆ ನಿಮಗೆ ಯಾಕೆ ಅನುಮಾನ ಬಂತು ಅವರು ಮನೆಯಲ್ಲಿ ಇದ್ದುಕೊಂಡು ಬಾಗ್ಲು ತೆಗಿಲಿಲ್ಲ ಅಂತ ನಿಮಗೆ ಆಗುತ್ತೆ ಶಾಂತಮ್ಮ ರಾತ್ರಿ 10 ಗಂಟೆ ಆದ್ರೂ ನನ್ನ ಜೊತೆ ಮಾತಾಡ್ತಾ ಇದ್ರು ನಾಳೆ ಬೆಳಗ್ಗೆ ಮಗಳು ಬರ್ತಾಳೆ ಅಂತ 2 ಲೀಟರ್ ಹಾಲು ಹೆಚ್ಚಾಗಬೇಕು ಹಾಲೊಳ ಹೇಳಬೇಕು ಅಂತ ನನ್ನ ಹತ್ರ ಹೇಳ್ತಾ ಇದ್ರು ಆದ್ರೆ ಬೆಳಗ್ಗೆ ನೋಡಿದ್ರೆ ನೀವಿನ್ ಹೋಗಬಹುದು ನಾವು ಹೇಳಿ ಕಳಿಸ್ತಕ್ಕ ಸ್ಟೇಷನ್ಗೆ ಬರಬೇಕು ಆಯ್ತು ಸಾಹೇಬ್ರೆ ಬರ್ತೀವಿ ರವಿ ನೋಡ್ತೀರು ಅಮ್ಮ ನಮ್ಮಿ ಬರನ್ನು ತಪ್ಲೆಗಳನ್ನಾಗಿ ಮಾಡಿ ಹಾಗೆ ಮಲ್ಕೊಂಡಿದ್ದಾಳೆ ಆಶಾ ರೇ ರೇ ನಮ್ಮ ಅಮ್ಮ ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ್ಲಲ್ಲ ರೀ ನಾಳೆ ನನ್ನ ಯಾರು ಅಮ್ಮ ಅಂತ ಕರೆ ಆಶಾ ಎಮೋಷನ್ ಆಗ್ಬೇಡ ಪ್ಲೀಸ್ ಆಗಿದಾಗೋಯ್ತು ಹೀಗೆ ಅಳ್ತಾ ಕೂತ್ಕೊಂಡ್ರೆ ಅಮ್ಮ ವಾಪಸ್ ಬರ್ತಾರೇನು ಅಳ್ಬೇಡ ಆಶಾ ಅಳ್ಬೇಡ ಅವತ್ ರಾತ್ರಿ ರವಿ ಮನೆಗೆ ಹೋಗ್ತೀನಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಇಲ್ಲ ಇಸ್ಕೊಂಡ್ಬಿಟ್ಟೆ ಅವತ್ ಅವನು ಮನೆಗೆ ಹೋಗಿದ್ರೆ ಅಮ್ಮ ನಮ್ಮನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಅಂದ್ರೆ ಆಶಾ ಪ್ಲೀಸ್ ಕಣ್ಣೀರ್ ಹಾಕ್ಬೇಡ ಆಶಾ ಹೀಗೆ ನಡೀಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ರವಿ ಹೋಗಿದ್ರು ತಡೆಯಕಾಗ್ತಾ ಇತ್ತಾ ಇಲ್ಲ ಬಾಬಾ ನೋ ಅಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಕ್ಕನಿಗೆ ಮದುವೆನೂ ಆಯ್ತು ನನಗೆ ಕೆಲಸನೂ ಸಿಕ್ಕಿದೆ ಹೀಗಿರ್ಬೇಕಾದ್ರೆ ಅಮ್ಮ ಯಾಕೆ ಆತ್ಮಹತ್ಯೆ ಮಾಡ್ಕೊಬೇಕು ಹಾ ನಿಜ ರವಿ ನನಗೂ ನಂಬಿಕೆ ಬರ್ತಾ ಇಲ್ಲ ಆದ್ರೆ ಡಿಪಾರ್ಟ್ಮೆಂಟ್ ಮಾಡಿರೋ ಇನ್ವೆಸ್ಟಿಗೇಷನ್ ಸಿಕ್ಕಿರೋ ಕ್ಲೂ ಇದೆಲ್ಲ ನೋಡಿದ್ರೆ ಅತ್ತೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಇದನ್ನ ನಾನು ನಂಬೋದಲ್ಲ ಬಾಬಾ ಯಾವುದಕ್ಕೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಇದು ಕೊಲೆನ ಆತ್ಮಹತ್ಯೆನ ಅಂತ ಒಂದು ತೀರ್ಮಾನಕ್ಕೆ ಬರಬಹುದು ಅಲ್ಲಿವರೆಗೂ ನೀವಿಬ್ರು ಹೀಗೆ ಕೊರಗದೆ ಸಮಾಧಾನ ಮಾಡ್ಕೊಳ್ಳಿ ಓಕೆ ಹಲೋ ನೈಸ್ ಮೀಟಿಂಗ್ ಯು ವೇರ್ ಇಸ್ ಮಿಸ್ಟರ್ ಇನ್ಸ್ಪೆಕ್ಟರ್ ಹೌ ಡಿಡ್ ಯು ಹೇ ಯಾರಾ ನೀವು ನಾವು ಯಾರಾ ಇನ್ಸಲ್ಟ್ ಇನ್ಸಲ್ಟ್ ಏ ಮುನಿಯಾ ತಲೆಮೂ ಆಮ್ ರೇ ಸ್ವಾಮಿ ಇವ್ರು ಯಾರು ಅಂತ ಗೊತ್ತಾ ಇವ್ರೇನ್ ಪ್ರೈಮ್ ಮಿನಿಸ್ಟರ್ ಯಾಕೆ ಆಗ್ಬಾರ್ದು ಈ ದೇಶದಾಗೆ ಜನಗಳ ಸಪೋರ್ಟ್ ಇದ್ರೆ ಯಾರು ಏನ್ ಬೇಕಾದ್ರೂ ಆಗ್ಬೋದು ಇವ್ರನ್ನ ಯಾರು ತಿಳ್ಕೊಂಡಿದ್ದೀರಾ ಜನರಲ್ ಸೆಕ್ರೆಟರಿ ಆಫ್ ಅಖಿಲ ಕರ್ನಾಟಕ ಕಿರುಪೆ ಮಹಾಜನರ ಸಂಘ ಯು ನೋ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರ್ ಗೊತ್ತಲ್ಲ ಈ ಏರಿಯಾಗೆಲ್ಲ ಭಿಕ್ಷೆ ಬೇಡ್ಕೊಳ್ಳೋ ಕಾಂಟ್ರಾಕ್ಟ್ ಕೊಟ್ಟಿರೋದು ಇವ್ರಿಗೆ ಟೋಟಲ್ ಬೆಂಗಳೂರು 1.5 ಲಕ್ಷ ಬೆಗ್ಗರ್ಸ್ ಆಲ್ ಓವರ್ ಕರ್ನಾಟಕ 10 ಲಕ್ಷ ಬೆಗ್ಗರ್ಸ್ ಆಲ್ ಓವರ್ ಇಂಡಿಯಾ 1.25 ಕ್ರೋರ್ಸ್ ಯೋ ಒಂದ್ ವಿಷಯ ಹೇಳ್ತಿರೋ ಒಂದ್ ಒಳಗಡೆ ಹಾಕ್ಲೋ ಓ ಶಿಟ್ ಇನ್ಸಲ್ಟ್ ವೆರಿ ಇನ್ಸಲ್ಟ್ ರೀ ಸ್ವಾಮಿ ಹಂಗೆಲ್ಲ ಮಾತಾಡ್ಬೇಡಿ ನಮ್ ಸೆಕ್ರೆಟರಿಗೆ ಇನ್ಸಲ್ಟ್ ಆಯ್ತದೆ ನಮ್ ಭಿಕ್ಷುಕ ಸಂಘ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ ಯಾವ ರಾಜಕೀಯ ಪಕ್ಷಕ್ಕೂ ಕಮ್ಮಿ ಇಲ್ಲ ಗೊತ್ತಾ ಅದಕ್ಕೇನೀಗ ಯಾಕೆ ಬಂದ್ರಿ ಹಂಗ ಬನ್ನಿ ರೂಟ್ಗೆ ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಎಲೆಕ್ಷನ್ ಇದೇ ತಿಂಗಳು 28 ತಾರೀಕು ನಡೀತದೆ ಅದರಲ್ಲಿ ತಟ್ಟೆ ಗುರುತು ಸಿದ್ದಣ್ಣಂಗವೇ ಲೋಟು ಗುರುತು ಮಾದಣ್ಣಂಗವೇ ಬೇಜಾನ್ ಫೈಟ್ ಐತೆ
ಎಲೆಕ್ಷನ್ ಒಂದ್ಮೇಲೆ ಹೊಡೆದಾಟ ಬಡದಾಟ ಕಚ್ಚಾಟ ಇದ್ದೇ ಇರುತ್ತಲ್ಲ. ಮೊನ್ನೆ ನಾಮಿನೇಷನ್ ಫೈಲ್ ಮಾಡಕ್ ಹೋದಾಗ ಮಕ್ಕಳಿಗೆ ಎರ್ರ ಬಿರ್ರಿ ಗುದ್ದು ಬಿಟ್ಟು ಮಕ್ಕ ಹೆಂಗ್ ಯಾಕುಟ್ ಹೋಗ್ಬಿಟ್ಟದೆ? ಅದಕ್ಕೆ ನೀವು ಪೊಲೀಸ್ನರಲ್ವಾ, ನಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು. ತಿರುಪ್ಪೇ ಸಂಘದ ಎಲೆಕ್ಷನ್ಗೆ ಸೆಕ್ಯೂರಿಟಿ ಕೊಡ್ಬೇಕಾ? ಹೂ ಮತ್ತೆ ಎಲೆಕ್ಷನ್ ಟೈಮಲ್ಲಿ ಕೊಲೆಗಳಾಗಿ ತಲೆಗಳು ಉರುಳಿದ್ರೆ ನೀವೇ ರೆಸ್ಪಾನ್ಸಿಬಿಲಿಟಿ. ಸಾಹೇಬ್ರಲ್ಲ ಆಮೇಲೆ ಬನ್ನಿ. ಏನೋ ಸಾಹೇಬ್ರಿಲ್ವಾ, ಹಂಗಾರ ಅವ್ರ ಫೋನ್ ನಂಬರ್ ಕೊಡಿ ಕೊಡಿ ಕೊಡಿ. ಯೋ ಸಾಹೇಬ್ರು ರೌಂಡ್ಸ್ ಹೋಗಿದ್ರೆ ಆಮೇಲೆ ಬಾವಾಗ. ಓ ಶಿಟ್, ಇನ್ಸಲ್ಟ್, ವೆರಿ ವೆರಿ ಇನ್ಸಲ್ಟ್. ಹೌದು ಪ್ಲೀಸ್ ಸ್ವಾಮಿ, ಹಾಪಿರ್ರಿ ಇನ್ಸಲ್ಟ್. ಈಗ ನಮ್ಗೆ ಸೆಕ್ಯೂರಿಟಿ ಕೊಡ್ತೀರಾ ಅಥವಾ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ಬೇಕಾ? ಹಲೋ ಯಾರೋ ಹೋಮ್ ಮಿನಿಸ್ಟ್ರಿಲ್ವಾ? ನಾನು ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಸೆಕ್ರೆಟರಿ ಮಾತಾಡ್ತಾ ಇರೋದು. ಏನ ಊರಲ್ಲಿಲ್ವಾ? ಓ ಶಿಟ್. ಹಲೋ ಸಿ ಎಂ ಇದ್ದಾರಾ? ಏನ ಫಾರಿನ್ಗೆ ಹೋಗಿದ್ದಾರಾ? ಓ ಶಿಟ್, ಬ್ಯಾಡ್ ಲಕ್, ಬ್ಯಾಡ್ ಲಕ್. ನೋಡ್ರಿ ಊರಲ್ಲಿ ಯಾರಿಲ್ಲ, ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ಮಾಡ್ಬೇಕು. ಸೆಕ್ಯೂರಿಟಿ ಸೆಕ್ಯೂರಿಟಿ ಏನಿಲ್ಲ, ಹೋಗಿ ಕಮಿಷನರ್ ಫೋನ್ ಮಾಡಿ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಥೂ ಲೋಫರ್, ನನ್ನ ಮಕ್ಕಳ ತಿರುಪೆ ಇದ್ದರೆ ಇಲ್ಲಿಗಲ್ ಕೆಲಸ, ಸ್ಟೇಷನ್ಗೆ ಬಂದು ನನ್ನೇ ಸಸ್ಪೆಂಡ್ ಮಾಡ್ತೀರಾ? ಸಾಹೇಬ್ರು ಬರ್ಲಿ, ಚಡ್ಡಿ ಬಿಚ್ಚಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ನನ್ನ ಮಕ್ಕಳ ಸಾಯವರೆಗೂ ಭಿಕ್ಷೆ ಬೇಡಬಾರ್ದು ನೀವು. ಸಾಹೇಬ್ರು ಬಂದ್ರು ಏನಪ್ಪ ರವಿ, ಚೆನ್ನಾಗಿದ್ಯಾ? ನಿಮ್ಮ ಅಕ್ಕ ಚೆನ್ನಾಗಿದ್ದಾರಾ? ಹಾ ಚೆನ್ನಾಗಿದ್ದಾರೆ. ಅಂದ್ಹಾಗೆ ರವಿ, ನಿಮ್ ತಾಯಿ ಕೊಲೆ ಬಗ್ಗೆ ಗೊತ್ತಾಯ್ತಾ? ಜಾನಕಮ್ಮ ಅವ್ರೆ, ನಮ್ ತಾಯಿ ಕೊಲೆನೆ ಆಗಿರೋದು ಅಂತ ನಿಮ್ಗೂ ಅನ್ನಿಸ್ತಿದ್ಯಾ? ಅನ್ನಿಸ್ತೇ ಏನಪ್ಪ, ನಿಮ್ ತಾಯಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಿತ್ತು? ಇದ್ರಲ್ಲಿ ಏನೋ ಮರ್ಮ ಇದೆ. ನೀವು ಅವತ್ತು ರಾತ್ರಿ 9 ಗಂಟೆವರೆಗೂ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಕೂತಿದ್ರಲ್ಲ, ಅಮ್ಮ ಏನಾರು ಬೇಜಾರಾಗಿದ್ರ? ಇಲ್ಲಪ್ಪ, ತುಂಬಾ ಸಂತೋಷವಾಗೇ ಇದ್ರು, ನಿನ್ ಬಗ್ಗೆನೆ ತುಂಬಾ ಹೇಳ್ತಿದ್ರು. ನಾಳೆ ನನ್ನ ಮಗಳು ಅಳಿಯ ಎಲ್ಲರೂ ಬರ್ತಾರೆ, ಅವ್ರ ಜೊತೆ ಒಂದೆರಡು ದಿನ ಸಂತೋಷವಾಗಿರ್ತೀನಿ ಅಂತ ಅಂತಿದ್ರು. ನೀವು ಅಮ್ಮನ ಜೊತೆ ಮಾತಾಡ್ತಾ ಇರುವಾಗ ಯಾರಾದ್ರೂ ಬಂದಿದ್ರಾ? ಇಲ್ಲಪ್ಪ, ಯಾರು ಬರ್ಲಿಲ್ಲ. ಮಾತಾಡ್ತಿದ್ದಂಗೆ ಮಳೆ ಶುರುವಾಯ್ತು, ಅದಕ್ಕೆ ನನ್ ಮನೆಗೆ ಹೊರಟೋದೆ. ಸರಿ ಬರ್ತೀನಿ ಜನಕಮ್ಮ. ಆಯ್ತಪ್ಪ ಬನ್ನಿ. ಸರ್ ಏನ್ ಬೇಕು? ಸರ್ ಅವತ್ತು ನಮ್ಮ ತಾಯಿ ನೆನೆ ಹಾಕೊಂಡಿದ್ದ ಫೋಟೋಸ್ ತೆಗೆದ್ರಲ್ಲ, ಅದು ಸ್ವಲ್ಪ ಕೊಡ್ತೀರಾ? ನಾನೋ ಅದೆಲ್ಲ ಕಾನ್ಫಿಡೆನ್ಷಿಯಲ್, ಪೊಲೀಸರು ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ಕೊಡೋಕ್ಕಾಗಲ್ಲ, ಹೋಗ್ರಿ. ಸರ್ ದಯವಿಟ್ಟು, ನಿಮ್ಗೇನು ತೊಂದರೆ ಆಯ್ತಂಗೆ ನಾನು ನೋಡ್ಕೊಂತೀನಿ. ನಮ್ಮ ತಾಯಿ ಸಾವು ಬಗ್ಗೆ ನನಗೆ ಡೌಟ್ ಇದೆ. ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥವಾಗಲೇನ್ರಿ, ಕೊಡಲ್ಲ ಅಂದ್ರೆ ಕೊಡೋದಿಲ್ಲ, ಹೋಗ್ರಿ. ಈಗ ಕೊಡ್ಬೋದಾ? ಈಗ ಕೊಡ್ತೀನಿ ತಗೊಳ್ಳಿ. ಯು ಡೋಂಟ್ ವರಿ ಸರ್, ಮೀರೇಂ ಆಲೋಚನೆ ಚೆಯ್ಯದ್ದು. ಅದಿ ಆತ್ಮಹತ್ಯೆ ನೀ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಲೋ ರಾಸೇಸಾನ್ ಕದಾ, ಮೂರು ಎಂದಕ್ಕೆ ಊರಿಗೆ ದಿಗಲ್ ಪಡ್ತಾರೋ ನೀ ಉನ್ನಾನ್ ಕದಾ ಸರ್? ವೆರಿ ಗುಡ್, ಯು ಡ್ಯಾಮೇಜ್. ಹೂ ಆರ್ ಯು? ಯು ಬ್ಲಡಿ ಯವರ ನೀವು? ನಿಮ್ಮ ಅಯ್ಯನ್ ನಮ್ಮ ತಾಯಿ ಕೊಲೆ ಆಗಿರೋದು ಅಂತ ಗೊತ್ತಿದ್ರು ಆತ್ಮಹತ್ಯೆ ಅಂತ ಸುಳ್ಳು ರಿಪೋರ್ಟ್ ಕೊಡ್ತೀಯ? ನನ್ನ ಮಗನೇ ಪಿಚ್ಚಿ ಪಟ್ಟಿನ ತೀರಾ ಚೈ ಒರೈ ಗೋಂಗೂರ, ನಾ ಕೇವಲ ಪಿಚ್ಚಿ ಪಟ್ಟುಂಟೆ ನೀನು ಮುಕ್ಕಲು ಮುಕ್ಕಲಗ ನರ್ತೇಸಿ ಆಂಧ್ರಕ್ಕೆ ಪಾರ್ಸಲ್ ಚೇಸೇಸೇವಾಡ್ನಿ. ನಿನ್ ಜೊತೆ ಫೋನ್ ಅಲ್ಲಿ ಯಾರು ಮಾತಾಡ್ತಾ ಇದ್ರು ಅಂತ ಹೇಳ್ಬಿಡು ಮಾಮ್ಮ. ಚೆಪ್ಪೇನಣ್ಣ ಏಯ್ ಫೂಲ್, ನೀನು ಎವರಿತೋ ಏಮ್ಮ ಮಾತಾಡ್ತುಂಟೆ, ಮಧ್ಯಲ್ಲಿ ವಚ್ಚಿ ಗೊಡವ ಚೇಸ್ತಾವಾ? ಮರ್ಯಾದೆಗೆ ಬಯಟ ಪೋತಾವಾ? ಸರಿ ಲೇದಂಟೇ ಮರ್ಡರ್ ಏಮ್ ಚೇಸಾವನಿ ಪೊಲೀಸ್ ವಾಳ್ಳಿ ಪಿಲ್ಚಿ ಲೋಪಲ್ ತೋರಿಸ್ತಾ ಜಾಗ್ರತ. ನನ್ನ ನೇನು ನೀನ್ ಒಳಗಾಕ್ಸೋದು ನೋಡ್ತಾ ಇರು, ಇಷ್ಟರಲ್ಲ ನಿನ್ನ ನಾನು ಒಳಗಾಕಿಸ್ತೀನಿ. ಮೈಂಡ್ ಇಟ್. ಏನು ಅಮ್ಮ ಕೊಲೆ ಆಗಿದಳ? ಹೌದಕ್ಕ, ಅಮ್ಮ ನೇಣ ಹಾಕೊಂಡಿರೋ ಫೋಟೋಸ್ ನೋಡು. ಅವ ಈ ಸ್ಟೂಲ್ಗೂ ಅಮ್ಮನ ಕಾಲ್ಗೂ ಮಿನಿಮಮ್ 2 ಅಡಿ ಗ್ಯಾಪ್ ಇದೆ. ಅಂದ್ರೆ ನೇಣ ಹಾಕೊಳಕ್ಕೆ ಇದ್ರ ಮೇಲೆ ಇನ್ನೊಂದು ಸ್ಟೂಲೋ ಅಥವಾ ಏನಾದ್ರೂ ಇಟ್ಕೊಂಡಿರ್ಬೇಕು, ಬಟ್ ಅಂಥದ್ದೇನು ಕಾಣಿಸ್ತಾ ಇಲ್ಲ. ಸೊ ಯಾರೋ ಅಮ್ಮನ್ನ ಕೊಲೆ ಮಾಡಿ ಈ ಸ್ಟೂಲ್ ಹತ್ತಿ ನೇಣ ಹಾಕಿದ್ದಾರೆ. ಅದು ಹೇಗೆ ಹೇಳ್ತೀಯ? ಕೊಲೆಗಾರ ಎಷ್ಟೇ ಬುದ್ಧಿವಂತನಾದ್ರು ಅಮ್ಮನ ನೇಣ ಹಾಕಿ ಸ್ಟೂಲ್ನಲ್ಲೇ ಮರ್ತೋಗಿದ್ದಾನೆ. ಆಶಾ, ನಿಮ್ಮ ಫ್ಯಾಮಿಲಿಗೆ ಮೊದ್ಲಿಂದನೂ ಆಗದಿರೋ ಶತ್ರುಗಳು ಯಾರಾದ್ರೂ ಇದ್ದಾರಾ? ನಮ್ಗೆ ಯಾರು ನೆಂಟ್ರೇ ಇಲ್ಲ, ಶತ್ರುಗಳು ಎಲ್ಲಿಂದ ಬರ್ತಾರೆ? ಹಾಗಲ್ಲ ಆಶಾ, ಯಾರಾದ್ರೂ ನಿಮ್ ಜೊತೆ ಜಗಳ ಆಡಿ ದೇಶ ಸಾಧಿಸ್ತಿರೋರು ಇರ್ಬೋದಾ? ನಮ್ಮ ಹತ್ರ ಜಗಳ ಆಡಿರೋರು ಅಂದ್ರೆ ಆ ಇನ್ಸ್ಪೆಕ್ಟರ್ ಜಯರಾಜು, ಇಟ್ರೆ ಆ ಮೇಲ್ ಬಿದ್ದು ಬರ್ತಾ ಇದ್ಲಲ್ಲ ಆ ಜ್ಯೋತಿ. ನಾನು ಅವತ್ತು ಆ ಹುಡುಗಿ ಮನೆಗೆ ಹೋದಾಗ ನನ್ನ ಅರೆಸ್ಟ್ ಮಾಡಿದ್ದು ಆ ಜಯರಾಜೆ. ಹೌದು ಬಾವ, ಅದಾದ್ಮೇಲೆ ಆ ಹುಡುಗಿ ಎಲ್ಲೋದ್ಲು ಅಂತಾನೆ ಗೊತ್ತಿಲ್ಲ. ಎಸ್, ಇದೆಲ್ಲ ಜಯರಾಜ್ದ ಕೆಲಸ. ಯಾಕೆಂದ್ರೆ ಅವತ್ತು ಆಶಾನ ಅರೆಸ್ಟ್ ಮಾಡಿದಾಗ ಆ ಹುಡುಗಿನ ಎಸ್ಕೇಪ್ ಆಗಕ್ ಬಿಟ್ಟವನು ಅವನೇ. ಆಶಾ ಬಗ್ಗೆ ಮನೆ ಮುಂದೆ ಕೂಗಾಡ್ದವನು ಅವನೇ. ಇವು ನಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತಿರೋನು,
ಸೊ ಈಸಿಯಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಮ್ಯಾನಿಪುಲೇಟ್ ಮಾಡಿರೋನು ಅವನೇ. ಇನ್ನು ನಾವು ಲೇಟ್ ಮಾಡಬಾರ್ದು. ಫಸ್ಟ್ ವಿ ಶುಡ್ ಅರೆಸ್ಟ್ ಹಿಮ್. ಮಿಸ್ಟರ್ ಅಜಯ್, ನಾನು ಸಸ್ಪೆಂಡ್ ಆಗಿರ್ಬೋದು, ಬಟ್ ಸ್ಟಿಲ್ ಐ ಆಮ್ ಎ ಪೊಲೀಸ್ ಆಫೀಸರ್. ಯಾರನ್ನೇ ಅರೆಸ್ಟ್ ಮಾಡಬೇಕಾದ್ರೂ ಒಂದು ಅರೆಸ್ಟ್ ವಾರೆಂಟ್ ಅಂತ ಇರುತ್ತೆ, ಅದಿದೆಯಾ? ನಿನ್ನನ್ನು ಹೇಗೆ ಅರೆಸ್ಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳಿದಾಗ ನೀನು ಕೇಳಿಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ನೀನು ಹೇಳಿದ ಕೇಳೋಕೆ ಇದು ಪೊಲೀಸ್ ಸ್ಟೇಷನ್ನು ಅಲ್ಲ, ನಾನು ನಿನ್ನ ಕೈ ಕೆಳಗಡೆ ಕೆಲಸ ಮಾಡೋ ಸಬ್ ಇನ್ಸ್ಪೆಕ್ಟ್ರು ಅಲ್ಲ. ಮರ್ಯಾದೆಯಾಗೆ ಹೋಗ. I try to behave like a police officer's wife. ನಾನು ಯಾವುದೋ ಕೆಲಸದ ಮೇಲೆ ನೆಲಮಂಗಲದಿಂದ ಬರ್ತಾ ಇದ್ದಾಗ ಅವನು ನನಗೆ ಕಣ್ಣಿಗೆ ಬಿದ್ದ. ಅರೆಸ್ಟ್ ಮಾಡಕ್ ಹೋದಾಗ ತಲೆ ಹೊಡೆದು ಎಸ್ಕೇಪ್ ಆದ ಅಷ್ಟೇ. ಅವ ಆ ಲೋಫರ್ ಎಲ್ಲೇ ಹೋದ್ರು ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಒಲೆ ಮಾಡಿ ಬುದ್ಧಿವಂತಿಕೆಯಿಂದ ಒಂದು ಕ್ಲೂನು ಬಿಡದೆ ತಪ್ಪಿಸ್ಕೊಂಡಿರೋ ಅವನ್ನ ಹೇಗೆ ಟ್ರ್ಯಾಪ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಓಟು ಯಾರಿಗೆ? ಸಿಂಗಿಂಗ್ ಓಲ್ಡ್ ಬ್ಲಾಕ್ ಅಂಡ್ ವೈಟ್ ಸಾಂಗ್. ಯಾವ್ದಾದ್ರು ಒಳ್ಳೆ ಕಲರ್ ಸಿನಿಮಾ ಹಾಡಾಡಿದ್ರು ಜನಗಳು ಹಂಗೆ ಓಟ್ ಗುದ್ದು ಬಿಡ್ತಾರೆ. ಹಂಗಂತೀಯ? ಯೆಸ್. ಜೈ ಬಿಚ್ಚೇಶ್ವರ, ಜೈ ಬಿಚ್ಚೇಶ್ವರ. ನಂಬಿದ್ರೆ ಬರಿ ನಾವು ಕೊಟ್ರೆ ನಂಗೆ ಒಟ್ನ ನೀವು ಕಾಯ್ಕೊಂಡಿರ್ತೀನಿ ನಿಮ್ಮನ್ನ. ಶುಭವಾಗತೈತಣ್ಣೋ, ಸುಖವಾಗತೈತಣ್ಣೋ, ತಟ್ಟೆಯ ಗುರುತೇನೆ ಗೆಲ್ಲೋದು ಕೇಳಣ್ಣೋ, ಲೋಟಾದ ಮಾದಂಗೆ ಚೊಂಬೆನೆ ನೋಡಣ್ಣೋ, ಭಿಕ್ಷೆ ಸಾಧ್ಯವಾರನ್ನು ಭಕ್ತಿಯಿಂದ ಮನದಿ ನೆನೆದು ಆಡೋ. ಜಯ ನೀರೋ ಎಲ್ಲ ಜಯ ನೀರೋ, ಸಿದ್ಧಣ್ಣ
ಸದಸ್ಯರೇ, ಈಗ ನಡೆದ ಚುನಾವಣೆಯಲ್ಲಿ ಲೋಟಾ ಗುರುತಿನ ಶಿಶಿ ಮಾದಪ್ಪನವರು 420 ಮತಗಳಿಂದ ಗೆದ್ದುಬಿಟ್ಟವ್ರೆ. ನೀವು ಬೇಗ ಬರ್ತೀನಿ ಅಂತ ಹೇಳಿದ್ರಲ್ಲ, ಒಂದ್ ವೇಳೆ ನೀವೇ ಬಂದಿರಬಹುದು ಅಂತ. ಇನ್ಮೇಲೆ ನೀನೊಬ್ಳೆ ಹೊರಗಡೆ ಎಲ್ಲೂ ಹೋಗ್ಬೇಡ. ರವಿ, ನೀನು ಅಷ್ಟೇ, ಬಹಳ ಕೇರ್ಫುಲ್ ಆಗಿರ್ಬೇಕು. ನಾನು ಇಲ್ದೇ ಇರೋ ಟೈಮ್ ನೋಡಿ, ಆ ಜೈರಾಜ್ ಮತ್ತೆ ಬಂದೇನಾದ್ರೂ ಮಾಡ್ಬಿಟ್ರೆ ಬಿ ಕೇರ್ಫುಲ್. ಭಾವ, ಅವನಿಗ್ಯಾಕೆ ನಾವೆದಿರ್ಬೇಕು? ಅವನ್ ನಮ್ಮನ್ನ ಅಟ್ಯಾಕ್ ಮಾಡಕ್ ಮುಂಚೆ ನಾವೇ ಅವನ್ ಹಿಡಿದು ಅರೆಸ್ಟ್ ಮಾಡಿದ್ರ? ರವಿ, ಅದು ನೀನ್ ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ. ಅವನ್ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಬಲವಾದ ಸಾಕ್ಷಿ ಬೇಕು. ಅವನನ್ನ ಅರೆಸ್ಟ್ ಮಾಡಕ್ಕೆ ನಮಗ್ ಒಂದೇ ಒಂದ್ ಸಾಕ್ಷಿ ಇದೆ. ಯಾವ ಸಾಕ್ಷಿ? ಜ್ಯೋತಿ, ಅದೇ ಆ ಕಾಲ್ ಗರ್ಲ್. ಅವಳು ನಡೆದು ವರ್ಕ್ ಮಾಡಿದ್ರೆ ಅವನ ಬಗ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ. ಎಸ್, ಯು ಆರ್ ರೈಟ್. ಸಿಟಿಲಿರೋ ಎಲ್ಲಾ ಕಾಲ್ ಗರ್ಲ್ಸ್ ಫೋಟೋ ತರಿಸಿದ್ರೆ ಅವಳನ್ನ ಹಿಡಿಬಹುದು. ಮುಖ ನೋಡ್ಕೋ. ಜ್ಯೋತಿ, ಜ್ಯೋತಿ ಇದ್ರೋ ಬಿಡಬೇಡ. ಜ್ಯೋತಿ, ಜ್ಯೋತಿ.
ನಾನು ರವಿ ಮಾತಾಡ್ತಾ ಇರೋದು. ಏನು ರವಿ? ನಾನು ಜ್ಯೋತಿ ನೋಡಿದೆ. ಎಲ್ಲೇ? ಇಲ್ಲೇ ಕಾಂಪ್ಲೆಕ್ಸ್ ಹತ್ರ. ಇನ್ನೇನು ಹಿಡಿಬೇಕು ಅಷ್ಟೊಳಗೆ ತಪ್ಪಿಸ್ಕೊಂಬಿಟ್ಲು. ಅವಳ ಕಾರ್ ನಂಬರ್ ನೋಟ್ ಮಾಡಿ, ಆರ್ ಟಿ ಓನಲ್ಲಿ ಅಡ್ರೆಸ್ ಕಲೆಕ್ಟ್ ಮಾಡಿದ್ದೀನಿ. ಇಮಿಡಿಯೇಟ್ ಆಗಿ ಹೋಗಿ ಅವಳನ್ನ ಹಿಡ್ಕೊಂಡೇ ಬರ್ತೀನಿ. ಬೇಡ ಕಣ, ನೀನ್ ಒಬ್ನೇ ಅಲ್ಲಿ ಹೋಗ್ಬೇಡ. ಆ ಇನ್ಸ್ಪೆಕ್ಟರ್ ಜಯರಾಜ್ ಅಲ್ಲಿದ್ರೆ ನಿನ್ಗೆ ಏನಾದ್ರು ಮಾಡ್ಬಿಡ್ತಾನೆ. ನಿಮ್ ಭಾವನ ಜೊತೆಲೆ ಕರ್ಕೊಂಡು ಹೋಗು. ಅಕ್ಕ ಈಗಷ್ಟು ಟೈಮ್ ಇಲ್ಲ, ಯಾಕಂದ್ರೆ ಅವಳನ್ನ ನೋಡ್ಬಿಟ್ಟಿಯಾಳೆ, ಎಸ್ಕೇಪ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ನೀವು ಒಂದು ಕೆಲಸ ಮಾಡು, ಭಾವಂಗೆ ಇಮಿಡಿಯೇಟ್ ಆಗಿ ವಿಷಯ ತಿಳಿಸಿ, ಅರ್ಜೆಂಟ್ ಆಗಿ ಅಲ್ಲಿಗೆ ಬರಕೇಳು, ನಾನು ಅಲ್ಲಿ ಹೋಗಿರ್ತೀನಿ. ಅವಳ ಅಡ್ರೆಸ್ ಏನು? ರಾಜೇಶ್ವರಿ ಎಸ್ಟೇಟ್, ಮಲ್ಸಂದ್ರ ಕ್ರಾಸ್, ಕನಕಪುರ ರೋಡ್. ಕೊಲೆಗಾರ ಯಾರು ಅಂತ ಇವಳು ಹೇಳ್ಬಿಡ್ತಾಳೆ ಅಂತ ಸಾಯಿಸ್ಲಿಲ್ಲ. ಕೊಲೆಗಿದ್ದು ಒಂದೇ ಒಂದು ಸಾಕ್ಷಿ ಇವಳು. ಅದಕ್ಕೆ ಹಾಗಾದ್ರೆ ನಮ್ಮ ತಾಯಿನ ಕೊಲೆ ಮಾಡಿದ್ದು? ನೋ 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 ನೋ, ನಾನು ನಿಮ್ಮ ತಾಯಿನ ಕೊಲೆ ಮಾಡಿಲ್ಲ. ನಾನು ಕೊಲೆ ಮಾಡಿದ್ದು ನಮ್ಮ ಅತ್ತೆನ. ಹುಚ್ಚ ಅನ್ಕೋತಿದ್ಯಾ? ಕಾರಣ ತುಂಬಾ ಇದೆ. ಭಾವ ನಿಮ್ಗೇನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಕನ್ಫ್ಯೂಸ್ ಬೇಡ, ನಂದು ಡಬಲ್ ರೋಲ್ ಅಲ್ಲ, ಸಿಂಗಲ್ ರೋಲ್. ಓನ್ಲಿ ಒನ್ ಮ್ಯಾನ್. ಹೀರೋನು ನಾನೇ, ವಿಲನ್ನು ನಾನೇ. ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ಎನಿ ಡೌಟ್? ಯು ಬಾಯ್, ನಿನ್ನನ್ನು ಈಗಲೇ ಸಾಯಿಸ್ಬಿಟ್ರೆ ಬಹಳ ಸುಖವಾಗಿ ಕಷ್ಟನೇ ಅನುಭವಿಸ್ದಾಗ ಸತ್ತೋಗ್ತೀಯ. ಆ ಹುಡುಗಿನ ಕೊಲೆ ಮಾಡಿದ್ದು ನೀನೇ ಅಂತ ಪೊಲೀಸ್ನವರು ನಿನ್ನನ್ನು ಹುಡುಕೋ ಹಾಗೆ ಮಾಡ್ತೀನಿ. ಆಮೇಲೆ ನಿಮ್ಮ ಅಕ್ಕನ್ನ. ಆಶಾ, ಏನಾಯ್ತು ರೀ? ಆ ಹುಡುಗಿ ಸಿಕ್ಕಿದ್ಲ? ಯಾವ ಹುಡುಗಿ? ಅದೇ ರೀ, ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ನಲ್ಲ, ಜ್ಯೋತಿ. ಓಹೋ, ಅವಳಾ? ಬೇರೆ ಹುಡುಗಿ ನೋಡಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ. ನೀವೇನ್ ಅಲ್ಲಿಗೆ ಬರೋದ್ ಬೇಡ ಅಂತ ನನಗೆ ರವಿ ಫೋನ್ ಮಾಡಿ ಹೇಳ್ದ? ಸರಿ, ರವಿ ಎಲ್ಲಿ? ಅರ್ಜೆಂಟ್ ಆಗಿ ಆಫೀಸ್ ಕೆಲ್ಸದ ಮೇಲೆ ಏನೋ ಬಾಂಬೆಗೆ ಹೋಗ್ತಿದ್ದೀನಿ ಅಂತ ಹೇಳ್ದ. ಏನು?
ರವಿ ಬಾಂಬೆಗೆ ಹೋದ್ನ? ಹಾ, ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮಾಡ್ಲಿಲ್ವಾ? ಇಲ್ವಲ್ಲ. ಏನೋ ಹೋಗೋ ಅರ್ಜೆಂಟ್ ಅಲ್ಲಿ ಮಾಡ್ತಿದ್ದಾನೆ. ಇಲ್ಲ, ಅವನು ಹಾಗೆ ಮಾಡೋನಲ್ಲ, ಏನೋ ತೊಂದರೆ ಆಗಿರ್ಬೇಕು. ಏನೂ ಆಗಿರಲ್ಲ, ಆರಾಮಾಗಿರ್ತಾನೆ. ಇವತ್ತಾನೆ ಹೊರಟಿದಾನಲ್ವಾ, ಬಾಂಬೆ ಸೇರಿದ್ಮೇಲೆ ಫೋನ್ ಮಾಡ್ತಾನೆ. ಡೋಂಟ್ ವರಿ. ಅರೆ ರೀ, ಹೌದು ನಿಮ್ ಮೀಸೆಯಲ್ಲಿ? ಹ್ಮ್, ಸುಮ್ನೆ, ಜಸ್ಟ್ ಫಾರ್ ಎ ಚೇಂಜ್. ಬರೀ ಮೀಸೆ ತಾನೆ? ಹೌದು. ಗುಡ್ ಮಾರ್ನಿಂಗ್ ಜೆಂಟಲ್ಮೆನ್ಸ್ ಆಫ್ ಮದರ್ ಇಂಡಿಯಾ. ಥ್ಯಾಂಕ್ ಯು. ವೆಲ್ಕಮ್ ಡಾರ್ಲಿಂಗ್. ಇವತ್ತು ಫಿಲಂ ಪ್ರೊಡ್ಯೂಸರ್ಸ್ ಫೈನಾನ್ಸ್ ಕೇಳ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ವಾಟ್ ಈಸ್ ಯುವರ್ ಒಪಿನಿಯನ್ಸ್? ನೀವು ನಮ್ಮ ಹತ್ರನೇ ಫೈನಾನ್ಸ್ಗೆ ಯಾಕೆ ಬಂದಿದ್ದೀರಿ ಅಂತ ಹೇಳ್ತೀರಾ? ಏನ್ ಮಾಡೋದು ಸರ್, ನಮ್ ಪ್ರೊಡ್ಯೂಸರ್ ಪೈಕಿ ಒಬ್ರು ಚಿದಂಬರ್ ಶೆಟ್ರು ಅಂತ ಇದ್ರು, ಅವ್ರ ಮರ್ಡರ್ ಆದ್ಮೇಲೆ ಗಾಂಧಿನಗರದಲ್ಲಿ ಫೈನಾನ್ಸೇ ಹುಟ್ಟತಾ ಇಲ್ಲ ಸರ್. ಅದು ಅಲ್ಲದೆ ಈ ಫೈನಾನ್ಸರ್ಸ್ ಎಲ್ಲ ಸಂಘ ಕಟ್ಕೊಂಡು ಏನೇನೋ ರೂಲ್ಸ್ ಮಾಡ್ಕೊಂಡ್ ಬಿಟ್ಟು ನಮ್ಮಂತ ಒಳ್ಳೆ ಪ್ರೊಡ್ಯೂಸರ್ಸ್ಗೆ ಫೈನಾನ್ಸೇ ಕೊಡ್ತಾ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ವಿ ಸರ್. ಹೂ ಇಸ್ ದ ಹೀರೋ ಆಫ್ ಯುವರ್ ಫಿಲಂ ಸರ್? ಅದು ಶೇಷು ಅನ್ನೋರು ಸರ್. ಶೇಷುನ ಹೊಸಬನ್ ಹಾಕೊಂಡು ನೀವು ಸಿನಿಮಾ ಮಾಡಿದ್ರೆ ನಮಗಾದ್ರೂ ಈ ಸಂಘ ಇದೆ, ನಿಮಗೆ ಕಾನಿಷ್ಕಾ ಹೋಟ್ಲು ಪುಟ್ ಪಾತೆ ಗತಿ ಸರ್. ಶೇಷು ತುಂಬಾ ಟ್ಯಾಲೆಂಟೆಡ್ ಹೀರೋ, ಅದು ಅಲ್ಲದೆ ಒಳ್ಳೆ ಡಾನ್ಸರ್ ಬೇರೆ, ಅವ್ರನ್ನ ಹಾಕೊಂಡು ಪಿಕ್ಚರ್ ಮಾಡ್ತೀನಿ ಸರ್. ಅದ್ಯಾರೋ ಶೇಷು ಪಾಶವನ್ನವ್ರನ್ನೆಲ್ಲ ಹೀರೋ ಮಾಡಿದ್ರೆ ನಾನು ಸಿಂಗಲ್ ನಯಾ ಪೈಸನು ಕೊಡೋದಿಲ್ಲ. ಅದ್ಯಾರೋ ಹೆಣ್ಣು ಮಕ್ಕಳ ಕರಳಿಗೆ ಕತ್ತರಿ ಹಾಕಿ ಸೆಂಟಿಮೆಂಟಲ್ ಕತೆಗೆ ತುಂಬಾ ಹೆಸರುವಾಸಿಯಾಗಿದ್ದಾರಂತಲ್ಲ ರೈಟರು, ಯಾರು ನನ್ನ ಬೆಣ್ಣೆ ಅದು ರೈಟರು? ಮಿಸ್ಟರ್ ಅಜಯ್ ಕುಮಾರ್ ಅಂತ. ಅಜಯ್ ಕುಮಾರ್, ಅಜಯ್ ಕುಮಾರ್ ರೀ, ಇಮಿಡಿಯೇಟ್ ಆಗಿ ಅವ್ರನ್ನ ಕರೆಸಿ, ಒಳ್ಳೆ ಕತೆ ಬರ್ಸಿ. ಫಸ್ಟ್ ಅಜಯ್ ಕುಮಾರ್ ಪಿಯನ್ ಹುಡ್ಕೊ. ನೋಡ್ರಿ, ನೀವು ಪಿಕ್ಚರ್ ಮಾಡೋದೇ ಆದ್ರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ನೋಡ್ರಿ, 2 ಕೋಟಿ ರೂಪಾಯಿ ಅಲ್ಲ, 4 ಕೋಟಿ ರೂಪಾಯಿ ಅಣ್ಣವ್ರಿಗೆ ಕೊಡಿ. ನೀವು ಅವ್ರ ಕಾಲ್ ಶೀಟನ್ನ ತಂದಿದ್ದೆ ಆದ್ರೆ ನಾನು 15 ಕೋಟಿ ರೂಪಾಯಿ ಫೈನಾನ್ಸ್ ಕೊಡೋದಿಕ್ಕೆ ಸಿದ್ಧವಾಗಿದ್ದೀನಿ, ಅದು ವಿತೌಟ್ ಇಂಟ್ರೆಸ್ಟ್. ಏನಂತೀರ ನನ್ನ ಆತ್ಮೀಯ ಭಿಕ್ಷಕರೇ? ಅಣ್ಣವ್ರ ಕಾಲ್ ಶೀಟ್ ನಮ್ಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ ಸರ್, ಅವ್ರನ್ನ ಹಾಕೊಂಡು ನಾವು ಪಿಕ್ಚರ್ ಮಾಡೋಕ್ ಆಗೋದಿಲ್ಲ ಸರ್. ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮಿಂದ ನಿಮಗೆ ಫೈನಾನ್ಸ್ ಸಿಕ್ಕೋದಿಲ್ಲ, ಬೇರೆ ಕಡೆ ಟ್ರೈ ಮಾಡಿ. ಅಯ್ಯಯ್ಯೋ, ಹಾಗನ್ಬೇಡಿ ಸರ್, ಅಣ್ಣವ್ರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಡಾದ್ರು ಕಾಲ್ ಶೀಟ್ ತರ್ತೀನಿ ಸರ್. ಮೊದ್ಲು ಆ ಕೆಲ್ಸ ಮಾಡಿ, ದಯವಿಟ್ಟು ಫೈನಾನ್ಸ್ ಮಾಡಿ ಸರ್. ಹಾಗೆ ನಮ್ ಬೆಣ್ಣೆಗೊಂದು ಒಳ್ಳೆ ರೋಲ್ ಕೊಡಿ. ಥ್ಯಾಂಕ್ ಯು ಸರ್. ಸರ್, ಕಿರುಪೆ ಎತ್ತು ನನ್ನ ಮಕ್ಕಳೆಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ತೆಗೆ ಕೊಟ್ಟವ್ರೆ ನೋಡಿ. ಕಸ್ಪರ್ಕೆ ತಲೆ ಅವನೇ, ಪೊಲೀಸ್ನವ್ರನ್ನ ಯಾಕೆ ಕರ್ಕೊಂಬಂದೆ? ನಿನ್ ತಿತಿ ಮಾಡ ಯಾರು ಇವರೆಲ್ಲ? ಇನ್ಕಮ್ ಟ್ಯಾಕ್ಸ್ ಆಫೀಸರ್. ನನ್ನ ಮಗನೇ ತಿರುಪೆ ಎತ್ತೋದೇ ಒಂದು ಆಫೀಸ್, ಅದರಲ್ಲಿ ಸಂಘ ಬೇರೆ ಕಟ್ಕೊಂಡಿದ್ದೀರಾ, ಅದಕ್ಕೆ ನೀನು ಒಬ್ಬ ಪ್ರೆಸಿಡೆಂಟು? ಏನ್ ನೋಡ್ತಾ ಇದ್ದೀರಾ, ಎಲ್ಲರನ್ನ ಒತ್ತು ಒಳಗಡೆ ಹಾಕ್ರು. ನನ್ಗೆ ಹೋಮ್ ಮಿನಿಸ್ಟರ್ ಗೊತ್ತು ಗೊತ್ತಾ? ಹೌದಾ, ನನ್ಗೆ ಪ್ರೈಮ್ ಮಿನಿಸ್ಟರ್ ಗೊತ್ತು ಗೊತ್ತಾ? ಸರ್ ಸರ್, ಬಿಟ್ಬಿಡಿ ಸರ್, ಭಿಕ್ಷೆ ಎತ್ಕೊಂಡು ಬದುಕೋತೀನಿ. ಭಿಕ್ಷೆ ಬೇಡೋದೇ, ಬಿಟ್ಬಿಡ್ತೀಯ ನೀನು, ಬಾ. ಸರ್ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಹೇಳ್ಕೊಳ್ಳೋ ನಿನ್ ಬೆಣ್ಣೆನ. ನರ ಸತ್ ನಾಯಿ ತರ ಆಗಿದೀಯಾ ಪಾಪ, ಹೊಟ್ಟೆ ಹಸಿದೀನಿ ಅಮ್ಮ. ತಗೋ ಬರೋಟ್ಟಿರು. ನಾನೊಬ್ಬ ಮುಟ್ಟಾಳ, ಹಸಿವಾಗಿರೋ ನಾಯಿ ಬಾಯಿನ ಕಟ್ಬಿಟ್ಟಿದ್ದೀನಿ, ಅದ್ ಯಾಕೆ ತಿನ್ನಕ್ಕಾಗುತ್ತೆ? ಬಾ.
ಯು ಬಾಸ್ಟರ್ಡ್. ನಮ್ಮ ಅಕ್ಕನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಮಾತ್ರ ಜೀವಂತ ಉಳಿಸಲ್ಲ. ಐ ವಿಲ್ ಕಿಲ್ ಯು, ಯು ಬ್ಲಡ್ ಕ್ರಿಮಿನಲ್. ಅದೆಷ್ಟು ಸಾರಿ ಬೊಗಳ್ತೀಯೋ, ಕ್ರಿಮಿನಲ್ ನಾನೇ, ಜೆಂಟಲ್ಮೆನ್ ನಾನೇ. ಏಯ್, ನಿನಗ್ ದಮ್ಮಿದ್ರೆ ನನ್ನ ಕೈ ಕಾಲು ಬಿಚ್ಚಿ ನೋಡ, ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ನೀ ನನ್ ಸಾಯಿಸ್ತೀನಿ ಅಂತ ಇಲ್ಲಿ ಕಿರಿಚ್ತಾ ಇದೆಯಾ? ಅಲ್ಲಿ ಮಕ್ಕ ನನ್ನ ಆಯ ಚೆನ್ನಾಗಿದೆ ಅಂತ ಗಂಡನ್ ಪೂಜೆ ಮಾಡ್ತಿದ್ದಾಳೆ. ಗುಡ್, ವೆರಿ ಗುಡ್. ಅಲ್ಲಿ ಪೂಜೆ ಮುಗಿಸ್ತಿದ್ದ ಹಾಗೆ ಈ ದೇವರು ಪ್ರಸಾದ ಕೊಡ್ತಾನೆ. ಕೇಸ್ ಬಗ್ಗೆ ಮಾತಾಡಬೇಕಾಗಿತ್ತು ಸರ್. ಅದಕ್ಕೇನಂತೆ, ಬನ್ನಿ ಒಳಗೆ ಪ್ಲೀಸ್. ಕಮ್ ಆಶಾ, ಇನ್ಸ್ಪೆಕ್ಟರ್ ಕಾಫಿ. ಅದೆಲ್ಲ ಏನು ಬೇಡ ಸರ್, ನಿಮ್ಮ ಹೆಂಡತಿಯವ್ರ ಹತ್ರ ಒಂದು ಕೇಸ್ ಬಗ್ಗೆ ಮಾತಾಡಬೇಕಾಗಿತ್ತು.
ಈ ಪರ್ಸ್ನಲ್ಲಿ ಇರೋದು ನಿಮ್ಮ ತಮ್ಮನ ಫೋಟೋ ತಾನೇ ಅಮ್ಮ? ಹೌದು. ಇದು ನಿಮ್ಮ ಹತ್ರ ಹೇಗೆ ಬಂತು ಇನ್ಸ್ಪೆಕ್ಟರ್? ನನ್ನ ತಮ್ಮನಿಗೆ ಏನಾಯ್ತು? ನಿಮ್ಮ ತಮ್ಮನಿಗೆ ಏನೂ ಆಗಿಲ್ಲರಮ್ಮ, ಆದ್ರೆ ಜ್ಯೋತಿ ಅನ್ನೋ ಹುಡುಗಿನ ನಿಮ್ಮ ತಮ್ಮನೇ ಕೊಲೆ ಮಾಡಿದಾನೆ. ಏನು? ನನ್ನ ತಮ್ಮ ಕೊಲೆ ಮಾಡಿದಾನ? ಇನ್ಸ್ಪೆಕ್ಟರ್, ನೀವೇನು ಮಾತಾಡ್ತಿದ್ದೀರ ಅಂತ ನಿಮಗೆ ಗೊತ್ತಾ? Do you know that? You are speaking to a senior police officer. ಗೊತ್ತು ಸರ್, ನಿಮ್ಮ ಭಾಮ ಇದನ್ನೇ ಕೊಲೆ ಮಾಡಿದಾನೆ. ನೋ, ಇಟ್ಸ್ ಇಂಪಾಸಿಬಲ್. ಅವನಂತ ಹುಡುಗ ಅಲ್ಲ. ಅವನು ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಏನು ಆಧಾರ ಇದೆ? ನಿಮ್ಮ ಭಾಮ ಇದನ್ನೇ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಈ ಪರ್ಸ್ ಒಂದೇ ಸಾಕ್ಷಿ ಅಲ್ಲ ಸರ್. ಕೊಲೆ ಮಾಡಿರೋ ಜಾಗದಲ್ಲಿ ಸಿಕ್ಕಿರೋ ಈ ಕರ್ಚಿಫು, ಚೈನು ಎಲ್ಲ ಸಾಕ್ಷಿ ಇದೆ ಸರ್. ಇಲ್ಲ, ನನ್ನ ತಮ್ಮ ಈ ಕೊಲೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತಂದ್ರೆ ಈ ವಸ್ತುಗಳು ಅಲ್ಲೇ ಹಾಕಿದ್ವು, ನಿಮ್ ತಮ್ಮ ಆ ಮನೆಗೆ ಆಕ್ರಮ ಹೋಗಿದ್ದ? ನನ್ನ ತಾಯಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಅಲ್ಲೇನಾದ್ರೂ ಕ್ಲೋಸ್ ಸಿಗಬಹುದೇನೋ ಅಂತ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೋ ನಿಜ. ಆದ್ರೆ ಅಲ್ಲಿ ಹೋದವನು ಅವಳ ಮೇಲೆ ಗಲಾಟೆ ಮಾಡಿ ಕೂಗಾಡಿ ಎಮೋಷನ್ ಅಲ್ಲಿ ಅವಳನ್ನು ಮರ್ಡರ್ ಮಾಡಿದಾನೆ. ನೋ ಇನ್ಸ್ಪೆಕ್ಟರ್, ಒಬ್ಬ ವ್ಯಕ್ತಿ ಕೊಲೆ ನಡೆದ ಜಾಗಕ್ಕೆ ಹೋಗಿದ್ದ ಅಂದ ಕ್ಷಣ ಅವನೇ ಕೊಲೆ ಮಾಡಿದಾನೆ ಅಂತ ಹೇಗ್ರಿ ಹೇಳ್ತೀರಾ ಸರ್? ಅದು ಅವನನ್ನು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ತಾನೇ ಅದು ಗೊತ್ತಾಗೋದು. ಅವನನ್ನು ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಸಮೇತ ಬಂದಿದ್ದೀನಿ. ಪ್ಲೀಸ್ ಅವನ ಹ್ಯಾಂಡ್ ಓವರ್ ಮಾಡಿ ಪ್ಲೀಸ್. ಅವನ್ ನಿನ್ನೆ ಬಾಂಬೆಗೆ ಹೋದ ಅಂತ ನೀವ್ ತಾನೇ ನಂಗೆ ಹೇಳಿದ್ರಿ? ಈ ಊರ್ನಲ್ಲೇ ಇಲ್ದೇ ಇರೋನು ಕೊಲೆ ಮಾಡೋಕೆ ಹೇಗ್ರಿ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆಶಾ, ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ಸರಿ. ನನ್ ಯಾಕೋ ಭಯ ಆಗ್ತಿದೆ. ಹೋಗಾಶಾ. ಏನೇ ರವಿ, ಟೆನ್ಷನ್ ಮಾಡ್ಕೋಬೇಡ, ಹೋಗ್ ನೀನು. ವಿಶ್ವಾಸಘಾತಕ, ದೇವ್ರಂತ ನನ್ನ ಗಂಡನ್ನ ಕೊಲೆಗಾರ ಅಂತೀಯನೋ? ಅಯ್ಯೋ ಹೌದಕ್ಕ, ನಮ್ಮಿಬ್ರನ್ನ ಸಾಯಿಸಕ್ ಬಂದಿರೋ ರಾಕ್ಷಸ ಅವನು. ನಾಯಿ, ಇನ್ನೊಂದು ಮಾತು ನನ್ನ ಗಂಡನ ಬಗ್ಗೆ ನಿನ್ನ ಬಾಯಿಂದ ಬಂದ್ರೆ ನಿನ್ ನಾಲ್ಗೆನ ಸೇಳಿ ಮನೆಯಿಂದ ಆಚೆ ತಳ್ಬಿಡ್ತೀನಿ. ಅಕ್ಕ, ನಾನು ನಿನ್ ಗಂಡನ ದೇವ್ರ ತರ ಪೂಜಿಸಿದ್ದೆ, ನನ್ನ ತಂದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಿಜವಾದ ಕೊಲೆಗಾರ ಯಾರು ಗೊತ್ತಾ? ನಿನ್ ಗಂಡ ಅಕ್ಕ. ಜ್ಯೋತಿ ಹಿಡಿದು ನಮ್ಮಮ್ಮನ ಸಾಯಿಸಿದ್ ಯಾರು ಅಂತ ಬಾಯಿ ಬಿಡಿಸ್ತಾ ಇದ್ದೆ. ಇನ್ನೇನು ಅವಳು ಬಾಯಿ ಬಿಡ್ಬೇಕು? ಅಷ್ಟರಲ್ಲಿ ನಿನ್ ಗಂಡ ಬಂದು ಅವಳನ್ನು ಸಾಯಿಸ್ಬಿಟ್ಟ ಗೊತ್ತಾಕ? ಆ ಜ್ಯೋತಿ ಕೊಲೆನ ಅವನೇ ಮಾಡಿ, ಆ ಕೊಲೆ ನಾನು ಮಾಡ್ದಂಗೆ ಸಾಕ್ಷಿನ ಸೃಷ್ಟಿ ಮಾಡ್ದ ಗೊತ್ತಾಕ? ನನ್ ಗಂಡ ಖಂಡಿತ ಅಂತವ್ರಲ್ಲ, ಖಂಡಿತ ಅಂತವ್ರಲ್ಲ. ನೀನ್ ನೋಡಿದ ಹುಡುಗಿ ಬೇರೆ ಇವಳು ಅಂತ ನೀನೇ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಈಗ ಸುಳ್ಳು ಹೊಗಳ್ತಾ ಇದೀಯಾ? ನಾನು ನಿನಗೆ ಸುಳ್ಳು ಹೇಳ್ತೀನಿ ಅಕ್ಕ, ನಾನು ನಿನ್ನ ಅವನಿಗೆ ಫೋನೇ ಮಾಡಿಲ್ಲ. ಇದೆಲ್ಲ ನಿನ್ ಗಂಡ ಆಡ್ತಿರೋ ನಾಟಕ. ಹಾಗಾದ್ರೆ ನೀನ್ ಇಲ್ಲಿ ಬರ್ಕೋ ಎಲ್ಲೋ ಇದೆ? ಒಂದ್ ಹಳೆ ಫ್ಯಾಕ್ಟ್ರಿನ ನನ್ನ ಕೂಡಾಕಿ ತುಂಬಾ ಚಿತ್ರಹಿಂಸೆ ಕೊಟ್ಬಿಟ್ಟ ಅಕ್ಕ ನಿನ್ ಗಂಡ. ಇದೆಲ್ಲ ನೋಡಿದ್ಮೇಲೆ ನಿನ್ ಗೊತ್ತಾಗ್ತಾ ಅಲ್ವಾ ಅಕ್ಕ? ಅವತ್ತ ಜ್ಯೋತಿ ನಮ್ಮ ಮನೆಗೆ ಬಂದು ನಾಟಕ ಆಡೋ ಕಾರಣ ನಿನ್ ಗಂಡ. ನಾನು ಆ ಜ್ಯೋತಿ ಮನೆಗೆ ಹೋದಾಗ ಹಿಂದಿನ ಬಂದು ನನ್ನ ತಲೆ ಹೊಡೆದು ನೀನಲ್ಲಿ ಬರ್ತಿದ್ದಂಗೆನೆ ಪ್ರಾತಲ್ ಕೇಸಲ್ಲಿ ಫಿಟ್ ಮಾಡಿಸಿ ನಿನ್ನ ಅರೆಸ್ಟ್ ಮಾಡಿಸಿದ್ದು ಕೂಡ ನಿನ್ನ ಗಂಡನೇ. ನಮ್ಮನ್ನು ಉದ್ಧಾರ ಮಾಡೋ ನಾಟಕ ಆಡಿ ಅಮ್ಮನ ಹತ್ರ ನೀವು ನನ್ನ ತಾಯಿ ಸಮಾನ ಅಂತ ಹೇಳಿ ಅವ್ರನ್ನ ಕೊಂದು ನೇಣಾಕಿದ್ದು ಕೂಡ ನಿನ್ನ ಗಂಡನೇ ಅಕ್ಕ, ನಿನ್ನ ಗಂಡನೇ. ನೀನವ್ರ ಬಗ್ಗೆ ಹೇಳ್ತಿರೋದೆಲ್ಲ ಸುಳ್ಳು ತಾನೆ, ನನ್ ಗಂಡ ಅಂತವ್ರಲ್ಲ. ಅಲ್ಲ, ನಿಜ ಹೇಳ, ನಿಜ ಹೇಳಪ್ಪ. ನಾನ್ ಯಾಕಕ್ಕ ನಿನ್ನ ಹತ್ರ ಸುಳ್ಳು ಹೇಳಿ? ನಾನು ಹೇಳ್ತಿರೋದು ನೂರಕ್ ನೂರು ಸತ್ಯ. ನನ್ನ ಮಾತು ನಂಬಕ್ಕ ಹಾಗೋ ನಂಬ್ಲಿ. ಅವ್ರು ಯಾವ ಕಾರಣಕ್ಕೋಸ್ಕರ ಹೇಗೆಲ್ಲ ಮಾಡ್ತಾ ಇದ್ದಾರೆ ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಮಾತ್ರ ನಿಜ, ಅಮ್ಮನ್ನು ಸಾಯಿಸಿ
ನನ್ನ ಕಣ್ಣೆದುರಿಗೆ ನಿನಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀನಿ ಅನ್ನಲ್ಲ, ಅವನನ್ನ ಮಾತ್ರ ಜೀವಂತವಾಗಿಡ್ಸಲ್ಲ. ರವಿ, ಈ ನಿನ್ನ ಅಕ್ಕ ಜೀವಂತವಾಗಿರ್ಬೇಕು ಅಂದ್ರೆ ನೀನ್ ಅವ್ರಿಗೇನು ಮಾಡಬಾರದು. ಅಕ್ಕ ಬಿಡಕ್ಕ, ಅಕ್ಕ ಅವನನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನೋಡು ರವಿ, ನೀನೇನಾದ್ರೂ ಹೊರಗೆ ಬಂದ್ರೆ ನನ್ನ ಮೇಲೆ ಆಡೆ. ಅಕ್ಕ ನೀನ್ ಯಾವ ಕಾರಣಕ್ಕೂ ಹೊರಗಡೆ ಬರ್ಲೇಬಾರ್ದು. ಆಶಾ, ಆಶಾ ಏನ್ರಿ? ಆಶಾ, ನಿನ್ ತಮ್ಮ ಏನಾದ್ರೂ ಇಲ್ಲಿಗೆ ಬಂದಿದ್ನ? ಅವನ್ ಯಾಕ್ರೆ ಇಲ್ಲಿಗೆ ಬರ್ತಾನೆ? ಬಾಂಬೆಗೆ ಹೋದ ಅಂತ ನೀವ್ ತಾನೇ ಹೇಳಿದ್ರಿ. ಇಲ್ಲ ಆಶಾ, ಬಾಂಬೆಗೆ ಹೋಗ್ತೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಜ್ಯೋತಿನ ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಜ್ಯೋತಿನ ಕೊಲೆ ಮಾಡಿದ್ದು ನನ್ನ ತಮ್ಮನ ಇಲ್ಲ ನೀವ? ಏನ್ ಹೇಳ್ತಿದ್ದಿ ಆಶಾ? ಅಜಯ್, ಓವರ್ ಆಕ್ಟಿಂಗ್ ಮಾಡಬೇಡಿ. ನಿಮಗಿಂತ ನಾನು ಓವರ್ ಆಕ್ಟ್ ಮಾಡಬಲ್ಲೆ. ನಿಜ ಹೇಳಿ, ನನ್ನ ತಮ್ಮ ತಪ್ಪಿಸ್ಕೊಂಡಿರೋದು ನೀವು ಕೂಡ ಹಾಕಿದ ಹಳೆ ಫ್ಯಾಕ್ಟ್ರಿಯಿಂದ ತಾನೇ? ಅಂದ್ರೆ ನನ್ನ ಎರಡನೇ ಮುಖ ನಿನಗೆ ಗೊತ್ತಾಗಿದೆ. ನಿನ್ ತಮ್ಮ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದಾನೆ. ಆಮ್ ಐ ರೈಟ್? ದೇವ್ರು ದೇವ್ರು ಅಂತ ನಿಮ್ಮನ್ ಪೂಜೆ ಮಾಡ್ತಿದ್ನಲ್ರಿ, ಯಾಕ್ರಿ ಯಾಕ್ರಿ ಹೇಗ್ ಮಾಡಿದ್ರಿ? ದೇವ್ರ ಫೋಟೋನೆಲ್ಲ ತೆಗೆದ್ಬಿಟ್ಟು ನಿಮ್ ಫೋಟೋ ಪೂಜೆ ಮಾಡ್ತಾ ಇದ್ದ ನನ್ ತಾಯಿನ ಯಾಕ್ರಿ ಕೊಲೆ ಮಾಡಿದ್ರಿ? ನನ್ ತಮ್ಮನ ಮೇಲೆ ಕೊಲೆ ಆರೋಪ ಹೊರಸೆ ಯಾಕ ಹಾರ್ಟ್ ಫ್ಯಾಕ್ಟ್ರಿ ಕೂಡ ಹಾಕಿದ್ರಿ? ಯಾಕ ಯಾಕ? ಅವನ್ ನಳ್ತಾ ಇದ್ದಾಗ ಅವನ ಕಣ್ ಮುಂದೆ ನಿನ್ ಸಾಯಿಸಿ ಆಮೇಲೆ ಅವನ್ ಸಾಯಿಸ್ತೀರಿ? ನಮ್ದೊಂದು ಸುಂದರವಾದ ಕುಟುಂಬ, ಶಿಸ್ತಿನ ಸಿಪಾಯಿ ನನ್ನ ತಂದೆ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮಸ್ತುತೆ, ಸಪ್ತ ಅಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ಸೂರ್ಯಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಪ್ರೀತಿಗೆ ಪ್ರತಿರೂಪವಾಗಿದ್ದ ನನ್ನ ತಾಯಿ, ನನ್ನ ಅಕ್ಕರೆ ನೋಡ್ಕೊಳ್ತಾ ಇದ್ದ ನನ್ನ ಅಕ್ಕ, ಇವರೆಲ್ಲರ ಜೊತೆ ನಾನು ಬಹಳ ಸಂತೋಷವಾಗಿ ಹಕ್ಕಿಯಂತೆ ನಲಿತಾ ಇದ್ದೆ. ಗಂಡನ ಐದ್ ನಿಮಿಷ ಬಿಟ್ಟಿರಲ್ಲ ನೋಡು. ಸರಸ್ವತಿ, ನಿಮ್ ಕವಿತೆ ನಾನು ತೊಡ್ಲಗ್ ಹಾಕಿದ್ದು, ನಾಮಕರಣ ಮಾಡಿದ್ದು ಎಲ್ಲ ನೆನ್ನೆ ಮಾಡ್ದ ಹಾಕಿದೆ. ಎಷ್ಟು ಬೇಗ ಬೆಳೆದು ಬಿಟ್ಟಿದ್ದಾಳಲ್ವಾ? ಹೌದು ಶಾಂತಿ, ಹೆಣ್ಮಕ್ಳಿಗೇನು ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ಬೆಳೆದ್ ನಿಂತ್ಬಿಡ್ತಾರೆ. ಅವರು ಬೆಳೆದಷ್ಟು ನಮಗ್ ತಾನೇ ಕಷ್ಟ. ಯಾಕೆ ಸರ್ಸು ಹಾಗಂತೀಯ? ಮತ್ತಿನ್ನೇನ್ ಶಾಂತಿ, ಉರಿತಿರೋ ಕೆಂಡನ ಸೆರಗ್ನಲ್ಲಿ ಕಟ್ಟಿಟ್ಕೊಂಡಿರೋಕಾಗತ್ತ? ಅದಕ್ಕೆ ಅವಳಿಗೆ ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬೇಕು. ಮದುವೆನ? ಇಷ್ಟು ಬೇಗ ಮದುವೆ ಮಾಡೋದಕ್ಕೆ ನಿನ್ನ ಮಗಳಿಗೆ ಏನೇ ಅಂತ ವಯಸ್ಸಾಗಿರೋದು? ಇನ್ನೊಂದೆರಡು ವರ್ಷ ಸಂತೋಷವಾಗಿರ್ಲಿ ಬಿಡು. ಹಾಗಂತ ಸುಮ್ಮನೆ ಕೂತ್ಕೊಂಡಿರೋಕಾಗತ್ತ ಲಕ್ಷ್ಮಣ್? ನೋಡು, ಹೆಣ್ಮಕ್ಳಿಗೆ 15 ದಾಟ್ತಿದ್ದಾಗೆ ಹೆತ್ತವ್ರಿಗೆ ನಿದ್ರೆ ಕೆಡುತ್ತೆ, 20 ದಾಟ್ತಿದ್ದಾಗೆ ನಿದ್ರೆ ಜೊತೆ ನೆಮ್ಮದಿನೂ ಕೆಡುತ್ತೆ. ಒಂದ್ ಕಡೆ ಒಳ್ಳೆ ಸಂಬಂಧ ನೋಡಿದ್ದೀನಿ, ಗಂಡಿನ ಕಡೆಯವರು
ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲ ಏರ್ಪಾಟ್ ಮಾಡಿದ್ಯಾ? ಊನಪ್ಪ, ಮಾತುಕತೆ ಎಲ್ಲ ಆಯ್ತು. ಇನ್ನಿದ್ದೆ ಇದೆಯಲ್ಲ ದುಡ್ಡು, ಅದಕ್ಕೆ ನೀನ್ ಕೇಳೋಣ ಅಂತ. ಅಯ್ಯೋ, ಹೀಗೆ ದಿಢೀರ್ ಅಂತ ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಂಡ್ರ ಬಾಬು? ನಾನೆಲ್ಲಿಂದ ತರಲಿ ಅಂದ್ರೆ ನಾನೇನೇ ಮಾಡ್ಲಿ? ಏನೋ ನಿನ್ ಕಷ್ಟ ಇದೆ ಅಂದಿದ್ದಕ್ಕೆ ನನ್ನ ಹತ್ರ ಇದು 3 ಲಕ್ಷ ರೂಪಾಯಿ ನಾನು ನೀನು ಕೊಟ್ಟೆ. ನಿನ್ ಕೊಡ್ಬೇಕಾದ್ರೆ ನಾನು ಹೇಳಿಲ್ವಾ ನಾನ್ ಕೇಳಿದ ತಕ್ಷಣ ದುಡ್ಡು ವಾಪಸ್ ಕೊಡ್ಬೇಕು ಅಂತ? ನನಗದೆಲ್ಲ ಗೊತ್ತಿಲ್ಲ, ನನ್ ದುಡ್ಡನ್ನ ಕೊಟ್ಬಿಡು. ಅದೇನು ಸರಿ ಬಾಬು, ಆ ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿದೀನಿ. ಸ್ವಲ್ಪ ದಿವಸ ಕಾಲಾವಕಾಶ ಕೊಟ್ರೆ ನೋಡು, 10 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ದುಡ್ಡು ರೆಡಿ ಮಾಡ್ಕೊ. ನೀನ್ ಕೊಡ್ತಿದ್ದ ಹಾಗೆ ಮದ್ವೆ ಕೆಲಸ ಶುರು ಮಾಡ್ಕೋತೀನಿ. ಬಾಬು, ನೀನ್ ದುಡ್ಡನ್ ಬಗ್ಗೆ ಯೋಚನೆ ಮಾಡಬೇಡ, ಖಂಡಿತ ಕೊಡ್ತೀನಿ, ಡೆಫಿನೆಟ್ ಆಗಿ 100%. ನೋಡು, ಈಗ ಪಿಕ್ನಿಕ್ ಎಂಜಾಯ್ ಮಾಡು ಪ್ಲೀಸ್. ಈ ಗುಂಡನ್ನ ನಮ್ಮ ಹೆಂಡತಿ ಮುಂದೆ ತಗೊಂಡ್ರೆ ನಮ್ಮಿಬ್ರು ಫುಟ್ಬಾಲ್ ಆಡ್ತಾರೆ, ಅದಕ್ಕೆ ನೀನ್ ಸಪರೇಟ್ ಆಗಿ ಕರ್ಕೊಂಡು ಬಂದಿದ್ದು ಪ್ಲೀಸ್. ಬೇಡ ಲಕ್ಷ್ಮಣ್ ಪ್ಲೀಸ್, ಬೇಡ, ಪಿಕ್ನಿಕ್ ಎಂಜಾಯ್ ಮಾಡು, ತಗೊಳ್ಳೋ ಬಾಬು, ತಗೊಳ್ಳೋ, ಕಮ ಕುಡಿಯೋ. ನೋಡಯ್ಯ, ಇದ್ ನನ್ ಮಾನದ ಪ್ರಶ್ನೆ. ತಪ್ಪು ತಪ್ಪು ತಪ್ಪು, ನಿನ್ ಮಾನಾನೇ ನನ್ ಪ್ರಾಣ ಕಡು. ಕೊಡ್ತೀನ ಬಾಬು, ಕುಡಿಯೋ ಆದಷ್ಟು ಬೇಗ ಕೊಡ್ತೀನಿ. ನನ್ ದುಡ್ಡು ಕೊಟ್ಬಿಡು, ಡೆಫಿನೆಟ್ ಆಗಿ. ಶೂ ಅಲ್ಲೋಡು, ಲೊಕೇಶನ್ ಎಂಜಾಯ್ ಮಾಡು. ಏನು 3 ಲಕ್ಷ ಕೊಡ್ಬೇಕಾ? ಹೌದು ಶಾಂತಿ, ನೀವು ದುಡ್ಡು ಕೊಟ್ರೆ ನಾನು ನನ್ನ ಮಗಳ ಮದುವೆ ಮಾಡ್ಬಿಡ್ತೀನಿ. ಇದು ಒಳ್ಳೆ ಚೆನ್ನಾಗಿದೆಯಲ್ಲ, ನಿನ್ನ ಮಗಳು ಮದುವೆ ಮಾಡೋದಕ್ಕೆ ನಾವ್ಯಾಕೆ ದುಡ್ಡು ಕೊಡಬೇಕು? ಶಾಂತಿ, ನಾನು ನಿಮ್ಮ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ, ನನ್ನ ಗಂಡ ನಿಮಗೆ ಕೊಟ್ಟಿರೋ ನಮ್ಮ 3 ಲಕ್ಷ ರೂಪಾಯಿ ವಾಪಸ್ ಕೊಡಿ ಅಂತ ಕೇಳ್ತಿದ್ದೀನಿ. ನೋಡಿ ಸರಸ್ವತಮ್ಮ, ನಿಮ್ಮ ಗಂಡನ ಕಳ್ಕೊಂಡಿದ್ದೀರಿ, ಆ ದುಃಖ ನಿಮಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದಕ್ಕೆ ಅಂತ ಈ ರೀತಿ ಸುಳ್ಳು ಹೇಳೋದು ತಪ್ಪಾಗುತ್ತೆ. ಅಯ್ಯೋ ಪಾಪಿ, ಅವತ್ತು ನನ್ನ ಕಣ್ಣು ಮುಂದೆನೆ ಹಣ ತಗೊಂಡು ಇವತ್ತು ಇಲ್ಲ ಅಂತ ಹೇಳ್ತಾ ಇದೀಯಾ? ನಿನ್ನ ಬಾಯಿ ಹುಳ ಬೀಳ. ಯಾಕೆ ಹಿಂಗೆ ಕಿಸ್ಕೊಟ್ಯ? ನಿನ್ನ ಗಂಡ ನನಗೊಂದು ಪೈಸಾನು ಕೊಟ್ಟಿಲ್ಲ, ನಾನು ನಿನ್ಗೇನು ಕೊಡೋ ಹಾಗಿಲ್ಲ, ಹೋಗ್. ಏನೇ ನೋಡ್ತಿದ್ಯಾ? ಹಾಳಾದವನೆ, ನೀನ್ ಎಲ್ಲಿಗೆ ಅಪ್ಪ ಬಂದೆ? ಸರಸ್ವತಿ, ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ? ನಾನ್ ಯಾವತ್ತು ದುಡ್ಡು ಬೆಲೆ ಕೊಟ್ಟವನಲ್ಲ. ನಿನ್ನ ಮುಂದೆ ದುಡ್ಡು ಒಂದು ಹುಲ್ಕಡ್ಡಿಗೆ ಸಮಾನ. ನಾನೊಬ್ಬನೇ ಇರುವಾಗ ಕೇಳೋದ್ ಬಿಟ್ಟು ನನ್ನ ಹೆಂಡತಿ ಇದ್ರೆ ಕೇಳಿದ್ರೆ ಹಾಗೆ? ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ, ಆದ್ರೆ ಅವಳಗ್ ಅರ್ಥ ಆಗುತ್ತಾ? ನಿನ್ ಏನ್ ಬೇಕು ಕೇಳು ಸರಸ್ವತಿ, ನಾನು ಮಾಡ್ಕೊಡ್ತೀನಿ. ಏನು ಬೇಡ, ನೀವು ನಮ್ಮ ಹಣನ ವಾಪಸ್ ಕೊಟ್ಬಿಡಿ, ನಾನು ನನ್ನ ಮಗಳಿಗೆ ಮದ್ವೆ ಮಾಡ್ಬೇಕು. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಮಗಳಿಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಮದುವೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಗಂಡನ ಸ್ಥಾನದಲ್ಲಿ ಇದ್ಕೊಂಡು ನಿನಗೆ ದಾಂಪತ್ಯ ಸುಖಾನೂ ಕೊಡ್ತೀನಿ. ಕಿಚ್ಕೋಬೇಡ, ಮಲಗಿರೋ ನಿನ್ನ ಮಕ್ಕಳು ಎದ್ದು ಬಿಟ್ಟಾರು, ನಿಧಾನವಾಗಿ ಯೋಚನೆ ಮಾಡು. ನಿನಗಿನ್ನೂ ಸೌಂದರ್ಯ ಇದೆ, ನನಗೆ ತುಂಬಾ ಆಸೆ ಇದೆ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಏನಂತೀಯಾ? ಪಾಪಿ, ಮೊದಲಿನಿಂದ ಹೊರಟೋಗು, ಇಲ್ಲಾಂದ್ರೆ ನಾನು ಮನುಷ್ಯನಾಗಿರಲ್ಲ, ಹೊರಟೋಗು. ಸರ್ಸು, ನಿನ್ ಜೊತೆಗೆ ಸರ್ಸ ಆಡ್ಬೇಕು ಅಂತಲೇ ನಿನ್ ಗಂಡನ್ ಕೊಂದಿದ್ದು. ನೀನೇ ಕೊಲೆ ಮಾಡಿದ್ಯಾ? ಹೌದು, ನಾನೇ ಕೊಲೆ ಮಾಡಿದ. ನೋಡು, ಮರ್ಯಾದೆಗೆ ಹೊರಟೋಗು, ಇಲ್ಲಾಂದ್ರೆ ನಿನ್ ವಿಷಯ ನಾ ಪೊಲೀಸಿಗೆ ಹೇಳ್ತೀನಿ, ಹೊರಟೋಗು. ನಾನೇ ಪೊಲೀಸ್, ನನಗೆ ಎದುರಿಸ್ತೀಯಾ? ನಾನು ಇದಕ್ಕೆಲ್ಲ ಬೆದರೋಳಲ್ಲ. ಬಿಡೋ,
ಕಣ್ಣೆದುರುಗಡೆ ನಿನ್ನ ಮಗಳು ಸೋಮನ ಮಾಡ್ತೀನಿ ನೋಡ್ತಾ ಇರ್ತೀನಿ. ಲಕ್ಷ್ಮಣ, ಅನುಭವಿಸಿದ ಮೇಲೆ ಸಾಕ್ಷಿಗಳ ಬಿಟ್ಟು ಹೋಗ್ತಾ ಇದ್ದಿಲ್ಲ, ಮುಗಿಸೋ ಇವ್ರನ್ನ. ಅಯ್ಯೋ ದೇವ್ರೇ, ಇಷ್ಟೆಲ್ಲ ಆದ್ಮೇಲೆ ನೀವೆಲ್ಲ ಬದುಕಿರೋದು ನನಗೆ ಅಪಾಯ. ಏನ್ ಸರ್ ಇವತ್ತು ಸಿಕ್ಕಾಪಟ್ಟೆ ಓವರ್ ಡ್ಯೂಟಿ ಮಾಡ್ದಂಗೈತೆ, ಎಷ್ಟು ಒತ್ತಿದ್ರು ಒತ್ತಿಸ್ಕೊತಾನೆ ಇದ್ದೀರಾ? ಎಳೆ ಮಾಲು ಪೊಗ್ದಸ್ತಾಗಿತ್ತು. ನೀನು ನಿಜವಾಗ್ಲು ನನ್ನ ಮಗನೇ ಆಗಿದ್ರೆ, ನಿಜವಾಗ್ಲು ನನ್ನ ಎದೆ ಹಾಲು ಕುಡಿದು ಬೆಳೆದಿದ್ರೆ ನೀನ್ ಅವ್ರನ್ನ ಉಳಿಸ್ಬೇಡ, ಅವರ ವಂಶನ ನಿರ್ವಂಶ ಮಾಡು. ನಿನ್ ತಂದೆ ಸಾವಿಗೆ ಪ್ರತೀಕಾರ ತಗೋ, ಹಾಗಂತ ನನಗೆ ಭಾಷೆ ಕೊಡು. ಒಂದ್ ಲೋಟ ನೀರ್ ತಗೊಂಬರ. ಆಯ್ ಸರ್. ಅವತ್ತು ಪೊಲೀಸ್ ಅವರು ನನ್ನ ಹಿಡಿದೇ ಹೋಗಿದ್ರೆ ನೀನು ಇರ್ತಾ ಇರ್ಲಿಲ್ಲ, ನಿನ್ ತಮ್ಮನು ಇರ್ತಾ ಇರ್ಲಿಲ್ಲ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ನಾನು ರಿಮ್ಯಾಂಡ್ ಹೋಮ್ ಹೋದೆ. ನೀನೇನಾದ್ರೂ ಹೊರಗೆ ಬಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ನಿಮ್ಮಪ್ಪ ನಮ್ಮ ವಂಶನ ನಾಶ ಮಾಡ್ದು, ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಯಾವ ಸುಳು ಕೊಡದೆ ನಿಮ್ ಕುಟುಂಬನ ನಾಶ ಮಾಡ್ತಾ ಇದ್ದೀನಿ. ನೋಡಿ, ಏನೋ ನಿಮ್ ಕಥೆ ಕೇಳಿ ನನಗೂ ದುಃಖ ಆಗ್ತಾ ಇದೆ. ಆದ್ರೆ ಹಳೇದೆಲ್ಲ ಯಾಕೀಗ ಆಗಿದ್ದಾಗೋಯ್ತು, ಅದನ್ನ ಮರ್ತ್ಬಿಟ್ಟು. ಮರಿಬೇಕ, ಈ ಸೇಡು ನನಗೆ ಹಳೇದಲ್ಲ. ಪ್ರತಿದಿನ ನನ್ನ ಎದೆಲ್ಲಿ ಉರಿತಿರೋ ಜ್ವಾಲಾಮುಖಿ. ಏನು ಚಿಕ್ಕ ವಯಸ್ಸಿನಲ್ಲಿ ನಡೆದ ಘಟನೆ, ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ದಲ್ಲ, ಮರ್ತು ಬಿಡ್ಬೇಕಾ? ಆಯ್ತು, ಮರ್ತು ಬಿಡ್ತೀನಿ. ನಿನಗ್ ನನ್ನ ಬಾಲ್ಯ ವಾಪಸ್ ಕೊಡಕ್ಕಾಗತ್ತ ಹೇಳು? ನಿನಗ್ ನನ್ನ ಬಾಲ್ಯ ವಾಪಸ್ ಕೊಡಕ್ಕಾಗತ್ತ? ನಾನು ನಮ್ಮ ತಾಯಿ ಮಡಿಲಲ್ಲಿ ನೆಮ್ಮದಿ ಆಗಿ ನಿದ್ದೆ ಮಾಡ್ಬೇಕು, ಅದನ್ನ ಕೊಡಕ್ಕಾಗತ್ತ? ಇಲ್ಲ, ನನಗೆ ನಮ್ಮ ತಂದೆ ಪ್ರೀತಿಲಿ ಆನಂದವಾಗಿ ತೇಲ್ಬೇಕು ಅನಿಸ್ತಾ ಇದೆ, ಅದನ್ನ ನಿಮ್ಮ ಕೊಡಕ್ಕಾಗತ್ತ? ಇಲ್ಲ ಇಲ್ಲ, ನಮ್ಮಕ್ಕ ನಮ್ಮಕ್ಕನ ಜೊತೆ ನಾನು ಹಾಯಾಗಿರ್ಬೇಕು. ಕೊಡ್ತೀಯ? ನಿನ್ಗೆ ಕೊಡಕ್ಕಾಗತ್ತ? ಕೊಡಕ್ಕಾಗತ್ತ ಹೇಳು. ಸಾಧ್ಯ ಇಲ್ಲ. ಎಲ್ಲಿ ನಿಂತಮ್ಮ, ಎಲ್ಲಿ ನಿಂತಮ್ಮ? ನಿಮ್ಮ ಮಡಿಗೂ ನಿಜ ಹೇಳ್ತಾ ಇದ್ದೀನಿ, ಅವನು ಇಲ್ಲಿಲ್ಲ ರೀ, ಬೇಕಾದ್ರೆ ನನ್ನ ಸಾಯಿಸ್ಬೇಡಿ. ಹೇಳು, ನಿನ್ ತಮ್ಮ ಇಲ್ಲಿ? ಅವನಿಲ್ಲ. ಹೇಳು, ಹೇಳೆ. ನಿನ್ ತಮ್ಮ ಇಲ್ಲಿ? ಹೇಳ್ತೇನೆ.
ನಾನು ಈ ಕೊಲೆಗಾರನ ಸಾಯಿಸದೆ ಹೋಗಿದ್ರೆ ನಿನ್ನ ಹೊಡೆದು ಹೊಡೆದೇ ಸಾಯಿಸ್ಬಿಟ್ಟಿಲ್ಲವನಕ್ಕ ಅವ್ರು ನನ್ನ ಗಂಡ ನನ್ನ ಹೊಡೆಯಲಿ ಪಡೆಯಲಿ ಏನಾದರೂ ಮಾಡಲಿ ಆದ್ರೆ ನೀನು ಮುತ್ತೈದೆ ಆಗಿದ್ದ ನನ್ನ ವಿಧವೆ ಮಾಡಿಬಿಟ್ಟಿಯಲ್ಲೋ ಬದುಕಿದ್ದಾಗಿ ನನ್ನ ಸಾಯಿಸ್ಬಿಟ್ಟಿಯಲ್ಲೋ ಮಲ್ಲೇಶ್ವರ 17ನೇ ಕ್ರಾಸಲ್ಲಿರೋ ಗಣೇಶ್ ದರ್ಶಿನಿಯಿಂದ ಮಾತಾಡ್ತಾ ಇದ್ದೀನಿ ನೀನು ಹೇಗಾದ್ರೂ ಮಾಡಿ ಅಲ್ಲಿಗೆ ಬಂದ್ಬಿಡಕ್ಕ ನಾವಿಬ್ರು ಊರು ಬಿಟ್ಟು ಹೋಗ್ಬಿಡೋಣ ಬರ್ಚೇತಾನೆ ಸರಿ ಸರಿ ಇದ್ಬಿಡೆ ಫೋನು ಮಂಗಲ್ಯ ಗಂಡ ಅಂತ ಹುಚ್ಚಿ ತರ ಮಾತಾಡಬೇಡ ಬೇಗ ನಡಿ ಹೋಗೋಣ ಇಲ್ಲ ಕಣ ನಾನು ಬರೋದಿಲ್ಲ ನೀನು ಹೋಗೋ ರವಿ ಅಕ್ಕ ನೀನು ಇಲ್ಲೇ ಇದ್ರೆ ನಿನ್ನ ಸಾಯಿಸಿ ಬಿಡ್ತಾನೆ ಇಲ್ವೋ ನೀನು ಅವ್ರ ಕೈಗೆ ಸಿಗೋವರೆಗೂ ನಾನೇನು ಮಾಡಲ್ಲ ದಯವಿಟ್ಟು ನೀನು ಹೊರಟೋಗು ನಿನ್ನ ಬದುಕಿರೋವರೆಗೂ ನಿನ್ನ ಬದುಕಿರೋವರೆಗೂ ನಡಿ ನನ್ನ ಮಾತು ಕೇಳು ನಡಿ ಬಿಡು ರವಿ ನನ್ನ ಮಾತು ಕೇಳು ಬಿಡು ಬೇಡಪ್ಪ ರವಿ ದಯವಿಟ್ಟು ರವಿ ನನ್ನ ಮಾತು ಕೇಳು ರವಿ ಪ್ಲೀಸ್ ಅಯ್ಯೋ ಅಕ್ಕ ನೀನು ಸುಮ್ಮನೆ ಬಾಕ वाह क्या सीन है व्हाट इज सेंटीमेंट बिटवीन अक्का एंड तम्मा जेम्स बॉन्ड यू बीद बीदी पर्की तरह तिरुगता इदे ನಿನಗೆ ಇಷ್ಟು ಬಗ್ಗಿರ್ಬೇಕಾದ್ರೆ ಇನ್ನು ಪೊಲೀಸ್ ಬ್ರೈನ್ ಮತ್ತೆ ಮತ್ತೆ ಅದನ್ನೇ ಕೇಳ್ತೀರಾ ನಾನು ಇಲ್ಲೇ ಸಾಯಿಸ್ಬೋದು ಬಟ್ ಐ ಡೋಂಟ್ ವಾಂಟ್ ಎನಿ ಎವಿಡೆನ್ಸ್ ನೋ ವಿಟ್ನೆಸ್ ನೋ ಕ್ಲೂ ಐ ಆಮ್ ಸಾರಿ ಏನ್ ಹೇಳ್ತಾ ಇದ್ರು ಮಿಸ್ಟರ್ ಜಯರಾಜ್ ಆ ಇನ್ಸ್ಪೆಕ್ಟರ್ ಅಜಯ್ ಅವ್ರ ಅತ್ತೆನ ಮತ್ತು ಜ್ಯೋತಿನ ಕೊಲೆ ಮಾಡಿದಾರ ಹೌದು ಸರ್ ಅಷ್ಟೇ ಅಲ್ಲ ಸರ್ ಆ ಕೊಲೆಗಳ ಆರೋಪನ ನನ್ನ ಮೇಲೆ ಅವ್ರ ಬಾಮೈದನ ಮೇಲೆ ಹೊರಿಸಿದ್ದು ಅವರೇ ಓ ಗಾಡ್ ಅಲ್ಲ ಅವ್ರ ಹೆಂಡತಿನ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ ಅದನ್ನ ಮಾಡಿರೋದು ಅಜಯ್ ಕುಮಾರೇ ಸರ್ ಅಲ್ರಿ ನೆನ್ನೆ ತಾನೇ ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ರಿ ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತು ಸರ್ ನಾನು ಸಸ್ಪೆಂಡ್ ಆಗಕ್ಕೆ ಮುಂಚೆನೆ ನನಗೆ ಅವನ ಬಗ್ಗೆ ಅನುಮಾನ ಬಂತು ನಾನು ಸಸ್ಪೆಂಡ್ ಆದಮೇಲೂ ಅವನ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ ಸರ್ ಕೆಲವು ವರ್ಷಗಳ ಹಿಂದೆ ನಮ್ಮ ಆಫೀಸರ್ ಒಬ್ಬರು ಕೊಲೆ ಆಯಿತು ಅದನ್ನು ಅಜಯ್ ಕುಮಾರೇ ಮಾಡಿದ್ದು ಸರ್ ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳೆಲ್ಲ ಈ ಫೈಲ್ನಲ್ಲಿ ಇದೆ ಸರ್ ಸರ್ವನಾಶ ಮಾಡಿದ ಆ ಲೋಫರ್ ಹೋಟೆಲ್ ಹುಟ್ಟಿರೋರು ಇವರೇ ಇಷ್ಟು ದಿನ ನಿನ್ನ ತಿಥಿನೂ ಮಾಡದೇ ಇದ್ದಿದ್ದು ಈ ದಿನಕ್ಕೋಸ್ಕರನೇ ಇವತ್ತು ಇವರಿಬ್ಬರನ್ನು ಸಾಯಿಸಿದ ಮೇಲೆ ನಿನ್ನ ಕಾರ್ಯ ಮಾಡ್ತೀನಿ ನಿನ್ನ ಕಾರ್ಯ ಮಾಡ್ತೀನಿ ನಿರ್ವಂಶ ಮಾಡೋವರೆಗೂ ನಾನಿವ್ರಿಗೆ ತಿಥಿ ಮಾಡಲ್ಲ ಅಂತ ಆವತ್ತೇ ಪ್ರತಿಜ್ಞೆ ಮಾಡಿದ್ದೆ
ಇವತ್ತು ಆ ಟೈಮ್ ಬಂದಿದೆ. ಎಸ್ ಬೇಡರಿ, ನನ್ನ ಮಾತು ಕೇಳಿ. ಈ ರೀತಿ ದ್ವೇಷ ಸಾಧಿಸೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ ರೀ. ಯಾರಿಗೂ ಪ್ರಯೋಜನ ಆಗ್ಲಿ ಅಂತ ನನಗೆ ಕೆಲಸ ಮಾಡ್ತಿಲ್ಲ. ಲಾಭ ನಷ್ಟ ನೋಡ್ಕೊಂಡು ಮಾಡೋದಕ್ಕೆ ಇದು ವ್ಯಾಪಾರ ಅಲ್ಲ. ದಿಸ್ ಇಸ್ ನಾಟ್ ಎ ಬಿಸ್ನೆಸ್, ದಿಸ್ ಇಸ್ ಮೈ ಡ್ಯೂಟಿ. ಇದು ನನ್ನ ಕರ್ಮ, ನನ್ನ ಕರ್ಮ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇ ದುರ್ಭು ಮಾತೆ ಸಂಗೋತ್ವ ಕರ್ಮಣೆ. ಅಂದ್ರೆ ಗೊತ್ತು ತಾನೆ, ಅರ್ಥ ಗೊತ್ತು ತಾನೆ? ಕರ್ತವ್ಯ ಮಾಡದಷ್ಟೇ ನನ್ನ ಗುರಿನೇ ಹೊರತು ಅದರಿಂದ ಬರೋ ಲಾಭ ನಷ್ಟ ಯಾವುದು ಅಲ್ಲ. ನಮ್ಮನ್ನ ಸಾಯಿಸೋದೇ ನಿಮ್ ಗುರಿಯಾಗಿದ್ರೆ ಇಲ್ಲೋಡಿ ನನ್ನ ಸಾಯಿಸ್ಬಿಡಿ. ಅವನ ಇನ್ನು ಚಿಕ್ಕ ಹುಡುಗರಿ, ದಯವಿಟ್ಟು ಅವನ ಬಾಳ್ನ ಹಾಳು ಮಾಡಬೇಡ್ರಿ. ನಿಮ್ಮಯ್ಯ ಈ ಭೂಮಿಲಿ ನಿನ್ನಂತ ಹೆಂಡತಿರು ಸಾವಿರ ಜನ ಬೇಕಾದ್ರೂ ಸಿಗ್ತಾರೆ ಕಣೆ. ಆದ್ರೆ ತಾಯಿ, ಹಾ ತಾಯಿ ಒಬ್ಳೆ. ಆ ತಾಯಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆವಾಗ್ಲೇ ನಾನು ಆ ತಾಯಿ ಎದೆ ಹಾಲು ಕುಡಿದಿದ್ದಕ್ಕೂ ಸಾಧ್ಯ. ನಾನು ನಮ್ಮ ತಾಯಿ ಎದೆ ಹಾಲು ಕುಡಿದೆ ಬೆಳೆದಿರೋದು ಕಣ. ಯಾವತ್ತು ನೀನೇ ನಮ್ಮ ತಾಯಿನ ಸಾಯಿಸಿದ್ದು ಅಂತ ಗೊತ್ತಾಯ್ತು ಅವತ್ತೇ ನೀನ್ ಮುಗಿಸ್ಬಿಡ್ತಾ ಇದ್ದೆ. ಆದ್ರೆ ನಮ್ಮ ಅಕ್ಕನ ಕುದಿಗೆ ಕಾಲಿ ಕಟ್ಟಿ ಬದುಕೊಂಬಿಟ್ಟೆ. ನಾನೇನಾದ್ರೂ ನಿನ್ನ ಸಾಯಿಸ್ಬಿಟ್ರೆ ನಮ್ಮ ಅಕ್ಕನ ಮುತ್ತೈದೆ ಭಾಗ್ಯನ ನಾನೇ ಹಾಳು ಮಾಡ್ದಂಗಾಗತ್ತೆ ಅಂತ ಸುಮ್ಮನಿದ್ದೆ. ಈಗ ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ನಡೆಯೋದು ನಿನ್ ತಾಯಿ ತೀತಿ ಅಲ್ಲ, ಅದಕ್ಕೆ ಮುಂಚೆ ನಾನು ನಿನ್ ತೀತಿ ಮಾಡ್ಬಿಡ್ತೀನಿ. ಏನಂದ್ಯೋ ಬಚ್ಚ ನನ್ನ ಮಗನೇ, ನೀನು ನನ್ ತೀತಿ ಮಾಡ್ತೀಯ? ಜಾಡ್ಸ್ ವದ್ದ ಅಂದ್ರೆ ಎದ್ದಿಂತ್ಕೊಳ್ಳಕ್ ಅರ್ಧ ಗಂಟೆ ಬೇಕು. ನನ್ ತೀತಿ ಮಾಡ್ತೀನ? ನನ್ನನ್ನ ನಿನ್ನ ಅಕ್ಕನ ಗಂಟ ಅಂತ ಬಿಟ್ಟಿದ್ಯ? ಅವಳು ಮುತ್ತೈದೆ ಭಾಗ್ಯ ಹಾಳಾಗ್ಬಿಡುತ್ತೆ ಅಂತ ನನ್ನ ಸಾಯಿಸ್ಲಿಲ್ಲ ಅಲ್ಲ. ನಿನ್ನ ಮುತ್ತೈದೆ ಅಕ್ಕನ್ನ ನಿನ್ನ ಕಣ್ಣು ಮುಂದೆ ವಿಧವೆ ಮಾಡ್ತು. ಅದು ಏನು ಕಿಸಿತಿಯೋ ಕಿಸಿಯೋ. ಹೋಗ್ಬೇಡ. ನನಗೆ ವಿಜಯ ತಿಲಕ, ನಿನಗೆ ವಿಧವೆ ಪಟ್ಟ. ಇದು ನೀವೇ ಅಗ್ನಿ ಸಾಕ್ಷಿಯಾಗಿ ಕಟ್ಟಿರೋ ತಾಳೆ, ಕೇಳ್ಬೇಡ್ರಿ. ಇದು ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ತಾಳೆ ಅಲ್ಲ, ನನ್ನ ಎದೆಯಲ್ಲಿದ್ದ ಸೇಡಿನ ಜ್ವಾಲ ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ನೇಣು. ನನಗ್ ನಿಮ್ ಜೊತೆ ಬಾಳ ಯೋಗ್ಯತೆ ಇಲ್ದೆ ಹೋದ್ರು ನೀವ್ ಕಟ್ಟಿರೋ ತಾಳೆ ಜೊತೆ ಬದುಕಿರ್ತಿದ್ರಿ. ನೋ, ಇಂಪಾಸಿಬಲ್. ಈ ಜನ್ಮದಲ್ಲಿ ನನ್ನ ಹೆಂಡತಿಯಾಗಿ ಸಾಯ್ಬಾರ್ದು. ನನ್ನ ತಾಯಿ ಸಿಗದೆ ಇದ್ದ ಮುತ್ತೈದೆ ಸಾವು ನಿನಗೂ ಕೂಡ ಸಿಗ್ಬಾರ್ದು. ನಾನು ಇದೇ ತರ ಕಿರಿಸ್ತಾ ಇದ್ದಾಗ ನನ್ನ ಕೂಗು ಯಾವನಿಗೂ ಕೇಳುತ್ತಿಲ್ಲ. ನಿಮ್ಮಪ್ಪ, ನಿಮ್ಮಪ್ಪ ಪೋಳಿ ಮಗನಿಗೂ ಕೇಳುತ್ತಿಲ್ಲ. ಹೇಯ್ ಹೇಯ್ ಕಿಚು ಕಿಚು. ನೀನ್ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಡ, ಸುತ್ತ ಪೊಲೀಸ್ ಕವರ್ ಆಗಿದೆ. ಒಂದ್ ವೇಳೆ ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಜೀವ ಸಹಿತ ಉಳಿಸಲ್ಲ.
ಮಿಸ್ಟರ್ ಅಜಯ್, ಇವತ್ತು ನಿನ್ ಚಾಪ್ಟರ್ ಕ್ಲೋಸ್ ಆಯ್ತು, ಮರ್ಯಾದೆಗೆ ಬಂದು ಸರೆಂಡರ್ ಆಗು. ಯು ಫೂಲ್, ನನ್ನ ಚಾಪ್ಟರ್ ಕ್ಲೋಸ್ ಮಾಡಕ್ಕೆ ಯಾರಿಂದನೂ ಆಗಲ್ಲ. ಅದು ಕ್ಲೋಸ್ ಆಗೋದು ನಾನು ನನ್ನ ಗುರಿ ಮುಟ್ಟಿದ ಮೇಲೆ. ನೀನ್ ನಿನ್ ಫೋರ್ಸ್ ಕರ್ಕೊಂಡು ವಾಪಸ್ ಹೋಗು. ನಿನ್ನ ಹೆಂಡತಿ ಹಾಗೂ ನಿನ್ನ ಬಾಬಾಯಿದ ಜೀವಕ್ಕೆ ಏನು ಅಪಾಯ ಮಾಡದೆ ಮರ್ಯಾದೆಗೆ ಹೊರಗಡೆ ಬಂದು ಸರೆಂಡರ್ ಆಗು. ಈ ಬಿಲ್ಡಿಂಗ್ ಒಳಗಡೆ ಕಾಲಿಡಕ್ಕೆ ಪ್ರಯತ್ನ ಪಟ್ಟರೆ ಸುಟ್ಟು ಬೂದಿ ಹಾಕ್ತೀರಾ. ಈ ಬಿಲ್ಡಿಂಗ್ ಸುತ್ತ ಬಾಂಬ್ ಪ್ಲಾಂಟ್ ಮಾಡಿದ್ದೀನಿ. ಜಯರಾಜ್, ಡೋಂಟ್ ವೇಸ್ಟ್ ಮೈ ಟೈಮ್, ಗೆಟ್ ದ ಫೋರ್ಸ್ ಔಟ್. ನೋ, ನಾನು ಹೋಗಲ್ಲ, ನೀನು ನನ್ನ ಜೊತೆ. ಅಕ್ಕ,